ீருபோ நம ஹரி ஓம் ವಂಶಾವಳಿಯನ್ನ ತಿಳಿಸಿಕೊಡುತ್ತಾ ಕೊನೆಯಲ್ಲಿ ಬಂದವರೇ ಸತ್ವಾನ್ ಅಥವಾ ತಾತ್ವತಾನ್ ಇನ್ನು ಈ ಬಭ್ರು ವಂಶದ ವರ್ಣನೆ ಮಾಡುತ್ತಾ ಇದ್ದಾರೆ. ಆ ತಾತ್ವತನಿಂದ ತಾತ್ವತನ ಹೆಂಡತಿ ಕೌಸಲ್ಯ ಅಂತ ಆಕೆಯಲ್ಲಿ ಭಜನ ಭಜಮಾನ ದಿವ್ಯ ದೇವಾವೃಧ ಅಂಧಕ ವೃಷ್ಣಿ ಅಂತ ಇಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ. ವೃಷ್ಣಿ ಇದು ಎರಡನೇವ. ಈ ನಾಲ್ಕು ವಂಶಗಳು ಹುಟ್ಟಿ ಬರ್ತಾ ಇವೆ. ಈ ವಂಶಗಳ ವರ್ಣನೆಯನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅಲ್ಲ, ಇವತ್ತು ಮಂಗಳವಂತು, ಇನ್ನಾ ವಂಶಗಳು ಮುಗಿದಿಲ್ಲ. ಅಂದರೆ ಇಲ್ಲಿ ಹೇಳಿದ ಕೃಷ್ಣ ಕಥೆಯನ್ನೇ ಭಾಗವತದಲ್ಲಿ ತಿರುಗಾ ಹೇಳಿದರು. ಭಾಗವತ ರಚನೆ ಮಾಡಲಿಕ್ಕೆ ಮೊದಲು ಇಲ್ಲಿ ವಂಶಗಳ ವರ್ಣನೆ ಕೃಷ್ಣನ ಕಥೆ ಹೇಳಿಕೊಟ್ಟು ಈ ಕೃಷ್ಣನ ಕಥೆಯನ್ನೇ ಭಾಗವತದಲ್ಲಿ ಹೇಳಿಕೊಟ್ರು. ಆದ್ದರಿಂದ ನಿಮಗೆ ಕೃಷ್ಣನ ಕಥೆ ಹೊಸದ್ದೇನಲ್ಲ, ಹಳೆಯದೇ ಅಲ್ವಾ? ಭಾಗವತದಲ್ಲಿ ವಿಸ್ತಾರವಾಗಿಲ್ಲ, ಅಲ್ಲಿ ಯಾವುದು ವಿಸ್ತಾರವಾಗಿಲ್ಲ, ಇಲ್ಲಿ ಅದು ವಿಸ್ತಾರವಾಗಿದೆ. ಆ ಅಂಶಗಳನ್ನು ಚೂರು ಚೂರು ಮುಟ್ಟೋಣ. ನನ್ನ ದೃಷ್ಟಿ ಇಷ್ಟೇ ಇತ್ತು, ಉದ್ದೇಶಾನುಸಾರಿ ಪ್ರವಚನ. ವಂಶ ನಿಲ್ಲಬೇಕು ಎಂಬ ಉದ್ದೇಶ, ಅದಕ್ಕೆ ವಂಶದ ಕೀರ್ತನೆ. ಅದರಲ್ಲೂ ಸಾಮಾನ್ಯವಾಗಿ ಹರಿವಂಶ ಅಂದ ಕೂಡಲೇ ಮೊದಲನೇ ಪರ್ವದಲ್ಲಿ, ವಂಶ ಪರ್ವದಲ್ಲಿ ಅಲ್ಲಿ ಅಲ್ಲಿ ಚೂರು ಮುಟ್ಟಿ ಕೊನೆಗೆ ಕೃಷ್ಣನ ವಂಶಕ್ಕೆ ಹಾರುವುದುಂಟು. ಪೂರ್ಣ ವಂಶಗಳ ಪರಿಚಯ ಸಾಮಾನ್ಯ ಆಗಲ್ಲ, ಆ ದೃಷ್ಟಿಯಲ್ಲಿ ಮಾಡಿಕೊಟ್ಟೆ. ನಂತರ ಭಜಮಾನನಿಗೆ ಸೃಂಜಯನ ಪುತ್ರಿಯರು, ಬಾಹ್ಯಕ ಉಪಬಾಹ್ಯಕ ಅಂತ ಇಬ್ಬರು ಪತ್ನಿಯರು, ಅದರಲ್ಲಿ ತುಂಬಾ ಜನ ಮಕ್ಕಳು ಆಗ್ತಾ ಇದ್ದಾರೆ. ಕೃಮಿ, ಕ್ರಮಣ, ದೃಷ್ಟ, ಶೂರ, ಪುರಂಜಯ ಅಂತ ಬಾಹ್ಯಕ ಎಂಬವಳಲ್ಲಿ ಹುಟ್ಟಿದವರು. ನಂತರ ಉಪಬಾಹ್ಯ ಎಂಬವಳ್ಳಿ ಅಯುಜಾದಿತ, ಸಹಸ್ರಾದಿತ, ಶತಾದಿತ, ದಾಶಕ ಅಂತ ಮಕ್ಕಳಾಗ್ತಾ ಇದ್ದಾರೆ. ಅದರಲ್ಲಿ ದೇವಾವೃಧ ಅಂತ ಏನು ಸಾತ್ವತನ ಮಕ್ಕಳ ಪರಿಚಯ ಮಾಡಿಕೊಟ್ರು. ಆ ದೇವಾವೃಧ ಒಳ್ಳೆ ಮಗನಾಗಬೇಕು ಅಂತ ನಿಶ್ಚಯ ಮಾಡಿಕೊಂಡು ಪರ್ಣಾಶ ಎಂಬ ನದಿ, ಆ ನದಿಯಲ್ಲಿ ನಿಂತು ತಪಸ್ಸು ಮಾಡುತ್ತಾ ಇದ್ರಂತೆ. ಮಾಡುತ್ತಾ ಇರುವಾಗ ನಿರಂತರ ತಪಸ್ಸು ಮಾಡತಕ್ಕಂತಹ ರಾಜನಿಗೆ ಒಳ್ಳೆದಾಗಬೇಕು ಅಂತ ನದಿ ಅಭಿಮಾನಿ ದೇವತಾ ಇಚ್ಛಾ ಪಟ್ಲಂತೆ. ಅದಕ್ಕೆ ಭವಾನ್ ಯಸ್ಯ ಸಹವ್ರತ, ನಾನೇ ಈತನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡಿ ಅವರನ್ನ ಮದುವೆ ಆಗ್ಲಿಕ್ಕೆ ಶ್ರೇಷ್ಠವಾದ ಶರೀರವನ್ನು ಧರಿಸಿ ಬರ್ತಾ ಇದ್ದಾಳೆ. ಸರಿ, ರಾಜನು ಕೂಡ ಸರಿ ಅಂತ ಹೇಳಿದ. ಇಬ್ಬರಿಗೂ ವಿವಾಹ ಆಯಿತು. ನಂತರ ಬಭ್ರು ಅಂತ ಮಗ ಬರ್ತಾ ಇದ್ದಾನೆ. ಇದೇ ಬಭ್ರು ಎಂಬ ಆತನ ವಿಶೇಷವಾದ ವಂಶ. ಬಭ್ರುವಾಹನ ಬೇರೆ, ಬಭ್ರು ಬೇರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ಬಭ್ರುವಿನ ವಂಶದವರೆಲ್ಲರೂ ಕೂಡ ಮಾರ್ತಿಕಾವತ ಹೋದರು ಅಂತ ಕರೀತಾ ಇದ್ದಾರೆ. ನಂತರ ಅಂಧಕನಿಗೆ ಕಾಶಿರಾಜನ ದೃಢಾಶ್ವನ ಮಗಳು, ಆಕೆಯಲ್ಲಿ ಕಪುರ, ಭಜಮಾನ, ಶಮಿ, ಕಂಬರ ಬರಹಿಷ ಅಂತ ನಾಲ್ಕು ಜನ ಮಕ್ಕಳು ಹೊಟ್ಟಿದ್ದಾರೆ. ಅದರಲ್ಲಿ ಕುಕುರನ ಮಗ ದೃಷ್ಣು, ದೃಷ್ಣುವಿನ ಮಗ ಕಪೋತರೋಮ, ಇನ್ನು ಕಪೋತರೋಮನ ಮಗ ತೈತ್ತಿರಿ, ತೈತ್ತಿರಿಯ ಮಗ ಪುನರ್ವಸು, ಪುನರ್ವಸುವಿನ ಮಗ ಅಭಿಜಿತ್. ಅಭಿಜಿತನಿಗೆ ಇಬ್ಬರು ಮಕ್ಕಳಾದರು, ಒಂದು ಹೆಣ್ಣು ಒಂದು ಗಂಡು. ಯಾರದು ಅಂದರೆ
ಆಹುಕ ಮತ್ತು ಆಹುಕಿ ಅಂತ ಬರ್ತಾ ಇದ್ದಾರೆ. ನಂತರ ಈ ಆಹುಕ ಬಹಳ ವಿಶೇಷವಾಗಿರತಕ್ಕಂಥ ಪ್ರಸಿದ್ಧನಾದ ಮಹಾರಾಜ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ನ ಅಪುತ್ರವಾನ್ ನಾ ಶತದೋ ನಾ ಸಹಸ್ರ ಶತಾಯುಷಃ ನಾಶುದ್ಧ ಕರ್ಮ ನಾಯಜ್ಜ ನೋ ಭೋಜಂ ಅಭಿತೋ ರಜೇತ್. ಈ ಆಹುಕನಿಗೆ ಭೋಜ ಅಂತಲೂ ಹೆಸರು ಬಂತು. ಆಹುಕನ ಸುತ್ತುವರೆದು ಯಾರ್ಯಾರು ಹೋಗ್ತಾ ಇದ್ರು, ಅವನ ಅನುಸರಿಸಿರ್ತಾ ಇದ್ರು, ಅವರಿಗೆ ಪುತ್ರಹೀನರು ಯಾರೂ ಇದ್ದಿಲ್ಲಂತೆ. ಅಷ್ಟೇ ಅಲ್ಲ, ಅವರಲ್ಲಿ ಸಂಪತ್ತಿಗೆ ಕಡಿಮೆ ಇಲ್ಲ, ದುಡ್ಡಿಗೆ ಕಡಿಮೆ ಇದ್ದವನು ಯಾರೂ ಇಲ್ಲ, ಸಾವಿರಾರು ವರ್ಷಗಳು ಬದುಕಿರದವ ಯಾರೂ ಇಲ್ಲ ಸುತ್ತುವರದವರಲ್ಲಿ. ಅಂದ್ರೆ ಆಯುಷ್ಯ ಧನ ಎಲ್ಲವನ್ನ ಬಂದಿತ್ತು ಆ ಭೋಜ ರಾಜ ಅಥವಾ ಆಹುಕ ಎಲ್ಲಿದ್ರೆ ಅಲ್ಲಿ. ನಂತರ ಆಹುಕನ ತಂಗಿ ಆಹುಕಿ ಆತನನ್ನ ಅವಂತಿ ದೇಶರಾಜ ಕುಮಾರನಿಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ. ಆಹುಕನಿಗೆ ಇಬ್ಬರು ಮಕ್ಕಳು ಹುಡುತಾ ಇದ್ದಾರೆ, ದೇವಕ ಉಗ್ರಸೇನ. ಆ ದೇವಕನಿಗೂ ಕೂಡ ದೇವವಂತ, ಉಪದೇವ, ಸುದೇವ, ದೇವರಕ್ಷಿತ ಅಂತ ನಾಲ್ಕು ಜನ ಮಕ್ಕಳಾಗ್ತಾ ಇದ್ದಾರೆ. ನಂತರ ದೇವಕನಿಗೆ ಕಾಶಿರಾಜನ ಮಗಳಲ್ಲಿ ದೇವಕಿ, ಶಾಂತಿದೇವ, ಸುದೇವ, ದೇವರಕ್ಷಿತ, ವೃಕದೇವಿ, ಉಪದೇವಿ, ಸುನಾಶಿ ಅಂತ ಏಳು ಜನ ಕನ್ಯೆಯರಿದ್ದಾರೆ. ದೇವಕ ಆ ಏಳು ಜನ ಕನ್ಯೆಯರನ್ನ ವಸುದೇವನಿಗೆ ಮದುವೆ ಮಾಡಿಕೊಟ್ಟ ಅಂತ ಹೇಳಿಕೊಡ್ತಾರೆ. ಉಗ್ರಸೇನನಿಗೆ ಒಂಬತ್ತು ಜನ ಮಕ್ಕಳು ಹುಟ್ಟಿದ್ರು, ಅದರಲ್ಲಿ ಹಿರಿಯವನೇ ಕಂಸ. ನ್ಯಗ್ರೋಧ, ಸುನಾಮ, ಕಂಕ, ಸುಭೂಮಿಪ, ಶಂಕು, ರಾಷ್ಟ್ರಪಾಲ, ಅನಾದೃಷ್ಟಿ, ಪುಷ್ಟಿಮಂತ ಅಂತ ಇವರೆಲ್ಲ ಉಗ್ರಸೇನನ ಎಂಟು ಜನ ಮಕ್ಕಳು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಉಗ್ರಸೇನನಿಗೆ ಇನ್ನ ಹೆಣ್ಣು ಮಕ್ಕಳು ಆದರು, ಕಂಸ, ಕಂಸವತಿ, ಸುತನು, ರಾಷ್ಟ್ರಪಾಲಿ, ಕಂಕ ಅಂತ ಇವರೆಲ್ಲರೂ ವಿಶೇಷವಾದ ಈ ಉಗ್ರಸೇನರ ವಂಶವನ್ನ ವರ್ಣನೆ ಮಾಡಿ ನಂತರ ಭಜಮಾನ ವಂಶದ ವರ್ಣನೆ ಮಾಡುತ್ತಾ ಇದ್ದಾರೆ. ಅಂಧಕನ ಮಗ ಭಜಮಾನ, ಭಜಮಾನನಿಗೆ ವಿದೂರಥ ಎಂಬ ಮಗ ಆಗ್ತಾ ಇದ್ದಾನೆ. ವಿದೂರಥನ ಮಗ ರಾಜಾದಿದೇವ, ರಾಜಾದಿದೇವನಿಗೆ ದತ್ತ, ಅಭಿದತ್ತ, ಶೋಣಾಶ್ವ, ಶ್ವೇತವಾಹನ, ಶಮಿ, ದಂಡಶರ್ಮ, ದಂಡಶತ್ರು, ಶತ್ರುಜಿತ ಅಂತ ಇಷ್ಟು ಜನ ಒಳ್ಳೆ ಮಕ್ಕಳಾಗ್ತಾ ಇದ್ದಾರೆ. ಅದರಲ್ಲದೆ ಭಜಮಾನನಿಗೆ ಶ್ರವಣ, ಶವಿಷ್ಠ ಅಂತ ಇಬ್ಬರು ಹೆಣ್ಣು ಮಕ್ಕಳು ಆಗ್ತಾ ಇದ್ದಾರೆ. ಅದರಲ್ಲಿ ಶಮಿಯ ಮಗ ಪ್ರತಿಕ್ಷತ್ರ ಅಂತ, ಪ್ರತಿಕ್ಷತ್ರನ ಮಗ ಸ್ವಯಂಭೋಜ. ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ, ಎಲ್ಲ ಹೆಸರುಗಳು ಅವರ ಮಕ್ಕಳು, ಇವರಿವ್ರ ಮಕ್ಕಳವರು ಅಂತ ಕೇಳಲಿಕ್ಕೆ ಕೂತದ್ದೇ ಅವ್ರ ಹೆಸರನ್ನ ಅಲ್ವಾ. ಮತ್ತು ಬೇಜಾರು ಪಡುವುದರಲ್ಲಿ ತಾತ್ಪರ್ಯ ಇಲ್ಲ, ಸಂತೋಷ ಪಡಬೇಕು. ಯಾಕೆಂದ್ರೆ ಅಂಥ ಮಹಾನುಭಾವರ ವಂಶದಲ್ಲಿ ಬಂದ ಒಬ್ಬೊಬ್ಬರ ಹೆಸರು ಅತ್ಯಂತ ಪುಣ್ಯಕರ. ಅದಕ್ಕಾಗಿ ಕೇಳ್ತಾ ಇದ್ದೇನೆ, ನೂರು ವರ್ಷ ಬದುಕಿ ಏನು ಪವಮಾನ ಹೋಮ ಆ ಹೋಮ ಎಲ್ಲಾ ಮಾಡಿದರೂ ಬಾರದಿರುವ ಪುಣ್ಯ ಇವರು ನಮಗೆ ಸುರಿತಾರೆ. ಇವರ ನಾಮ ಬೇಸರ ಇಲ್ಲದೆ ಶ್ರದ್ಧೆಯಿಂದ ಕೇಳಿದರೆ ಸಾಕು ಅಂತೆ. ಇಷ್ಟು ಈಸಿ ವೇ ಎಲ್ಲಿರುತ್ತೆ ಹೇಳಿ. ದಿನಾಂತೂ ಬೆಳಿಗ್ಗೆದ್ದು ಈ ಹರಿವಂಶ ಪರ್ವ ಚೆನ್ನಾಗಿ ಒಂದು ಎರಡು ಗಂಟೆ ಕಾಲ ದಿನಾಗೂ ಕೇಳುತ್ತಾ ಹೋದರೆ ಅವರ ಪುಣ್ಯಕ್ಕೆ ಎಣೆಯಿಲ್ಲ ಅಂತ ಹೇಳುತ್ತಾರೆ. ಇದನ್ನು ದಾಸರಾಜ ಹೇಳುತ್ತಾರೆ, ನೀವು ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ. ಸಾಧನೆ ಅಂದ್ರೆ ಸಾಧನೆ ಮಾಡಿದವರ ಹೆಸರು ಹೇಳಿಬಿಡಿ ಸಾಕು, ಅದು ದೊಡ್ಡ ಸಾಧನೆ ಅಂದರು. ನಮ್ಮ ಋಷಿಗಳೆಲ್ಲರ ಹೆಸರು ಹೇಳುತ್ತಾರೆ ಒಂದು ಪದದಲ್ಲಿ. ವಿಜಯದಾಸರು ಹೇಳುತ್ತಾ ಒಂದು ನೂರ ಎಂಟು ಋಷಿಗಳ ಪಟ್ಟಿ ಕೊಟ್ಟು ಬಹುಮುನಿಗಳಿಬ್ಬರು ಕೊಂಚ ಮುನಿಗಳ ಪೇಳಿದೆ. ಸರಿ, ಬರೀ ಹೆಸರೇ ಹೇಳಿದ್ದೀರಾ, ಒಬ್ಬರ ಕುರಿತು ಏನು ಹೇಳಿಲ್ಲ, ಬರೀ ಹೆಸರು ಮಾತ್ರ ಹೇಳಿದ್ದೀರಾ ಅಂದ್ರೆ ಸಾಕು, ಈ ಹೆಸರು ಬೆಳಿಗ್ಗೆ ಎದ್ದು ಹೇಳಿಬಿಡಿ ಎಂದು. ದಿನ ಆಗ್ಲು ಏನಾಗುತ್ತೆ ಫಲ ಹೇಳುತ್ತಾರೆ. ತತ್ಥಳಿಪ ಪುತ್ಥಳಿ ಎಂದದಿ ವಿಜಯ ವಿಠಲ ಕೊಳೆವ, ದೇವರು ಹೊಳೆದು ಬಿಡ್ತಾರೆ ಅಂತ. ಅದಕ್ಕೆ ಈ ಒಂದೊಂದು ನಾನು ಯಾಕೆ ನಾನು ಇಷ್ಟು ಹೇಳ್ತಾ ಇದ್ದೀರಾ ನೀವು ಅಂತ ನನ್ನ ಕೇಳ್ತೀರಾ, ನನಗೂ ಯಾವಾಗೂ ಸಿಗಲ್ಲ.
ನಿತ್ಯ ಎಲ್ಲ ಪ್ರವಚನೆ ಮಾಡ್ತಾ ಇರ್ತೇನೆ, ಹರಿವಂಶ ಯಾವಾಗೂ ಸಿಗಲ್ಲ, ಸಿಕ್ಕಾಗ ಹೇಳಿಬಿಟ್ರೆ ನನಗೂ ಪುಣ್ಯ ಬರುತ್ತಲ್ಲ ಅಂತ ಹೇಳ್ತಾ ಇದ್ದೀನಿ. ಸರಿ, ನಂತರ ಸ್ವಯಂಭೋಜ, ಈ ಶಮಿಯ ಮಗ ಪ್ರತಿಕ್ಷತ್ರ, ಪ್ರತಿಕ್ಷತ್ರನ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗನೇ ಹೃದೀಕ. ಹೃದೀಕನ ಎಲ್ಲಾ ಮಕ್ಕಳು ಕೂಡ ವಿಶೇಷವಾಗಿ ಸ್ವಯಂ ಪರಾಕ್ರಮಿಗಳಾಗಿದ್ದರು. ಆ ಹೃದೀಕನ ಮಕ್ಕಳಲ್ಲಿ ಹಿರಿಯನೇ ಕೃತವರ್ಮ, ಈ ಹೆಸರು ನಮಗೆ ಗೊತ್ತಾಗುತ್ತೆ, ಯುದ್ಧದಲ್ಲಿ ಬರುವಂತಹ ಹೆಸರು. ನಂತರ ಶತಧನ್ವ ಎಂಬವ ನಡುಮಗ. ನಂತರ ಶತಧನ್ವನಿಗೆ ಬಿಷಜ, ವೈತರಣ, ಸುಧಾಂತ, ವಿದಾಂತ ಅಂತ ನಾಲ್ಕು ಜನ ಗಂಡು ಮಕ್ಕಳು, ಕಾಮದ, ಕಾಮದಂತಿಕ ಅಂತ ಇಬ್ಬರು ಹೆಣ್ಣು ಮಕ್ಕಳು ಆಗ್ತಾ ಇದ್ದಾರೆ ಶವನ ಋಷಿಗಳ ಅನುಗ್ರಹದಿಂದ. ಇನ್ನ ಅಂಧಕನ ಮಗನಾಗಿರತಕ್ಕಂಥ ಕಂಬಲ ಬರುಹಿಷನಿಗೆ ದೇವವಂತ ಎಂಬ ಮಗ, ಮತ್ತು ಅಸಮೂಜಸ, ನಾಸಮೂಜಸ ಅಂತ ಇಬ್ಬರು ಮಕ್ಕಳಾಗ್ತಾ ಇದ್ದಾರೆ. ನಂತರ ಅಂಧಕನಿಗೆ ಸುಧಂಷ್ಟ್ರ, ಚಾರುರೂಪ, ಕೃಷ್ಣ ಎಂತ ಮೂವರು ಮಕ್ಕಳು ಬರ್ತಾ ಇದ್ದಾರೆ. ಈ ಮೂವರು ಮಕ್ಕಳನ್ನು ಕೂಡ ಅಸಮೌಜಸನಿಗೆ ಕೊಟ್ಟು ಬಿಟ್ಟ, ಅಂಧಕ ದತ್ತು ಆಗಿ ಕೊಟ್ಟು ಬಿಟ್ಟ ಅಂತ ಹೇಳ್ತಾರೆ. ನಂತರ ಅಂಧಕರ ವಂಶವನ್ನು ನಾನು ಹೇಳುತ್ತೇನೆ. ಯದುವಿನ ಮಗನಾಗಿರತಕ್ಕಂತಹ ಕ್ರೋಷ್ಟ್ರು ಆತನಿಗೆ ಗಾಂಧಾರಿ, ಮಾದ್ರಿ ಅಂತ ಇಬ್ಬರು ಹೆಂಡಂತಿದ್ರು ಅಂತ ಹೇಳಿದ್ರು. ಅದರಲ್ಲಿ ಗಾಂಧಾರಿಯಲ್ಲಿ ಹುಟ್ಟಿದವನೇ ಅಣಮಿತ್ರ ಅಂತ, ಮಾದ್ರಿಯಲ್ಲಿ ಯುಧಾಜಿತ, ದೇವಮ್ಯೂಢಸ ಅಂತ ಇಬ್ಬರು ಬಂದಿದ್ರು. ಅವ್ರು ಹೇಳ್ತಾ ಇದ್ದಾರೆ, ಅಣಮಿತ್ರ ವಿಶೇಷವಾದ ಮಹಾಪರಾಕ್ರಮಿ, ಭಗವದ್ಭಕ್ತನಾಗಿದ್ದ. ಅಣಮಿತ್ರನ ಮಗ ನಿಘ್ನ ಅಂತ ಹೇಳ್ತಾ ಇದ್ದಾರೆ. ನಿಘ್ನನಿಗೆ ಪ್ರಸೇನ, ಸತ್ರಾಜಿತ ಅಂತ ಮಕ್ಕಳು ಬರ್ತಾ ಇದ್ದಾರೆ. ನಮಗೆ ಬೇಕಾಗಿದ್ದು ಬರಬೇಕಲ್ಲ, ಸತ್ಯಭಾಮಾದೇವಿ ಬರಬೇಕು, ಅದಕ್ಕೆ ಸತ್ರಾಜಿತ ಬರಬೇಕಾಗಿತ್ತು, ಸತ್ರಾಜಿತ. ಇನ್ನ ಸತ್ರಾಜಿತನ ಚರಿತ್ರೆ ಹೇಳುವಾಗ ಹೇಳ್ತಾ ಇದ್ದಾರೆ, ಈ ದ್ವಾರಕಾಪುರಿಯಲ್ಲಿ ವಾಸ ಮಾಡುವಾಗ ಸಮುದ್ರ ತೀರದಲ್ಲಿ ಇವರು ದಿನ ಆಗ್ಲೂ ಹೋಗ್ತಾ ಇದ್ರಲ್ವಾ, ಹೋಗುವಾಗ ಪ್ರತಯನಿಗೆ ಒಂದು ಮಣಿ ಸಿಕ್ಕಿತು ಅಂತಾರೆ. ಯಾವುದ ಮಣಿ ಅಂದ್ರೆ ಚವಂತಕ ಮಣಿ ಅಂತ. ಆದರೆ ನಾವು ಕೇಳೋ ಕಥೆ ಏನು, ಸತ್ರಾಜಿತನಿಗೆ ಸೂರ್ಯ ಕೊಟ್ಟ ಅಂತ. ಹೌದು ಅಂತ ಹೇಳ್ತಾ ಇದ್ದಾರೆ. ಅದೇನದು ಅಂದ್ರೆ ಹೇಳ್ತಾ ಇದ್ದಾರೆ, ಸತ್ರಾಜಿತನಿಗೆ ಸೂರ್ಯ ಅತ್ಯಂತ ಪ್ರಿಯಕರನಾದ ಮಿತ್ರನಾಗಿದ್ದ. ಅಲ್ಲ, ದೇವತೆಗಳು ಮಿತ್ರರಾಗ್ತಾರ ಅಂದ್ರೆ ಆಗ್ತಾರೆ, ಅವರವರ ಯೋಗ್ಯತಾನುಸಾರವಾಗಿ ಆಗ್ತಾರೆ. ಸತ್ರಾಜಿತ ವಿಶೇಷವಾಗಿ ಸ್ನಾನ ಸಂಧ್ಯಾದಿಗಳನ್ನ ಮಾಡಲಿಕ್ಕೆ ಒಮ್ಮೆ ಸಮುದ್ರ ತೀರಕ್ಕೆ ಹೋದಾಗ ಸೂರ್ಯ ಉಪಸ್ಥಾನವನ್ನು ಮಾಡುತ್ತಾ ಇದ್ದ. ಅವಾಗೆ ಸೂರ್ಯನೇ ಎದುರಿಗೆ ಬಂದು ನಿಂತ ಅಂತ ಹೇಳ್ತಾರೆ. ಅವಾಗೆ ಸೂರ್ಯ ಆತನನ್ನು ನೋಡಿ ಹೇಳ್ತಾ ಇದ್ದ, ಸ್ವಾಮಿ ನಿನ್ನನ್ನು ನೋಡಲಿಕ್ಕೂ ಸಾಧ್ಯವಿಲ್ಲ, ಅಂಥದ್ದು ನನ್ನ ಎದುರಿಗೆ ಬಂದು ನಿಂತಿದ್ದೀಯ, ಕಾರಣ ಏನು ಅಂದರೆ ಅವಾಗೆ ಶಮಂತಕ ಮಣಿಯನ್ನ ತನ್ನ ಕೊರಳಿಂದ ತೆಗೆದು ಕೊಡತಾ ಇದ್ದ. ಇಲ್ಲಿ ಹೇಳ್ತಾ ಇದ್ದಾರೆ ಏಕಾಂತ ಸ್ಥಳದಲ್ಲಿ ಇಟ್ಟು ಪೂಜಾ ಮಾಡು ಅಂತ ಹೇಳ್ತಾ ಇದ್ದ. ಈ ಶಮಂತಕ ಮಣಿಯನ್ನ ಸಾಕ್ಷಾತ್ ಕೊಟ್ರ ಅಂದ್ರೆ ಹೇಳ್ತಾ ಇದ್ದಾರೆ, ಒಂದು ಕಡೆ ಇಟ್ರಂತೆ ಕೊಡ್ಲಿಕ್ಕೆ ಮೊದಲು, ಆಗ ಮತ್ತು ಪ್ರಾಣಿ ಈತ ಪ್ರಾರ್ಥನೆ ಮಾಡಿದಾಗ ಈ ಮಣಿ ಎಲ್ಲಿರುತ್ತೋ ಅಲ್ಲಿ ಧನಕ್ಕೆ ಯಾವುದು ಕಡಿಮೆ ಇಲ್ಲ, ಅಶುಚಿತ್ವ ಎಲ್ಲಿರುತ್ತೋ ಅಲ್ಲಿ ಮಣಿ ಇರಲ್ಲ ಅಂತ ಹೇಳ್ತಾರೆ. ಸಮಣಿ ಚಂದತೆ ರಕ್ಮಂ, ಆ ಮಣಿಯಿಂದ ಬಂಗಾರ ಸುರಿದು ಬರುತ್ತೆ. ಇನ್ನು ಹೇಳ್ತಾರೆ ಕಾಲ ವರಶೀಷ ಪರ್ಜನ್ಯ, ಆ ಮಣಿ ಎಲ್ಲಿದ್ರೆ ಅಲ್ಲಿ ಒಳ್ಳೆ ಸಕಾಲದ ವೃತ್ತಿ ಆಗುತ್ತೆ,
ನಜ ವ್ಯಾಧಿ ಭಯಂ ಚಹೂತ್, ವ್ಯಾಧಿ ಭಯವೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ಮಣಿ ವಿಶೇಷವಾಗಿ ಚೆನ್ನಾಗಿತ್ತು ಅವರ ಹತ್ರ. ಆ ಮಣಿಯನ್ನ ಸತ್ರಾಜಿತ ತಗೊಂಡು ಬಂದ ಅಂತ ಹೇಳ್ತಾ ಇದ್ದಾರೆ. ಸರಿ, ನಂತರ ಸತ್ರಾಜಿತ ಆ ಮಣಿಯನ್ನ ತಾನು ವಿಶೇಷವಾಗಿ ಪೂಜಾ ಮಾಡ್ತಾ ಇರುವಾಗ ಪ್ರಸೇನ ಗೊತ್ತು, ಹಾಕೊಂಡು ಹೊರಟ. ಹೇಳಿದ ಸತ್ರಾಜಿತ, ಬೇಡ ಬೇಟೆಗೆ ಹೊರಡುವುದು, ಅಶುಚಿಯಾಗ್ತೀಯ, ಅಶುಚಿಯಾದಾಗ ಈ ಮಣಿಯನ್ನು ಧಾರಣೆ ಮಾಡಿದರೆ ಅದು ನಿನ್ನನ್ನೇ ಕೊಂದು ಬಿಡುತ್ತೆ, ಬೇರೆಯವರಲ್ಲ, ನೀನು ಧಾರಣೆ ಮಾಡಿದ ಮಣಿಯೇ ನಿನ್ನನ್ನು ಕೊಲ್ಲುತ್ತೆ, ಮಣಿಯೇ ಬೇಕಾಗಿಲ್ಲ, ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇಟ್ಟುಕೊಳ್ಳರೂ ಹಾಗೆ ಆಗುತ್ತೆ ಹೇಳುತ್ತಾರೆ. ಸತ್ಯವಾದ ವಿಚಾರ. ನರಸಿಂಹ ಹಯಗ್ರೀವ ವರಾಹ ಭಾರ್ಗವರಾಮ, ಈ ನಾಲ್ಕರ ಕುರಿತು ವಿಷ್ಣು ರಹಸ್ಯದಲ್ಲಿ ಸ್ಪಷ್ಟವಾದ ವಾಕ್ಯಗಳು ಹೇಳ್ತಾರೆ. ನರಸಿಂಹ ಸಾರಿಗ್ರಾಮ, ಹಯಗ್ರೀವ ಸಾರಿಗ್ರಾಮ, ವರಾಹ ಸಾರಿಗ್ರಾಮ, ಪರಶುರಾಮ ಸಾರಿಗ್ರಾಮ ಅಥವಾ ಮಂತ್ರ, ಈ ನಾಲ್ಕು ಸಾರಿಗ್ರಾಮ ಅಥವಾ ಮಂತ್ರ ಯಾರ ಹತ್ರ ಇರುತ್ತೋ ಅವರಿಗೆ ಶತ್ರು ಭಯವಿಲ್ಲ, ಮೋಕ್ಷವೇ ಸಿಕ್ಕಿಬಿಡುತ್ತೆ. ಆದರೆ ಇಟ್ಟುಕೊಂಡವ ದುರಾಚಾರಿಯಾದರೆ ಶೀಘ್ರವಾಗಿ ಭವಿಷ್ಯಂತಿ ಭೂತ ಪ್ರೇತ ಪಿಶಾಚಕಾಹ, ಇಟ್ಟುಕೊಂಡವರೇ ಪಿಶಾಚಿಗಳಾಗಿ ಬಿಡುತ್ತಾರೆ ಅಂತ ಸತ್ತು ಹೋಗಿ. ಆದ ಕಾರಣ ಯೋಗ್ಯತೆ ಇದ್ರೇನೆ ನರಸಿಂಹಾದಿ ಸಾಲಿಗ್ರಾಮ ಇಟ್ಟುಕೋಬೇಕು, ಇಲ್ಲದಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅನಾಚಾರ ಇಲ್ಲ, ಶುದ್ಧ ಆಚಾರ ಇಟ್ಟುಕೊಂಡಿದ್ದಾರ, ಚೆನ್ನಾಗಿ ನಿತ್ಯ ದೇವರ ತಲೆ ಮೇಲೆ ನೀರಾದರೂ ಹಾಕ್ತೀರಾ, ಅಡ್ಡಿ ಇಲ್ಲ ಇಟ್ಟುಕೊಳ್ಳಿ. ಆದರೆ ದೇವರಿಗೆ ಪೂಜೆಯೂ ಮಾಡುತ್ತೇನೆ ಅನಾಚಾರವೂ ಮಾಡುತ್ತೇನೆ ಅಂದರೆ ಒಪ್ಪಲ್ಲ ದೇವ ಅಂತಾರೆ. ಆದರೆ ಸ್ವಲ್ಪ ಸರಿಯಾಗುವ ಚಿಕ್ಕ ಚಿಕ್ಕ ಸಾರಿಗ್ರಾಮ ಇವೆ, ಅಂದರೆ ವಾಸುದೇವ ಇಂಥ ಸಾರಿಗ್ರಾಮ, ಒಂದು ವೇಳೆ ಏನಾದರೂ ತೊಂದರೆಗಳಾದರೂ ಅಡ್ಡಿ ಇಲ್ಲ. ಈ ಉಗ್ರ ಮೂರ್ತಿಗಳನ್ನು ಮಾತ್ರ ಅನಾಚಾರದಿಂದ ಭಜನೆ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಉತ್ತರ ಕೊಡುತ್ತಾರಲ್ಲಿ. ನಂತರ ಯಾಕೆ ಹೇಳಿದೆ ಈ ಮಣಿಯು ಅಂತಹದ್ದೇ, ಸಸೇನ ಬಂದ ಅಶುಚಿಯಾಗಿ ಧಾರಣೆ ಮಾಡಿದ, ಅದಕ್ಕೆ ಇಲ್ಲಿ ಸಿಂಹ ಕೊಂದದ್ದಲ್ಲ, ಮಣಿಯೇ ಸಿಂಹವನ್ನ ಪ್ರೇರಣೆ ಮಾಡಿ ಕೊಲ್ಲಿಸಿತ್ತು. ಈ ವಿಚಾರ ಅದ್ಭುತವಾದ್ದು, ಮಣಿಯೇ ಸಿಂಹದಲ್ಲಿ ಪ್ರೇರಣೆ ಮಾಡಿ ಅದು ಎಲ್ಲಿಗೋ ಹೋಗುವುದನ್ನು ಇವನ ಕಡೆಗೆ ಕರ್ಕೊಂಡು ಬಂದು ಇವನನ್ನು ಕೊಲ್ಲುವಂತೆ ಮಾಡಿದ್ದು. ಯಾಕೆ ಅವನು ಹಾಕೊಂಡ ಮಣಿಯಿಂದ. ಸರಿ, ಅವರನ್ನ ಆ ಸಿಂಹವನ್ನ ಕೊಂದದ್ದು ಜಾಂಬವಂತ. ಸಿಂಹ ಪ್ರಸೇರಂ ಅವಧಿ, ಈ ಶ್ಲೋಕ ಎಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ, ಹರಿವಂಶದಲ್ಲೇ ಬರುವಂತಹ ಶ್ಲೋಕ. ಸಿಂಹ ಪ್ರಸೀರಂ ಅವಧಿ, ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋಧೀ ತವಹಿ ಏಷ ಶಮಂತಕ. ಆ ಚಿಕ್ಕ ಮಗುವಿನ ಈ ತೊಟ್ಲಿಗೆ ಕಟ್ಟಿ ಆಡಿಸ್ತಾ ಇತ್ತು. ಒಟ್ಟಾರೆ ಏನಾಯಿತು, ಕೃಷ್ಣನಿಗೆ ಅಪವಾದ ಬಂತು, ಕೃಷ್ಣ ಪರಿಹಾರ ಮಾಡಿಕೊಂಡ. ಕತೆ ಗೊತ್ತು, ಹೆಚ್ಚು ಹೇಳಲ್ಲ, ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸತ್ರಾಜಿತ ಆತನಿಗೆ 10 ಜನ ಹೆಣ್ಣಂದಿದ್ರು, 100 ಜನ ಮಕ್ಕಳಿದ್ರು ಹೇಳುತ್ತಾರೆ. ಆದರೆ ಅದರಲ್ಲಿ 3 ಮಾತ್ರ ಪ್ರಸಿದ್ಧ, ಇನ್ನು ಮಿಕ್ಕವರೆಲ್ಲ ಅಷ್ಟೇ ಅಂತ ಹೇಳ್ತಾರೆ. ಅದರಲ್ಲಿ ಭಂಗಕಾರ ಎಂಬವರು ಹಿರಿಯವ, ವೀರನಾರ ಅಂತ ಹೇಳ್ತಾ ಇದ್ದಾರೆ, ಅದನ್ನೇ ವಾತಪತಿ ಅಂತ ಹೇಳ್ತಾ ಇದ್ದಾರೆ. ನಂತರ ಉಪಸ್ವಂತ ಎಂಬವ 3ನೇವ ಅಂತ ಹೇಳ್ತಾ ಇದ್ದಾರೆ. ಇನ್ನ 3 ಜನ ಹೆಣ್ಣು ಮಕ್ಕಳಿದ್ರು, ಅದರಲ್ಲಿ ಸತ್ಯಭಾಮ ಮತ್ತು ವ್ರತಿನಿ ಪ್ರಸ್ವಾಪಿನಿ ಅಂತ 3 ಜನ ಸತ್ರಾಜಿತರ ಹೆಣ್ಣು ಮಕ್ಕಳು. ಅದರಲ್ಲಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿ ಬಿಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮಾದ್ರಿಯ ಅಂದ್ರೆ ಕ್ರೋಷ್ಟುವಿನ ಚಿಕ್ಕ ಹೆಂಡತಿ ಮಾದ್ರಿ, ಆಕೆಯ ಮಕ್ಕಳ ವಂಶಾವಳಿಯನ್ನು ಹೇಳುತ್ತೇನೆ. ಮಾದ್ರಿಯ ಮಗನಾದ ಯುಧಾಜಿತ, ಆತನ ಮಗ ಪೃಷ್ಣಿ, ಸ್ವಫಲ್ಕ, ಚಿತ್ರಕ. ನಂತರ ಸ್ವಫಲ್ಕ ಗಾಂಧಿನಿಯನ್ನು ಮದುವೆಯಾದ, ಅಲ್ಲಿ ಅಕ್ರೂರ ಅಂತ ಹುಡುಗನಾದ ಅಂತ ಗೊತ್ತಾಯಿತು ನಮಗೆ. ಇನ್ನು ವಿಶೇಷವಾಗಿ ಗಾಂಧಿನಿಗೆ ಅಕ್ರೂರನಲ್ಲದೆ
ಉಪಾಸಂಗ, ಮೃದ್ಗು, ಮೃದುರ, ಅರಿಮೇಜಯ, ಅಭಿಕ್ಷಿಪ, ಉಪೇಕ್ಷ, ಚತುರ್ಘ್ನ, ಅರಿವರ್ಧನ, ಧರ್ಮಗೃಕ್, ಯಜಧರ್ಮ, ಗೃಧ್ರ, ಭೋಜ, ಅಂಧಕ, ಆವಾಹ, ಪ್ರತಿವಾಹ ಅಂತ ವಿಶೇಷವಾದ ಮಕ್ಕಳಾದರೂ, ಸುಂದರಿ ಎಂಬ ಮಗಳು ಆದರೂ ಅಂತ ಹೇಳುತ್ತಾರೆ. ಇನ್ನ ವಿಶೇಷವಾಗಿ ಸಾಂಬನ ಪಟ್ಟಮಹಿಷಿಯಲ್ಲಿ ವಸುಂಧರಾ ಅಂತ ಒಬ್ಬ ಮಗಳು ಹುಡುತಾ ಇದ್ದಾಳೆ. ನಂತರ ಉಗ್ರಸೇನನ ಮಕ್ಕಳ ಕುರಿತು ಹೇಳ್ತಾ ಇದ್ದಾರೆ, ಆ ವಿಶೇಷವಾದಂತಹ ಮಕ್ಕಳಾಗಿದ್ದಾರೆ ಅಕ್ರೂರನಿಗೆ. ನಂತರ ಅಕ್ರೂರನ ಚಿಕ್ಕಪ್ಪ ಚಿತ್ರಕನಿಗೆ ಶ್ರವಣ ಶವಿಷ್ಠ ಅಂತ ಇಬ್ಬರು ಹೆಣ್ಣಂದ್ರು. ಅದರಲ್ಲಿ ಚಿತ್ರಕನಿಗೆ ಪೃಥು, ವಿಪೃಥು, ಅಶ್ವಗ್ರೀವ, ಅಶ್ವಬಾಹು, ಸುಪಾಶ್ವಕ, ಗವೇಷಣ, ಅರಿಷ್ಟನೇಮಿ, ಅಶ್ವ, ಸುಧರ್ಮ, ಧರ್ಮಭೃತ್, ಸುಬಾಹು, ಬಹುಬಾಹು ಅಂತ ಮಕ್ಕಳಾಗ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಕೃಷ್ಣನ ಮೇಲೆ ಬಂದ ಅಪವಾದ ಮತ್ತು ಅಕ್ರೂರಾದಿಗಳ ಉಗ್ರಸೇನಾದಿಗಳ ವಂಶವನ್ನ ಯಾರು ಕೇಳುತ್ತಾರೋ ಅವರ ವಂಶ ವಿಶೇಷವಾಗಿ ಧಾರಣೆ ಆಗುತ್ತೆ. ಯಾವ ವಂಶ ಇಲ್ಲಿ ಹೇಳ್ತಾರೆ? ವಿಶೇಷವಾಗಿ ಜ್ಞಾನದ ವಂಶ ಧಾರಣೆ ಆಗುತ್ತೆ, ಅವರ ಮನೆಯ ವಂಶ ತಾನಾಗಿ ಧಾರಣೆ ಆಗುತ್ತೆ. ಅಕ್ಕಿ ಬಂದಾಗ ಜೊಳ್ಳು ತಾನಾಗಿ ಬರಬೇಕಾನೆ, ಅದೇ ತರ ಎಲ್ಲವೂ ಸರಿಯಾಗಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಶುರು ಮಾಡುವುದೇ ಸತ್ರಾದಿತನ ಕಥೆಯಿಂದ ಶುರು ಮಾಡಿ ನಂತರ ಮತ್ತು ಪ್ರಶ್ನೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ವಂಶ ಸಂದರ್ಭ ಬಂದಾಗ ಚಿಕ್ಕ ಕಥೆಯನ್ನ ಹೇಳ್ತಾ ಇದ್ದಾರೆ. ಸರಿ, ಸಮಂತಕಮಣಿ ದುಡ್ಡೆಲ್ಲಿರುತ್ತೋ ಅಲ್ಲಿ ಜಗಳ ಇದ್ದೇ ಇರುತ್ತೆ ಎಂಬುದು ಅಲ್ವಾ? ದುಡ್ಡಿದ್ರೆ ಮಾತ್ರ ಜಗಳ ಅಲ್ಲ, ದುಡ್ಡಿನ ಮೇಲೆ ಆಸೆ ಎಲ್ಲಿದ್ರೆ ಅಲ್ಲಿ ಜಗಳ ಆಗುತ್ತೆ. ಅದಕ್ಕೆ ಅಲ್ವಾ ಎಲೆಕ್ಷನ್ ಇದ್ರೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತೆ ಸಂಘಗಳಿಗೆ. ಆಸೆ ಇಲ್ಲದಿದ್ರೆ ಒಂದೇ ಕಮಿಟಿಯೇ 1100 ವರ್ಷಗಳು ಹಾಗೆ ಕೂತಿರುತ್ತೆ. ಅದು ನೋಡಿದ್ದೇವೆ ಇಲ್ಲೇ, ಇದೇ ದೃಷ್ಟಾಂತ. ಈ ಸಂಘವೇ ದೃಷ್ಟಾಂತ. ಇನ್ನೊಂದು ಸಂಘವು ನೋಡ್ತಾ ಇರುತ್ತೆ, ಬಹಳ ಕಡೆ ನೋಡ್ತಾ ಇರ್ತೇವೆ, ಪೊಲೀಸ್ ಪ್ರೊಟೆಕ್ಷನ್ ಬರ್ತಾ ಇರುತ್ತೆ. ಅದು ಯಾಕೂ ನಮಗೆ ಅರ್ಥ ಆಗಲ್ಲ. ಸರಿಯೇ, ಅಲ್ಲ ಹೇಳಿ ಯಾಕೆ ಅಂದ್ರೆ ಎಲ್ಲಿ ಬೆಲ್ಲ ಇರುತ್ತೋ ಅಲ್ಲಿ ಇರುವೆ ಬಂದೇ ಬರುತ್ತೆ. ಹಾಗೆ ಸಮಂತಕ ಮಣಿ ಎಲ್ಲಿತ್ತೋ ಅಲ್ಲಿ ಇರುವೆಗಳೆಲ್ಲ ಸೇರ್ಲಿಕ್ಕೆ ಶುರು ಆಯಿತು. ಏನಪ್ಪ ಅಂದ್ರೆ ಅದರಲ್ಲಿ ಯಾರನ್ನು ಬಿಡಲ್ಲಂತೆ ಆ ಬೆಲ್ಲ. ಅಕ್ರೂರನನ್ನು ಸೆಳೆಯಿತು. ಎಂಥ ಅಕ್ರೂರ! ಕೃಷ್ಣನ ಪ್ರಿಯ, ಕೃಷ್ಣನ ನೋಡಿದವ, ನೀರಿನಲ್ಲೇ ವಿಶೇಷವಾಗಿ ಭಗವಂತನ ದರ್ಶನ ಮಾಡಿದವ, ಒಳಗಿನ ದರ್ಶನ ಆಯಿತು, ಒಳಗೂ ಹೊರಗೂ ದೇವರ ದರ್ಶನ ಮಾಡಿದ ಅಕ್ರೂರನಿಗೂ ಬಿಡಲಿಲ್ಲ ಆಸೆ, ನಂಪಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಅಕ್ರೂರ ಶತಧನ್ವ ಎಲ್ಲರೂ ಸೇರಿಕೊಂಡು ಹೇಗಾದ್ರೂ ಸರಿ ಆ ಸಮಂತಕ ಮಣಿಯನ್ನ ತೆಗೆದು ಬಿಡೋಣ ಅಲ್ಲಿಂದ. ಯಾಕೆ? ಅಕ್ರೂರನಿಗೆ ಬೇಕಾಗಿತ್ತಂತೆ. ಕಾರಣ, ನಾನು ಯಜ್ಞಗಳು ಮಾಡ್ತಾ ಇದ್ದೇನೆ, ದುಡ್ಡು ಇಲ್ಲ, ಅದಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಇವರ ತಲೆಯಲ್ಲಿ. ಆದರೆ ಸತ್ರಾಜಿತನನ್ನ ಎದುರಿಗೆ ಹೋಗಿ ಏನಾದರೂ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಯಾಕೆ? ಕೃಷ್ಣನ ಮಾವ, ಕೃಷ್ಣ ಎಲ್ಲಿ ತೊಂದರೆ ಕೊಡತಾನೋ ಅಂತೇಳಿ ದೂರ ಇದ್ರು. ಆದರೆ ಶತಧನ್ವನಿಗೆ ಹೇಳಿದರು, ನೀನೇನಾದ್ರೂ ಮಾಡಿ ತಗೊಂಡು ಬಂದು ಬಿಡು, ನಾವು ನಿನ್ನ ಹಿಂದೆ ಇದ್ದೇವೆ. ತೋರ್ತಾರೆ ಈ ಹಿಂದಿದ್ದೇವೆ ಎಂಬ ಮಾತು ಎಷ್ಟು ಹಿಂದೆ ಇರುತ್ತೆ ಎಂಬುದನ್ನು. ಸರಿ, ಸತಧರ್ಮ ನಂಬಿದ, ಏನಾದ್ರೂ ಸರಿ ಮಾಡೋಣ ಅಂತ ಹೋದ. ಸತ್ರಾಜಿತ ಸುಮ್ಮನೆ ಕೊಳ್ಳಿಲ್ಲ, ಯುದ್ಧ ಮಾಡಿದ, ಯುದ್ಧದಲ್ಲಿ ಕೊಂದು ಹಾಕಬಿಟ್ಟ ಶತಧನ್ವ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಅಂದ್ರೆ ಪಾಪ, ನಿದ್ದೆ ಮಾಡಿದವರನ್ನ ಎಬ್ಬಿಸಿ ಕೊಂದದ್ದು, ಕೊಂದು ತಗೊಂಡು ಹೋಗ್ತಾ ಇದ್ದಾರೆ. ಶತಧನ್ವ ತಗೊಂಡು ಹೋದ ಅಂತ ಗೊತ್ತಾದ ಕೂಡಲೇ ಕೃಷ್ಣನಿಗೆ ಗೊತ್ತಾಯಿತು ವಾರ್ತೆ, ಕೃಷ್ಣ ಬರ್ತಾ ಇದ್ದಾನೆ, ಶತಧನ್ವನನ್ನ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಬಲರಾಮ ಕೃಷ್ಣದಿಬ್ಬರು ಅಟ್ಟಿಸಿಕೊಂಡು ಬಂದರಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ ಸ್ವಾಮಿ ಚರ್ಯ, ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಅಷ್ಟರೊಳಗೆ ಶತಧನ್ವ ಅಕ್ರೂರನ ಹತ್ರ ಮಣಿಯಿಟ್ಟು ಓಡಿದ್ದ. ಇಬ್ಬರು ಓಡತಾ ಇದ್ದಾರೆ ಬಲರಾಮ ಕೃಷ್ಣರು. ಕೃಷ್ಣ ಹೇಳಿದ, ಅಣ್ಣ ನೀನ್ಯಾಕೆ ತೊಂದರೆ ಪಡ್ತೀಯ, ನಾನು ಹೋಗಿ ಬರ್ತೇನೆ. ಸರಿ ಅಂತ ನಿಂತ ಬಲರಾಮ. ಕೃಷ್ಣ ಹೋದ, ಸದಧನ್ವ ಸುಮ್ಮನೆ ಸಿಗಲಿಲ್ಲ, ಸತ್ತ ಕೈಯಲ್ಲಿ ಹುಡುಕಿದ ಕೃಷ್ಣ, ಮಣಿ ಇಲ್ಲ.
ಬಲರಾಮನ ಹತ್ರ ಬಂದು ಹೇಳಿದ, ಅಣ್ಣ ಮಣಿ ಇಲ್ಲ. ಒಳಗೆ ಬಂತು ಹುಳ, ಕೃಷ್ಣನೇ ತೆಗೆದಿಟ್ಟಿದ್ದಾನೆ ಇಲ್ಲ ಅಂತ ಹೇಳಿದ. ಯಪ್ಪ ಅಂತ ಬಿಡುತ್ತೆ. ಎಂತೆಂಥ ಮಹಾನುಭಾವರಿಗೆ ಈ ಪ್ರಾರ್ಧ ಕರ್ಮ ಬಿಡಲಿಲ್ಲ, ನಮ್ಮಂತವನು ಬಿಡುತ್ತಾ ಅಂತ. ಅದನ್ನ ಚೂರು ಮುಭಾವ ಕೃಷ್ಣನ ಮೇಲೆ ಕಟಾಕ್ಷ. ಇಷ್ಟಾದ ಮೇಲೆ ನೋಡಿ, ಆ ಮಣಿಯೊಂದು ಬಂತಲ್ಲ, ಅದರ ಮೇಲೆ ಯಾರು ಯಾರಿಗೆ ಏನೇನು ಅಪೇಕ್ಷೆ ಬಂತು ಅಂದ್ರೆ, ಜಾಂಬವತಿ ಕೂಡ ಅಪೇಕ್ಷೆ ಪಟ್ಟಂತೆ, ನನಗೂ ಆ ಮಣಿ ಬಂದು ಚೆನ್ನಾಗಿರುತ್ತೆ. ಆದರೆ ಒಂದು ಮಾತು ಹೇಳ್ತಾರೆ, ಕೃಷ್ಣನ ಮನಸ್ಸನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಸತ್ಯಭಾಮ ರುಕ್ಮಿಣಿ ಬಿಟ್ಟರೆ ಇನ್ಯಾರೂ ಮಾಡಿಕೊಂಡಿಲ್ಲ. ತತ್ಪರಣ್ಣರು ಚೆನ್ನಾಗಿ ಹೇಳ್ತಾರೆ ಇದನ್ನ. ತದನಂತರ ಕೃಷ್ಣ ನೋಡಿದ, ಸಭೆಯನ್ನ ಮಾಡಿದ, ಎಲ್ಲರನ್ನ ಕರೆಸಿದ. ಅದರೊಳಗೆ ಅಕ್ರೂರ ದೂರ ಓಡಿ ಹೋಗಿದ್ದ ಕೃಷ್ಣನ ಕಾಟ ಯಾಕೆ ಅಂತ ಹೇಳಿ. ಕೃಷ್ಣ ತನ್ನವರಿಗೆ ಹೇಳಿ ಅಕ್ರೂರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಅಕ್ರೂರ ತಾನು ಕೃಷ್ಣನ ಹತ್ತಿರ ಬರ್ತಾ ಇದ್ದಾನೆ. ಏನಾದ್ರೂ ಸರಿಯಪ್ಪ, ಕೃಷ್ಣ ದೊಡ್ಡವ ಬಲವಂತ ಸ್ವಾಮಿ, ನೋಡಿ ದೇವರಾದರೂ ಕೂಡ ದುಡ್ಡು ನಮ್ಮನ್ನು ಏನು ಮಾಡುತ್ತೆ ಅಂದ್ರೆ ದೇವರಿಂದಲೂ ಓಡಿ ಹೋಗುವಂತೆ ಮಾಡುತ್ತೆ. ಅಕ್ರೂರನಿಗೆ ಗೊತ್ತಿದ್ದಷ್ಟು ನಮಗೆ ಗೊತ್ತಾ ದೇವರ ಪರಿಚಯ ಇಲ್ಲ. ಆ ಮಣಿಗಾಗಿ ದೇವರಿಂದ ದೂರ ಆಗ, ಎಂಥ ಪರಿಸ್ಥಿತಿ. ಅದಕ್ಕೆ ಬುದ್ಧಿ ಬರ್ತಾ ಇದೆ, ಕೃಷ್ಣನಿಗೆ ಕೊಟ್ಟು ಬಿಟ್ರೆ ಸರಿಯಪ್ಪ, ಇದು ಬೇಡ, ಅವ ಬೇಕು ನನಗೆ, ಈ ಮಣಿ ಬೇಡ, ಆ ಮಣಿ ಬೇಕು, ಈ ಮಣಿ ಬೇಡ, ನೀಲಮಣಿ ಕೃಷ್ಣ ಬೇಕು ನನಗೆ. ಸರಿ, ಸಭೆಯಲ್ಲಿ ಬಂದ, ಕೃಷ್ಣ ಹೇಳಿದ, ಗೊತ್ತಿತ್ತು ಅಕ್ರೂರನ ಪಂಚ ಅಡಿಗೆ ಇತ್ತು ಅಂತ ತಂದಿದ್ದ. ಕೃಷ್ಣ ಹೇಳಿದ, ಮಣಿ ಯಾರತ್ರಿದ್ರೆ ಅವರು ಕೊಟ್ಟು ಬಿಡಿ, ಯಾಕೆ ಅಂದರೆ ಅದು ದೇಶಕ್ಕೆ ಉಪಯೋಗ ಆಗುತ್ತೆ. ಆಗ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ ಇದ್ದಾರೆ, ಎಲ್ಲಿ ನಾವೇ ತೆಗೆದಿದ್ದೇವೆ ಅಂತ ಕೃಷ್ಣನ ತಲೆಯಲ್ಲಿ ಉಂಟು ಅಂತ ಯಾರ ಭುಜ ಅವರು ಮುಟ್ಟಿಕೊಳ್ತಾ ಇದ್ದಾರೆ. ಸರಿ, ಕೊನೆಗೆ ಅಕ್ರೂರ ಬಂದ, ಕೃಷ್ಣ ತಪ್ಪಾಯಿತಯ್ಯ ತಗೋ ಅಂತ ಕೊಟ್ಟಾಗ ಸತ್ಯಭಾಮೆ ಕ್ಷಮಿಸಿದ್ರಂತೆ. ಯಾಕೆ ಅಂದ್ರೆ ಅಪ್ಪನನ್ನ ಕೊಲ್ಲಿಸಿದ್ದು ಸದನ್ನ ಕೊಂದ. ಕಾರಣ ಏನಾಗಿತ್ತು ಅಂದ್ರೆ ಅಕ್ರೂರನ ತಲೆಯಲ್ಲಿ ಯಜ್ಞ ಮಾಡಬೇಕು, ಅದಕ್ಕೆ ಕ್ಷಮ ಮಾಡಿದ್ದಂತೆ. ಸರಿಗೆ ಕೃಷ್ಣ ಆ ರತ್ನವನ್ನ ಕೈ ಹಿಡ್ಕೊಂಡ ಕೂಡಲೇ ಎಲ್ಲರ ತಲೆಯಲ್ಲಿ, ಸುತ್ತಿದ್ದವರ ತಲೆಯಲ್ಲಿ, ನಮಗೇ ಕೊಡತಾನೆ ಕೃಷ್ಣ, ನಮಗೇ ಕೊಡತಾನೆ ಅಂತ ಎಲ್ಲರ ತಲೆಯಲ್ಲಿ ಸುಳ್ಳಾಹಾಕತಾ ಇತ್ತು. ಕೃಷ್ಣ ನೋಡಿದನಂತೆ, ಯಾರಿಗೂ ಕೊಡದೆ ಅಕ್ರೂರನಿಗೆ ಮತ್ತು ಕೊಟ್ಟ. ಯಾಕೆ ಅಂದ್ರೆ ನೀನಿದ್ದರೆ ಸಾಕಯ್ಯ, ಯಜ್ಞಗಳನ್ನ ಮಾಡ್ತಾ ಇರ್ತೀಯ, ಬ್ರಾಹ್ಮಣರಿಗೆ ಕೊಡ್ತೀಯ, ಅದರಿಂದ ದೇಹ ಸುಭಿಕ್ಷ ಆಗುತ್ತೆ, ಯಜ್ಞಕ್ಕೆ ಬಡಿಸುವುದಾದ್ರೆ ಒಳ್ಳೆದೆ. ಸತ್ರಾಜಿತನ ಹತ್ರ ಕೊಳಿತಾ ಬಿದ್ದಿತ್ತು, ಅದು ಸರಿಯಲ್ಲ ಅಂತ ನಾನು ಹೇಳಿದ್ದೆ ಅಷ್ಟೇ ಹೊರತು ಯಜ್ಞಗಳಿಗಾಗಿ ಧನ ಬೇಕಾಗಿದ್ದೆ ಅಂತ ಕೊಟ್ಟು ಬಿಟ್ಟ. ಮತ್ತೆ ಗೊತ್ತಾಯಿತು. ಏನು ಗೊತ್ತಾಗಬೇಕು ಅಂದರೆ, ರತ್ನಕ್ಕಾಗಿ ದೇವರನ್ನ ದೂರ ಮಾಡಿಕೊಂಡ್ರೆ ರತ್ನವೂ ದೂರ ಆಗತ್ತೆ, ದೇವರು ದೂರ ಆಗ್ತಾರೆ. ದೇವರಿಗಾಗಿ ರತ್ನ ಕೊಟ್ಟು ಬಿಟ್ರೆ ದೇವರು ಹತ್ತಿರ ಆಗ್ತಾರೆ, ರತ್ನವೂ ಬಂದೇ ಬರುತ್ತೆ. ಇಷ್ಟೇ ಒಂದು ಕಥೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಅಷ್ಟೇ, ನಮ್ಮ ಸಂಸಾರಕ್ಕಾಗಿ ಇದು ಬೇಕಾ ದೇವರು ಬೇಕಾ ಅಂತ ಹೇಳಿದರೆ ದೇವರನ್ನ ಚೂರು ಬದಿಗಿಟ್ಟು ಇದೇ ಇಂಪಾರ್ಟೆಂಟ್ ಅಂತ ಹೇಳ್ತೇವಲ್ಲ. ಹಾಗಾದ್ರೆ ಇದನ್ನ ದೇವರಿಗಾಗಿ ಮುಂದಿಟ್ರೆ ದೇವರು ಸಿಗುತ್ತಾರೆ, ದೇವರು ಸಂಸಾರದಲ್ಲೇ ಇದ್ದಾನಲ್ಲ, ಅದನ್ನು ಬಿಡಿಸಲ್ಲ, ಜೊತೆಗೆ ಇರ್ತಾನೆ. ಅದನ್ನ ಇಲ್ಲಿ ತಿಳಿಸಿಕೊಟ್ರು. ನಂತರ ಜನಮೇಜಯ ರಾಯ ಕೇಳತಾ ಇದ್ದಾನೆ, ಇಷ್ಟೆಲ್ಲ ಹೇಳಿದ್ದೀರಾ, ವಂಶಗಳ ವಿಸ್ತಾರ ಹೇಳಿದ್ದೀರಾ, ಆ ವೃಷ್ಣಿ ವಂಶದಲ್ಲಿ ಬಂದಂತ ವೃಷ್ಣಿಕುಲ ತಿಲಕ ಶ್ರೀಕೃಷ್ಣನ ಚರಿತ್ರೆ ಅಂದರೆ ಈತ ಏನೇನು ಅವತಾರಗಳನ್ನು ಸ್ವೀಕಾರ ಮಾಡಿದ, ಅದರಲ್ಲಿ ಕೃಷ್ಣಾವತಾರದ ಚರಿತ್ರೆಯನ್ನು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಆಗ ಶುರು ಮಾಡುತ್ತಾ ಇದ್ದಾರೆ. ಗೊತ್ತು, ಆದರೆ ಅದಕ್ಕಿಂತ ಚೂರು ಮುಂದಿನ ವಿಷಯ ದೇವದಾನವ ಯುದ್ಧ ಬಹಳ ಜೋರಾಗಿ ನಡೆಯಿತು. ಆ ಜೋರಾಗಿ ನಡೆದಾಗ ಹೇಳ್ತಾರೆ, ನಮಗೆ ನಾವು ನೋಡಿಲ್ಲ ಆದ್ದರಿಂದ ಏನೋ ದೇವದಾನ ಯುದ್ಧ ಅಂದ್ರೆ ನಮ್ಮವರೇನೋ ಜಗಳಾಡಿದಂತೆ ಇರುತ್ತೆ. ಅಷ್ಟು ಭೀಕರ
ಅಂಥ ಭೀಕರವಾದ ದೇವದಾನ ಯುದ್ಧದಲ್ಲಿ ಪ್ರಬಲವಾದ ಶಕ್ತಿಯಾಗಿ ಬಂದವನೇ ಕಾರಣೇನೆ. ದೇವತೆಗಳಿಗೆ ಇನ್ನೇನು ದೈತ್ಯರನ್ನ ಕೊಂದು ಬಿಡುತ್ತೇವೆ ಅನ್ನುವಾಗ ಆ ಕಾರಣೇನೆ ಬಂದ, ತತ್ತರಿಸಿ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾಕೆ? ರುದ್ರದೇವರ ವರವಲ ಅವನಲ್ಲಿತ್ತು. ಆಗ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಭಗವಂತ ಪ್ರಾದುರ್ಭೂತನಾಗಿ ಅವನನ್ನ ಸಂಹಾರ ಮಾಡಿ ನಂತರ ಅನುಗ್ರಹ ಮಾಡಿ ಹೊರಡತಾ ಇದ್ದಾನೆ. ಶೇಷಾಯಿಯಾಗಿ ಮಲಗಿದ. ಆದರೆ ಆ ಕಾರಣೇನು ತುಂಬಾ ಕ್ರುದ್ಧನಾದನಂತೆ. ಕ್ರುದ್ಧನಾಗಿ ಏನಾದರೂ ಸರಿ ದೇವತೆಗಳಿಗೆ ಕಾಟ ಕೊಡಬೇಕು ಅಂತ ಪುನಃ ಬಂದ. ಎಲ್ಲಿ? ಕಂಸನಾಗಿ ಬಂದ. ಕಂಸನ ಕಾಟವೇ ಜಾಸ್ತಿ ಆಯಿತು. ಆ ಕಂಸನ ಕಾಟ ಜಾಸ್ತಿ ಆದಾಗ ಇಡೀ ದೇವತೆಗಳು ಭೂದೇವಿಯನ್ನ ಗೋರೂಪದಲ್ಲಿ ಕರ್ಕೊಂಡು ಹೊರಡ್ತಾ ಇದ್ದಾರೆ. ಎಲ್ಲಿಗೆ ಹೊರಟದ್ದು ಅಂದರೆ ಭಗವಂತನ ಸನ್ನಿಧಾನಕ್ಕೆ ಹೊರಡ್ತಾ ಇದ್ದಾರೆ. ಭಗವಂತ ಅನುಗ್ರಹ ಮಾಡಿದ, ಇಲ್ಲಿ ಬೇಡ, ನಮ್ಮ ಮೀಟಿಂಗ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದ. ಯಾವುದು ಅಂದ್ರೆ ಮೇರು ಪರ್ವತದ ಮೇಲ್ಭಾಗ. ಅದೆಲ್ಲರೂ ಸೇರಿದರಂತೆ. ದೇವರು ಕೂತಿದ್ದಾರೆ ಸಭೆಯಲ್ಲಿ, ಬ್ರಹ್ಮದೇವರು ಕೂತಿದ್ದಾರೆ, ಗೋರೂಪದಲ್ಲಿ ಭೂದೇವಿ. ಯಾಕೆ ಸ್ವಯಂ ತನ್ನ ರೂಪ ಧಾರಣ ಮಾಡಿಕೊಂಡು ಬರಬಾರದ ಅಂದ್ರೆ ಭಗವಂತನಿಗೆ ಆ ರೂಪ ಇತ್ತು, ಅದಕ್ಕೆ ಹಾಕೊಂಡು ಬಂದಂತೆ ಆ ರೂಪ. ನಂತರ ಭಗವಂತ ಕೇಳಿದ, ಹೇಳಿದ್ರು, ಸ್ವಾಮಿ ನಮಗೆ ದೈತ್ಯರು ಸಂಸಾರಿಗಳು ಕಾಟ ಕೊಡುವುದಲ್ಲದೆ ಸಜ್ಜನರಿಗೆ ತೊಂದರೆ ಕೊಡತಾ ಇದ್ದಾರಯ್ಯ, ಈ ತೊಂದರೆಯನ್ನ ಪರಿಹಾರ ಮಾಡು. ಒಳ್ಳೆ ವಿಷಯವನ್ನು ಹೇಳುತ್ತಾರೆ. ಏನು ಕಾಟ ಕೊಡತಾ ಇದ್ದಾರೆ ಇವರು ಅಂದ್ರೆ ತಿನ್ನೋದು ಕಸ್ಕೊಳ್ಳೋದು ಇಂಥವೆಲ್ಲ ಮಾಡ್ತಾ ಇದ್ದಾರ ಅಂದ್ರೆ ಅದಕ್ಕೆಲ್ಲ ಮುಖ್ಯವಾದ್ದು ಇನ್ನೊಂದು ಗೊತ್ತಾ ದೇವ, ಏನು ಅಂದ್ರೆ ಈ ದೈತ್ಯರು ಇವರ ಮನೆಗಳಿಗೆ ಹೋಗುವುದು ಮಾತ್ರ ಅಲ್ಲ, ಮನಗಳಿಗೆ ಹೋಗ್ತಾ ಇದ್ದಾರೆ. ಮನಗಳಿಗೆ ಹೊಕ್ಕಿ ಅವರ ಸಾಧನೆಯನ್ನ ಭ್ರಷ್ಟ ಮಾಡಿ ಎಲ್ಲರನ್ನೂ ಧ್ವಂಸ ಮಾಡುತ್ತಾ ಇದ್ದಾರೆ. ಹೇಗೆ? ಹಾಲನ್ನ ಹಾಳು ಮಾಡಲಿಕ್ಕೆ ಒಂದ್ ತೊಟ್ಟು ವಿಷ ಸಾಕು, ಇನ್ನ ಮಿಕ್ಕ ಹಾಲನ್ನು ಹಾಳು ಮಾಡಲಿಕ್ಕೆ ಆ ಹಾಳಾದ ಹಾಲೇ ಸಾಕು, ಎಲ್ಲವನ್ನೂ ಹಾಳು ಮಾಡಿಬಿಡುತ್ತೆ ಮತ್ತು ವಿಷವೇ ಬರಬೇಕಾಗಿಲ್ಲ. ಅದೇ ತರ ಒಬ್ಬರ ತಲೆ ಕೆಡಿಸ್ತಾರೆ, ಇನ್ನವರೇ ಎಲ್ಲರನ್ನ ಕೆಡಿಸ್ತಾ ಹೋಗ್ತಾ ಇದ್ದಾರೆ. ಇದನ್ನೇ ದಾಸರು ಹೇಳುತ್ತಾರೆ, ಎಷ್ಟು ದಿವಸಗಳಾಯ್ತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರೂ ದುರುಳರಲ್ಲಿ. ಆ ರೀತಿಯಲ್ಲಿ ಎಲ್ಲರೂ ಅವರವರ ಮನಸ್ಸನ್ನ ಒಳಗೆ ಸೇರಿಕೊಂಡು ಧ್ವಂಸ ಮಾಡುತ್ತಾ ಇದ್ದಾರೆ. ಹರಿಯೇ, ಈ ಕಾರಣಿಮೆಯ ಕಾಟ ಇದು ಪ್ರಧಾನ, ಹೃದಯಕ್ಕೆ ಹೊಕ್ಕು ಬಿಡುತ್ತಾನೆ. ಸುಮ್ಮನೆ ಅಲ್ಲಿ ಇಲ್ಲಿ ಮಾಡಿದರೆ ಏನು ಉಪಯೋಗ, ಹೃದಯಕ್ಕೆ ಹೊಕ್ಕಬೇಕು. ಈ ಮಾತನ್ನ ಇಂದ್ರದೇವರು ಹೇಳುತ್ತಾರೆ. ನೃಸಿಂಹದೇವರ ವಿಶೇಷವಾಗಿ ಹಿರಣ್ಯಕಶಿಪು ಸಂಹಾರ ಆದ ಮೇಲೆ ಹೇಳುತ್ತಾರೆ, ಪ್ರತ್ಯಾನೀತ ಪರಮದೈತ ತ್ರಾಯತಾನ ಸ್ವಭಾಗಾನ್. ನನ್ನ ನಮ್ಮ ಭಾಗಗಳು ತಂದುಕೊಟ್ಟಿಯಪ್ಪ ಹರಿಯೇ. ಮುಂದೆ ಹೇಳ್ತಾರೆ, ದೈತ್ಯಾಕ್ರಾಂತಂ ಹೃದಯ ಕಮಲಂ ತ್ವದ್ಗೃಹಂ ಪ್ರತ್ಯಬೋಧಿ. ನಮ್ಮ ಹೃದಯ ಕಮಲವನ್ನ ದೈತ್ಯರೆಲ್ಲ ಆಕ್ರಮಿಸಿಕೊಂಡಿದ್ರು, ಅದಕ್ಕೆ ನಿನ್ನ ಧ್ಯಾನವೇ ಆಗ್ಲಿಲ್ಲ ನಮಗೆ, ಅದೇ ನಮ್ಮ ಸಂಪತ್ತು, ಆ ಸಂಪತ್ತನ್ನ ಲೂಟಿ ಮಾಡಿದರಯ್ಯ, ಅದ ಕಾರಣ ಈಗ ಅವರೆಲ್ಲ ಹೊರಟು ಹೋದರು, ಶುದ್ಧವಾಯಿತು ಮನಸ್ಸಿನ ಮಂದಿರ ಅಂತ ಹೇಳುತ್ತಾರೆ. ಆ ಥರ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳಿದ, ನಾನು ಬರ್ತೇನೆ, ದೈತ್ಯರ ಭಾರ ಇಳಿಸಲಿಕ್ಕೆ ಬರ್ತೇನೆ. ನೀವೆಲ್ಲರೂ ಕೂಡ ಮುಂದೆ ಹೋಗಿ ಎಲ್ಲೆಲ್ಲಿ ಯಾರ್ಯಾರು ಅವತಾರ ಮಾಡಬೇಕೋ ಬ್ರಹ್ಮದೇವರು ಹೇಳುತ್ತಾರೆ, ಹಾಗೆ ಹೋಗಿಬಿಡಿ ಅಂತ ಹೇಳಿದಾಗ ಎಲ್ಲರೂ ಅವತಾರ ಮಾಡಿ ಬರ್ತಾ ಇದ್ದಾರೆ. ಸರಿ, ಕೃಷ್ಣನ ಅವತಾರಕ್ಕೆ ಸಿದ್ಧ ಆಗ್ತಾ ಇದೆ ರಂಗ. ವಸುದೇವ ದೇವಕಿಯರ ಮದುವೆ ಆಗಿ ಕಂಸ ಕರೆದುಕೊಂಡು ಬರ್ತಾ ಇದ್ದಾನೆ. ಬರುವಾಗ ಆಕಾಶವಾಣಿ ಆಗ್ತಾ ಇದೆ. ಅಲ್ಲಿ ಬಂದಂತಹ ಕಥೆಯೇ ಇಲ್ಲಿ ಬರ್ತಾ ಇದೆ, ಏನೂ ವ್ಯತ್ಯಾಸವಿಲ್ಲ, ಹಾಗೇ ಬರ್ತಾ ಇದೆ. ಕೆಲವು ಕೆಲವು ಕಡೆ ವಿಶೇಷವಾದ ವಾಕ್ಯಗಳು ಬರ್ತಾ ಇದೆ. ನಂತರ ಕೃಷ್ಣ ಬರಬೇಕಾದ ರಂಗ ಸಿದ್ಧ ಆಗ್ತಾ ಇದೆ. ಆಕಾಶವಾಣಿ, ಇಡೀ ಕೃಷ್ಣ ಬರಲಿಕ್ಕೆ ವಿಶೇಷವಾಗಿ ಆ ಕಂಸನಿಗೆ ಕಾಟ ಕೊಡಲಿಕ್ಕೆ ಕಾರಣವಾದದ್ದೇ ಆಕಾಶವಾಣಿ. ಆಕಾಶವಾಣಿ ಯಾರೂ ಅಲ್ಲ, ವಾಯುದೇವರೇ ಹೇಳಿದ್ದು, ಹೇ ಕಂಸ ಅಷ್ಟಮ ಗರ್ಭ ಅಂತ, ಇವಳಿಗೇನಾಗುತ್ತೆ ಅವನೇ ನಿನ್ನ ಕೊಲ್ಲುವವ, ಸಂತೋಷದಿಂದ ನಿನ್ನ ಮೃತ್ಯುವನ್ನೇ ನೀನು ಕರ್ಕೊಂಡು ಹೋಗ್ತಾ ಇದೀಯ ಅಂತ ಹೇಳಿದ.
ಅದಕ್ಕೆ ಕಂಸನಿಗೆ ತುಂಬಾ ಹೆದರಿಕೆ ಆಯಿತು. ತನ್ನ ತಂಗಿಯನ್ನೇ ಕೊಲ್ಲಲಿಕ್ಕೆ ಹೊರಡತಾ ಇದ್ದಾನೆ ಅಂತ ಕರೆ ಕೇಳ್ತಾರೆ. ದುಷ್ಟರ ಸಹವಾಸ ಎಷ್ಟು ಕೆಟ್ಟದ್ದು ಮಾಡಿದ್ರೆ ರಾಜೋಪಚಾರ ಮಾಡುತ್ತಾರೆ, ಇಲ್ಲ ಮಾರನೇ ಕ್ಷಣದಲ್ಲೇ ತಲೆ ಕತ್ತರಿಸಲಿಕ್ಕೂ ಹೋಗ್ತಾರೆ. ಅದ ಕಾರಣ ಜಾಗ್ರತೆ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ದುಷ್ಟರ ಸಹವಾಸ ಬಹಳ ಕೆಟ್ಟದ್ದು. ಸರಿ, ವಸುದೇವ ಹೇಳಿದ, ನಾನು ವಾಕ್ ಪರಿಪಾಲನೆ ಮಾಡಿ ನಿನಗೆ ಮಕ್ಕಳನ್ನ ಕೊಟ್ಟು ಬಿಡುತ್ತೇನೆ, ಇವಳನ್ನ ಬಿಟ್ಟು ಬಿಡು ಅಂತ ಹೇಳಿದಾಗ ಅವಾಗೆ ಕಂಸ ವಸುದೇವನ ಮೇಲೆ ನಂಬಿಕೆ ಇತ್ತು. ಯಾಕೆಂದ್ರೆ ಒಳ್ಳೆ ಸತ್ಯ ವಾಕ್ ಪರಿಪಾಲಕ ನೋಡಿ, ಅಷ್ಟು ಪರಿಸ್ಥಿತಿಯಲ್ಲಿ ಕೂಡ ಒಬ್ಬರ ಮೇಲೆ ಆ ನಂಬಿಕೆ ಬರಬೇಕಂದ್ರೆ ಎಂಥ ಪರಿಸ್ಥಿತಿ. ಒಂದು ವೇಳೆ ಅಲ್ಲಿ ನೋಡಿ, ಸಾಮಾನ್ಯ ಪರಿಸ್ಥಿತಿ ಅಲ್ಲ, ಈತ ಕೊಡುತ್ತೇನೆ ಅಂತ ಹೇಳಿದ್ದು ಮಕ್ಕಳನ್ನ. ಯಾವ ಅಪ್ಪ ಆದರೂ ಕೂಡ ಮಕ್ಕಳನ್ನ ಕೊಲ್ಲಿ ಕೊಡ್ತಾರ? ಒಂದು ವೇಳೆ ಮಾತು ಕೊಟ್ಟರು ನಾವು ಆ ಪ್ರಾಣಾಪಾಯ ಪರಿಸ್ಥಿತಿಯಲ್ಲಿ ಸರಿ ಹೋದ ಮೇಲೆ ಕೊಡೋದೇ ಇಲ್ಲ, ಯಾಕೆ ಮಕ್ಕಳ ಮೇಲೆ ಅಭಿಮಾನ ಇರುತ್ತೆ. ಒಂದು ವೇಳೆ ಹೀಗೆ ಮಾಡಿದರೆ ಆಲೋಚನೆ ಕಂಸನಿಗೆ ಬರಲಿಲ್ಲಂತೆ. ವಸುದೇವನ ಮೇಲೆ ನಂಬಿಕೆ ಅತ್ತಿತ್ತು. ಸರಿ, ಮಾಡಿದ್ದೇನು? ನಂಬಿಕೆಯನ್ನ ಹಾಳು ಮಾಡಿದನಲ್ಲ ವಸುದೇವ. ಕೃಷ್ಣ ಹುಟ್ಟಿದ ಕೂಡಲೇ ನನ್ನನ್ನ ಆಚೆ ಕರ್ಕೊಂಡು ಹೋಗು, ಇಲ್ಲಿ ಬೇಡ ಅಂದ ಕೂಡಲೇ, ಸ್ವಾಮಿ ನಾನು ಮಾತು ಕೊಟ್ಟಿದ್ದೇನೆ, ನಿನ್ನ ಕರ್ಕೊಂಡು ಹೋಗಲ್ಲ, ಇಲ್ಲೇ ಇಡುತ್ತೇನೆ, ಕಂಸನ ಕೈ ಕೊಡುತ್ತೇನೆ ಅಂತ ಮಾಡಬೇಕಾಗಿತ್ತು, ಮಾಡಲಿಲ್ಲ ನೋಡಿ ವಸುದೇವ. ಮಾತು ತಪ್ಪಿದ, ಮುಂದೆ ಹೇಳುತ್ತೇನೆ ಯಾಕೆ. ಅಲ್ಲ, ಈ ಪ್ರಶ್ನೆಗಳೆಲ್ಲ ಬರ್ತಾ ಇದ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದ. ಸರಿ, ಎಂಟನೆಯ ಗರ್ಭ ಸ್ವಾಮಿ ಬರ್ತಾ ಇದ್ದಾನೆ. ಆರು ಗರ್ಭರು ಬಂದ್ರು, ಮೊದಲ ಆರು ಷಡ್ ಗರ್ಭರು, ಆರು ಗರ್ಭಗಳ ಆ ಮಕ್ಕಳೆಲ್ಲರನ್ನ ಕಾರಣೇಮಿ ಕೊಂದು ಕೊಂದು ಹಾಕಿದ. ಪಾಪ ಗೊತ್ತಿಲ್ಲ ತನ್ನ ಮಕ್ಕಳೇ ಅಂತ. ಕಾರಣೇಮಿಯ ಮಕ್ಕಳೇ ಆರು ಜನ ಹಿರಣ್ಯಕಶಿಪುವಿನ ಶಾಪದಿಂದಾಗಿ ಇಲ್ಲಿ ಬಂದು ತನ್ನ ಅಪ್ಪನ ಕೈಯಿಂದೇ ಸಾಯಬೇಕು ಎಂಬ ಶಾಪ ಹಿರಣ್ಯಕಶಿಪುವುದು. ಅದಕ್ಕೆ ಆರು ಜನ ಸತ್ತು ಹೋದರು. ಏಳನೇವ ಬಲರಾಮ, ಇಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ಬಲರಾಮನನ್ನ ದೇವಕೀ ದೇವಿಯ ಗರ್ಭದಿಂದ ತೆಗೆದು ಅರ್ಧ ಇನ್ನ ಕೂತು ಬೆಳೆಯುತ್ತಾ ಇದೆ, ರೋಹಿಣಿಯ ಗರ್ಭದಲ್ಲಿ ಇಟ್ಟದ್ದು. ಇಲ್ಲಿ ಒಬ್ಬರು ಹಡೆದರೆ ಇನ್ನೊಬ್ಬರು ಬೆಳೆಸಿದ್ದಲ್ಲ, ಇಬ್ಬರು ತಾಯಿಯಂದರೆ ಗರ್ಭದಲ್ಲಿ ಬೆಳೆದು ಕೂತಿದ್ದು, ಕರ್ಷಣ ಮಾಡಿ ಇಟ್ಟದ್ದು. ಅದಕ್ಕೆ ಸಂಕರ್ಷಣ ಅಂತ ಹೆಸರು ಬಂತು ಅಂತ ಹೇಳುತ್ತಾರೆ. ಇಲ್ಲಿ ಗರ್ಭಪಾತ ಆಯಿತು ಅಂತ ಇವರಿಗೆ, ಅಲ್ಲಿ ವಿಶೇಷವಾಗಿ ಗರ್ಭಧಾರಣೆ ಆಯಿತು. ನಂತರ ಎಂಟನೆಯವನಾಗಿ ಭಗವಂತ ಬರ್ತಾ ಇದ್ದಾನೆ. ಇಲ್ಲಿ ಹೇಳುತ್ತಾರೆ, ದೇವ ಮಾಯೆಗೆ ಭಗವಂತ ಬರ ಕೊಡತಾ ಇದ್ದಾನೆ, ನೀನು ಅಲ್ಲಿ ಗೋಪುರದಲ್ಲಿ ಹುಟ್ಟಿ ಬಾ, ಹುಟ್ಟಿ ಬಂದ ಮೇಲೆ ನನ್ನ ಪರಿಚಯ ಕಂಸನಿಗೆ ಮಾಡಿಕೊಟ್ಟು ತೆರಳು, ನಿನ್ನನ್ನ ನಾನಾ ರೂಪಗಳಿಂದ ಎಲ್ಲರೂ ಪೂಜಾ ಮಾಡಲಿ ಅಂತ ಕೃಷ್ಣ ಹೇಳಿದ. ಅದರಲ್ಲಿ ರೂಪಗಳಲ್ಲಿ ಹೇಳುತ್ತಾರೆ, ಚಂಡಿಕಾ, ವೈಷ್ಣವಿ ಇವೆಲ್ಲ ಹೆಸರು ಬರ್ತಾ ಇವೆ. ಸ್ವಲ್ಪ ನಮಗೆ ಕೆಲವೆಲ್ಲ ಮಾತುಗಳು ಆಗಲ್ಲ. ವೈಷ್ಣವ ದೇವಿ ಅಂದ್ರೆ ನಮ್ಮವರಲ್ಲಿ ಹೋಗಲ್ಲ. ಉತ್ತರ ಕಡೆ ಹೋದಾಗ ವೈಷ್ಣವ ದೇವಿ ಅಂತ ಏನಿದೆ ಆ ದೇವಾಲಯಕ್ಕೆ ನಮ್ಮವರು ಮುಖವೂ ಹಾಕಲ್ಲ. ಆದರೆ ಹೇಳ್ತಾರೆ ವೈಷ್ಣವಿ ವೈಷ್ಣವ ದೇವಿ ಅಂತ ಅದು ಸ್ವಯಂ ವ್ಯಕ್ತಮೂರ್ತಿ ಅದು. ಅಷ್ಟೇ ಅಲ್ಲದೆ ಚಂಡಿಕಾ ಅಂತ ಸಾಮಾನ್ಯ ಮಾಧ್ವರಲ್ಲಿ ದಕ್ಷಿಣ ಕನ್ನಡದವರಲ್ಲದೆ ಘಟ್ಟದ ಮೇಲೆ ಅವರಿಗೆ ಚಂಡಿಕಾ ಹೋಮ ಅಂದ್ರೆ ದೂರ ಓಡಿಬಿಡ್ತೇವೆ ಅಲ್ವಾ. ಚಂಡಿಕಾ ಹೋಮ ನಮ್ದಲ್ಲ, ನಾವು ಮಾಡಬಾರದು. ಗಣಪತಿ ಹೋಮ, ಚಂಡಿಕಾ ಹೋಮ ನಾವೆಲ್ಲ ಮಾಡಲ್ಲ. ಆದರೆ ಚಂಡಿಕಾ ಶಬ್ದವೇ ಬೇಡ ಅಂತ ಇಡಬೇಡಿ. ಚಂಡಿಕಾ ಎಂಬ ಶಬ್ದ ಬಹಳ ಉತ್ತಮ. ಅದಕ್ಕೆ ವರ ವಿಮಾನ ಗಿರಾವಪಿ ಚಂಡಿಕಾ ಅಂತ ಸುಮಧ್ರ ವಿಜಯದಲ್ಲಿ ವಿಮಾನಗಿರಿಯಲ್ಲಿರತಕ್ಕಂಥ ದುರ್ಗಾದೇವಿಯ ಮೂರ್ತಿ ಹೆಸರೇ ಚಂಡಿಕಾ ಅಂದ್ರು. ಅದರಿಂದ ಈ ಹೋಮಗಳಲ್ಲಿ ಸ್ವಲ್ಪ ಆ ಭಾವನೆ ತೆಗೀಬೇಕು ಅಂತ ನನ್ನ ಪ್ರಯತ್ನ ಅಷ್ಟೇ. ಗಣಪತಿ ಹೋಮ ಮಾಡಬಹುದು ನಾವು, ಮಾಡಬಾರದು ಅಂತ ಎಲ್ಲಿ ಇಲ್ಲ. ದೇವತೆಗಳಿಗೆಲ್ಲರಿಗೂ ಆಹುತಿ ಕೊಡಬಹುದು ನಾವು, ಆದರೆ ಕೊಡಬಾರದ ರೀತಿಯಲ್ಲಿ ಕೊಡಬಾರದಷ್ಟೇ. ಗಣಪತಿ ಹೋಮ ಅಂತ ಏನು ಚಾಲ್ತಿಯಲ್ಲಿದೆ, ಅಲ್ಲಿ ಏನು ಬೆಳೆಸ್ತಾರೆ ಅವರು ಅಂದ್ರೆ, ಗಣಪತಯೇ ತ್ವಮೇವ ಕಲ್ವಿದಂ ಬ್ರಹ್ಮಾತಿ ಅಂತ ಗಣಪತಿ ಅಥರ್ವ ಶೀರ್ಷ ಅಂತ ಇತ್ಯಾದಿಗಳಿಟ್ಟುಕೊಂಡು ಗಣಪತಿಯೇ ಸರ್ವೋತ್ತಮ ಅಂತ ಹೇಳುವ ಮಂತ್ರಗಳಿಂದ ಮಾಡುತ್ತಾರೆ. ಅದರಿಂದ ನಾವು ಮಾಡಬಾರದು. ನಾವು ಯಾವುದರಿಂದ ಮಾಡಬಹುದು ಅಂದ್ರೆ,
ಕ್ಷಿಪ್ರಪ್ರಸಾದ ಮಂತ್ರ, ಮಧ್ವಾಚಾರ್ಯರೇ ಕೊಟ್ಟ ಮಂತ್ರ ಮತ್ತು ಗಣಾನಂತ್ವ ಮೊದಲಾದ ವೇದ ಮಂತ್ರಗಳಿಂದ ನಾವು ಆಹುತಿ ಕೊಡಬಹುದು. ಹಾಗೆ ದುರ್ಗಾ ಮಂತ್ರಗಳೆಲ್ಲ ವೇದದಲ್ಲಿವೆ, ಅದರಿಂದ ನಾವು ದುರ್ಗಾ ಹೋಮ ಮಾಡಬಹುದು, ಅದನ್ನೇ ಚಂಡಿಕಾ ಹೋಮ ಅಂತ ಕರೀತಾರೆ. ಹಾಗಲ್ಲದೆ ಇನ್ನೊಂದು ಚಾಲ್ತಿಯಲ್ಲಿದೆ, ಯಾವುದು ಅಂದ್ರೆ ದುರ್ಗಾ ಸಪ್ತಶತಿ ಅಂತ ಚಾಲ್ತಿಯಲ್ಲಿದೆ. ಅದನ್ನ ವಿದ್ಯಾಮಾನ್ಯರು ಹೇಳ್ತಾ ಇದ್ರು, ಅದನ್ನ ಪಾರಾಯಣ ಮಾಡಬೇಡಿ ಅಂತಾನೆ ಹೇಳ್ತಾರೆ. ತುಂಬಾ ಚಾಲ್ತಿಯಲ್ಲಿದೆ, ದುರ್ಗಾ ನಮಸ್ಕಾರ, ದುರ್ಗಾ ಹೋಮ, ಚಂಡಿಕಾ ಹೋಮ ಅಂದರೆ ಅದನ್ನೇ ಹೇಳ್ತಾ ಇರ್ತಾರೆ. ಕೊನೆಗೆ ಅವರಲ್ಲಿ ಎಷ್ಟು ಇದು ಅಂದ್ರೆ ಮಧ್ಯದಲ್ಲಿ ದುರ್ಗಾ ಉವಾಚ ಅಂತ ಬರುತ್ತೆ, ದುರ್ಗಾ ಉವಾಚ ಸ್ವಾಹ ಅಯ್ಯೋ ರಾಮ ಇದೇನಿದು ಅಂತ ಆ ರೀತಿಯಾಗಿ ಅಂದ್ರೆ ಅವರು ಮಾಡೋ ಕ್ರಮ ಅಲ್ಲ. ಅದು ಎಲ್ಲಿ ಬರುತ್ತೆ? ಮಾರ್ಕಂಡೇಯ ಪುರಾಣದಲ್ಲಿ ಬರತಕ್ಕಂಥದ್ದು. ಅಲ್ಲಿ ಹೇಗೆ ಅಂದ್ರೆ ದುರ್ಗಾದೇವಿಗೆ ಬ್ರಹ್ಮ ವಿಷ್ಣುಗಳು ಸೇರಿ ನಮಸ್ಕಾರ ಮಾಡುವ ಪ್ರಕ್ರಿಯೆ ಇವೆಲ್ಲ ಬಂದಾಗ ತಾಮಸ ಅದು ತಗೊಳ್ಬೇಡಿ ಅಂತ ವಿದ್ಯಾಮಾನ್ಯರು ಅದನ್ನ ನಿಷೇಧ ಮಾಡಿದ್ರು. ಸರಿ, ಮುಂದಕ್ಕೆ ಬಂದರೆ ಇನ್ನ ಕೃಷ್ಣ ಪ್ರಾದುರ್ಭೂತನಾಗ್ತಾ ಇದ್ದಾನೆ, ಗರ್ಭದಲ್ಲಿ ತೇಜಸ್ಸನ್ನಿಟ್ಟ, ಪ್ರಾದುರ್ಭೂತನಾದ. ಏನು ಪ್ರಾದುರ್ಭೂತನಾಗುವುದು ಹುಟ್ಟುವುದು ಅಂತ ಪ್ರತ್ಯೇಕವೋ ಅಂದರೆ, ಗರ್ಭದಲ್ಲಿ ನಿಂತ ಸ್ವಾಮಿ ಒಂದು ಕ್ಷಣದಲ್ಲಿ ಹೊರಗೆ ಬಂದು ನಿಂತ, ಅದೇ ಪ್ರಾದುರ್ಭೂತನಾಗುವುದು ಅಂದರೆ, ಹುಟ್ಟುವುದು ಅಂದ್ರೆ ಬೇರೆ. ಇದರಿಂದ ಪ್ರಾದುರ್ಭೂತನಾದ ಅಕ್ಷರಿಯ ಅವರಿಗೆ ಹೇಳ್ತಾ ಇದ್ದಾರೆ, ಆ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ಆ ಸ್ತೋತ್ರವನ್ನು ನೋಡಿದಾಗ ಬಹಳ ಸುಂದರವಾದ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಸ್ವಾಮಿ ನೀನು ಪ್ರಾದುರ್ಭೂತನಾದನ್ನ ಕಂಡರೆ ಆನಂದ ಆಗ್ತಾ ಇದೆ, ಒಳಗೆ ಗೊತ್ತಿಲ್ಲದೆ ಇದ್ದೀಯಲ್ಲಯ್ಯ ಮಹಾರಾಯ. ಹೇಗೆ ಎಲ್ಲರ ಒಳಗೆ ನೀನೇ ಇದ್ದು ಯಾರಿಗೂ ಏನೂ ತೋರದೇ ಇರುವಂತಹ ವ್ಯಕ್ತಿ ನೀನು, ಅಂತಹದ್ದು ಈ ರೀತಿಯಾಗಿ ಪ್ರಾದುರ್ಭೂತನಾಗಿದ್ದೀಯ, ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ನೀನು ಬಂದದ್ದು ಅಂತ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಭಗವಂತ ಹೇಳಿದ, ಸರಿ ನನ್ನನ್ನ ಯಶೋದೆಯ ಪಕ್ಕದಲ್ಲಿ ಇಡಬೇಕು, ದೇವ ಮಾಯನ್ನು ಇಲ್ಲಿ ಕರ್ಕೊಂಡು ಬರಬೇಕು ಅಂದಾಗ ಹೊರಟ ವಸುದೇವ. ವಸುದೇವ ಹೊರಟಾಗ ಕೃಷ್ಣನ ಹೊತ್ತುಕೊಳ್ತಾನೆ, ಕೈಗೆಲ್ಲ ಸಂಕೋಲೆ, ಸುತ್ತೂ ದೈತ್ಯರಿದ್ದಾರೆ. ಇಲ್ಲಿ ತುಂಬಾ ವರ್ಣನೆ ಮಾಡುತ್ತಾರೆ, ಆ ದೈತ್ಯರು ಅವರ ಹಾವಳಿ ಎಲ್ಲ ವರ್ಣನೆ ಮಾಡುತ್ತಾ ಇದ್ದಾರೆ. ಆದರೆ ಕೃಷ್ಣನ ಹೊತ್ತುಕೊಂಡ ಕೂಡಲೇ ಎಲ್ಲರಿಗೂ ನಿದ್ದೆ ಬಂತು. ಯಾಕೆ? ದೇವ ಮಾಯ. ಇದು ಪ್ರಧಾನವಾದ ಚಿಂತನೆ ನಮ್ಗೆ ಬೇಕಾಗಿತ್ತು. ನಾವು ದೇವರನ್ನ ತಲೆಗೆ ಹೊತ್ತುಕೊಂಡ್ರೆ, ನಮ್ಮ ತಲೆಯಲ್ಲಿ ದೇವರ ಚಿಂತನೆ ಸತತ ಬರಲಿಕ್ಕೆ ಶುರುವಾದರೆ ನಮ್ಮೊಳಗೂ ದೇವ ಮಾಯ ದುರ್ಗಾದೇವಿ ಇದ್ದಾಳೆ. ದೇವರನ್ನ ನಾವು ತಲೆಗೆ ಹೊತ್ತುಕೊಳ್ಳದೆ, ಹೊತ್ತುಕೊಳ್ಳೋದು ಅಂದ್ರೆ ಏನು ಅಂದ್ರೆ ಪ್ರವಚನ ಕೇಳಿ ತಲೆಯಲ್ಲಿ ಸಾಕಿಟ್ಕೊಳ್ಳೋದಲ್ಲ, ಅಪ್ಲೈ ಮಾಡೋದು. ಅನುಸಂಧಾನ ಮಾಡುತ್ತಾ ಬಂದರೆ, ವಿಶೇಷ ಅನುಸಂಧಾನವನ್ನ ಮಾಡುತ್ತಾ ಬಂದರೆ, ಚಿಂತನೆ ಮಾಡುತ್ತಾ ಇದ್ದರೆ, ದಿನವಿಡೀ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದರೆ, ಅವಾಗ ಏನು ಮಾಡುತ್ತಾಳೆ, ನಮ್ಮೊಳಗೂ ಕಾಟ ಕೊಡುವ ವರ್ಗ ತುಂಬಾ ಒಳಗೆ ಕೂತಿದೆ, ಅವರಿಗೆ ಮೋಹ ಬರುವಂತೆ ಮಾಡುತ್ತಾರೆ. ಇಲ್ಲಿ ಎರಡು ರೀತಿ, ಶತ್ರುಗಳನ್ನ ಗೆದ್ದು ನಂತರ ನಮ್ಮವರನ್ನ ಬಿಡಿಸುವುದು ಅಂತ ಒಂದು, ಇನ್ನೊಂದು ಶತ್ರುಗಳ ಮಧ್ಯದಿಂದ ನಮ್ಮವರನ್ನ ಹಾರಿಸಿಕೊಂಡು ಬಂದು ನಂತರ ಶತ್ರುಗಳನ್ನು ತದಬಡಿಯುವುದು ಅಂತ ಎರಡನೇ ರೀತಿ. ಇಲ್ಲಿ ಮಾಡೋದು ಎರಡನೇ ರೀತಿ. ಏನು ಅಂದ್ರೆ, ಶತ್ರುಗಳಿರುವಾಗಲೇನೆ ಮಧ್ಯದಿಂದ ನಮ್ಮನ್ನ ಹಾರಿಸಿಕೊಂಡು ಬಂದು ಶತ್ರುಗಳನ್ನು ನಿಧಾನವಾಗಿ ತದಬಡಿತಾರೆ. ಯಾಕೆಂದ್ರೆ ಆ ಶತ್ರುಗಳಿಗೆ ಬಲ ಕೊಟ್ಟದ್ದು ನಮ್ಮ ಪಾಪವೇ, ನಮ್ಮ ಪಾಪ ಇದ್ದದ್ದರಿಂದ ಶತ್ರುಗಳು ಬಲಿಷ್ಠರಾದರು. ಅದಕ್ಕೆ ಆ ಪಾಪ ಇರುವಾಗಲೇನೆ ಭಗವಂತನನ್ನ ನಾವು ತಲೆಗೆ ಹೊತ್ತುಕೊಂಡರೆ, ವಿಶೇಷವಾಗಿ ಭಗವಂತ ಹೀಗೆ ಮಾಡುತ್ತಾನೆ, ಸಂಕೋಲೆ ಎಲ್ಲ ಬಿಚ್ಚಿ ಹೋಗ್ತಾ ಇದೆ, ಹೊರಡ್ತಾ ಇದ್ದಾರೆ. ಸುಂದರವಾದ ವರ್ಣನೆ, ಕಗ್ಗತ್ತಲು ಸುತ್ತು, ಅಷ್ಟಮಿ ರಾತ್ರಿ, ಕಗ್ಗತ್ತಲು, ಮಗುವು ಕತ್ತಲು, ತಪ್ಪಾಗಿದೆ, ಮಗುವು ಕಾಣತಾ ಇಲ್ಲ, ಹೊತ್ತುಕೊಂಡು ಹೊರಟ ಸ್ವಾಮಿಯನ್ನ. ಹೊರಟಾಗ ದೇವರು ಕಾಣಿಸಬೇಕಲ್ಲ, ಅದಕ್ಕಾಗಿ ಬೆಳಕು ಬೇಕಾಗಿತ್ತು. ಶೇಷದೇವರು ಬಂದ್ರು, ದೇವರನ್ನ ತೋರ್ತಾ ಇದ್ದಾರೆ, ದೇವರನ್ನ ಹೊತ್ತುಕೊಂಡವರಿಗೆ ಹಾದಿಯನ್ನು ತೋರುತ್ತಾರೆ.
ಇದು ನಮ್ಮೊಳಗಿರುವ ಶೇಷದೇವರ ಪ್ರಭಾವ. ಜೀವರಿಗೆ ನಿಶ್ಚಯ ಜ್ಞಾನವನ್ನು ಕೊಡತಕ್ಕಂಥವರೇ ಈ ಮಹಾನುಭಾವರು. ನಾವು ಯಾವಾಗಾದ್ರೂ ಶೇಷದೇವರ ಮೂಲಕ ಭಗವಂತರ ಚಿಂತನೆ ನಾವು ಶುರು ಮಾಡುತ್ತೇವೆ, ಅವಾಗೆ ಅವರು ನಮಗೂ ಒಳಗೆ ದೇವರನ್ನ ತೋರುತ್ತಾರೆ. ಹಾಗೆ ಆ ದೇವರನ್ನ ಹೊತ್ತುಕೊಂಡು ನಡೆಯಬೇಕಾದ ಹಾದಿಯನ್ನು ಅವರು ತೋರಿಕೊಡುತ್ತಾರೆ. ಅದಕ್ಕೆ ಶೇಷದೇವರ ಉಪಾಸನೆಯಿಂದಲೇನೆ ಜಯತೀರ್ಥರು, ಅವರಲ್ಲಿ ಶೇಷದೇವರು ಸೇರಿದ್ದಕ್ಕೆ ತಾನೇ ಅದ್ಭುತ ಗ್ರಂಥಗಳೆಲ್ಲ ಬರೆದರು. ಶೇಷದೇವರು ಒಳಗಿದ್ದದ್ದಕ್ಕೆ ಪ್ರಹ್ಲಾದರಾದರು, ಚಂದ್ರಿಕಾ, ನಯಾಮೃತ, ತರ್ಕತಾಂಡವ ಎಲ್ಲ ಬರೆದರು. ಆ ಶೇಷದೇವರಿಲ್ಲದ ಕಾರ್ಯ ಎಲ್ಲಿ, ಎಲ್ಲರಲ್ಲಿ ಅವರೇ ನಿಂತು ಮಾಡುತ್ತಾ ಬಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ಶೇಷದೇವರು ವಿಶೇಷವಾಗಿ ಬರ್ತಾ ಇದ್ದಾರೆ. ಮಳೆ ಅಂದರೆ ದೇವತೆಗಳ ಪುಷ್ಪವೃಷ್ಟಿ ಬರ್ತಾ ಇದೆ, ಆದರೆ ಎಲ್ಲ ಜನಕ್ಕೆ ಮಳೆ ಅದು ಅಂದರೆ ಹಾಗೆ ಬೀಳ್ತಾ ಇದೆ. ಅದನ್ನು ಛತ್ರವಾಗಿ ಹಿಡಿದು ಬರ್ತಾ ಇದ್ದಾರೆ. ನೋಡುವ ಕಣ್ಣು ನಮಗಿಲ್ಲ, ನೋಡುವ ದಾಸರು ಎಲ್ಲರೂ ವರ್ಣನೆ ಮಾಡುತ್ತಾರೆ ಎಷ್ಟು ಚೆನ್ನಾಗಿತ್ತಯ್ಯ ಕಗ್ಗತ್ತಲು. ಆ ಕಗ್ಗತ್ತಲಿನಲ್ಲಿ ನೀನೇ ಕತ್ತಲು, ಕತ್ತಲಿನಂತೆ ಕಪ್ಪಾಗಿದ್ದೀಯ, ನಿನ್ನ ಮೇಲೆ ಬೆಳಕು ಬೀಳ್ತಾ ಇದೆ, ಸುತ್ತು ಏನೂ ಇಲ್ಲ, ಅದ್ಭುತವಾಗಿ ಆ ಮಣಿಯ ಕಾಂತಿಗಳಿಂದ ಹೊರಟು ಹೋಗ್ತಾ ಇದೆ. ಅಲ್ಲ ಸೂರಿತ್ತ ಕಾಂತಿ ಅಂದ್ರೆ ಸಾವಿರ ಮಣಿಗಳಿದ್ದು, ಸಾವಿರ ತಲೆ ದೇವರಿಗೆ ಸಾವಿರ ಮಣಿಗಳು, ಎಷ್ಟು ಕಾಂತಿ ಇರಬೇಕು. ಆ ಕಾಂತಿಯಲ್ಲಿ ಸ್ವಾಮಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂತರ ಯಮುನಾ ನದಿ ಎರಡಾಗಿ ಹಾದಿ ಬಿಡತಾ ಇದೆ. ನೀರೆಷ್ಟಿರುತ್ತೆ ಯಮುನಾ ನದಿ ನೋಡಬಹುದು ನೀವು. ಇಬ್ಬರು ಮನುಷ್ಯರು ಆರಡಿ ಆರಡಿ ಮುಳುಗಿ ಹೋಗ್ತಾರೆ ಅಷ್ಟಿರುತ್ತೆ ಅಂತ. ಅದು ಮೊಣಕಾಲಿಗೆ ಬಂತಂತೆ ನೀರು. ಆದರೆ ಅದು ಸುಂದರವಾಗಿ ಹೇಳ್ತಾರೆ, ಯಾರಾದ್ರೆ ದೇವರನ್ನು ತಲೆಗೆ ಹೊತ್ತುಕೊಳ್ತಾರೋ ಅವರಿಗೆ ಸಂಸಾರ ಮೊಣಕಾಲಿಗೆ ಬಂದ್ಬಿಡುತ್ತೆ, ಮುಳುಗಿತಲ್ಲ. ಸರಿ, ಬಂದದ್ದಾಯಿತು. ಯಶೋಧ ಮಗುವನ್ನ ಹಿಡಿದಿದ್ಲು ಕೂಡ ಹೊಡೆದದ್ದು ನೆನಪಿಲ್ಲದಷ್ಟು ನಿದ್ದೆ ಬಂದಿದೆ. ಎಲ್ಲರಿಗೂ ನಿದ್ದೆ ಬಂದಿದೆ, ಯಾರು ಬರ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕೆ ಹಡದದ್ದೇ ನಿದ್ದೆಯನ್ನ, ನಿದ್ರಾಭಿಮಾನಿ ಆಕೆಯನ್ನ ಹಡದದ್ದು. ಆದ್ದರಿಂದ ಬಂದ್ರು, ಮಗುವನ್ನ ಹೊತ್ತುಕೊಂಡ್ರು, ಕೃಷ್ಣನನ್ನಲ್ಲಿಟ್ಟರು ಹೊರಡ್ತಾ ಇದ್ದಾರೆ. ನಿದ್ದೆಯನ್ನ ಹೊತ್ತುಕೊಂಡು ಹೊರಟ್ರೆ ಏನಾಗುತ್ತೆ, ಬಂಧನವೇ ಆಗುತ್ತೆ. ಮತ್ತು ಬಂಧನ ಶುರುವಾಯಿತು. ಅಂದರೆ ಪುರಾಣಕ್ಕೆ ಬರುವಾಗ ನಿದ್ದೆಯನ್ನ ಹೊತ್ತುಕೊಂಡು ಬರಬಾರದು ಅಲ್ವಾ? ಯಾಕಂದ್ರೆ ಸಾಮಾನ್ಯ ನಮ್ ಜೊತೆಗೇನೆ ಬರುತ್ತೆ ನಿದ್ದೆ ಅಂದ್ರೆ, ಪೂರ ನಿದ್ದೆ ಬರಲ್ಲ, ನಿದ್ದೆ ಮಾಡಿದ್ರೆ ಅಡ್ಡಿ ಇಲ್ಲ, ಜಂಪು ಬರುತ್ತೆ. ಜಂಪಿನಲ್ಲಿ ಗೊತ್ತಿಲ್ಲ ಅಲ್ಲ, ಒಂದು ಇಲ್ಲಿಂದ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಒಳ್ಳೆ ದಾಹದಿಂದ ಕೇಳ್ತೀರಾ, ಇಲ್ಲಿ ಬರ್ಲಿಕ್ಕೆ ಸಂತೋಷ ಆಗುತ್ತೆ. ದೂರ ಒಂದಷ್ಟೇ ಹೊರತು ದೂರ ಇಲ್ಲದೆ ನೀವು ಮಧ್ಯದಲ್ಲಿ ಇದ್ಬಿಟ್ಟಿದ್ರೆ ಯಾರು ಬಿಡ್ತಾ ಇದ್ದಿಲ್ಲ ನಿಮ್ಮನ್ನ, ಚೆನ್ನಾಗಿರ್ತಾ ಇತ್ತು. ಏನು ಮಾಡೋಣ, ಸರಿ. ಭಗವಂತನನ್ನ ಅಲ್ಲಿ ಇಟ್ಟು ಮಾಯೆಯನ್ನ ಕರ್ಕೊಂಡು ಬಂದ ಕೂಡಲೇ ಶುರುವಾಯಿತು ಮಾಯೆಯ ಗಲಾಟೆ. ಮಾಯಾ ಬಂದ ಕೂಡಲೇ ಎಲ್ಲರೂ ಎದ್ರು, ಕಾಟ ಕೊಡುವವರೆಲ್ಲ ಎದ್ರು. ನಂತರ ಕಂಸನಿಗೆ ವಾರ್ತೆ ಹೋಯಿತು, ಕಂಸ ಬರ್ತಾ ಇದ್ದಾನೆ ಕೊಲ್ಲಲಿಕ್ಕೆ ಅಂತ. ಬಂದಾಗ ವಸುದೇವ ಕೊಡ್ತಾ ಇದ್ದಾನೆ ಈ ಮಗುವನ್ನ. ಕಂಸ ನೋಡಿದ, ಅಯ್ಯೋ ಹೆಣ್ಣು ಮಗು, ಇಲ್ಲಿ ವಿಶೇಷ ಹೇಳ್ತಾ ಇದ್ದಾರೆ, ಹೆಣ್ಣು ಮಗು ಇದೇನು ಮಾಡುತ್ತಯ್ಯ ಇದೆಲ್ಲ, ಪಾಪ ಗಂಡು ಮಗು ಆದ್ರೆ ನನ್ನ ಕೊಲ್ತಾ ಇತ್ತು. ವಸುದೇವ ತಗೋ ಅಂತ ಕೊಡ್ಲಿಕ್ಕೆ ಹೋದಾಗ ಬಂದವರೇ ನಾರದರು. ಅಯ್ಯೋ ರಾಮ ಹಾಗೆ ಮಾಡಬೇಡ ಅಂತ ಹೇಳಿದ ಕೂಡಲೇ ಆ ಅಪ್ಪಳಿಸಿ ಹಾಕಿ ಕೊಲ್ಲಲಿಕ್ಕೆ ಹೋದರೆ ಆಕಾಶಕ್ಕೆ ಹಾರತಾ ಇದ್ದಾಳೆ. ನನ್ನನ್ನೇ ಹಿಡಿಲಿಕ್ಕಾಗಲ್ಲ, ನನ್ನ ಸ್ವಾಮಿಯನ್ನು ಹಿಡಿಲಿಕ್ಕಾಗುತ್ತೋ ನಿನಗೆ. ಅದಕ್ಕೆ ಹೇಳಿದ, ಅಷ್ಟ ಭುಜಳಾಗಿ ನಿಂತಿದ್ದಾಳೆ ಆಕಾಶದಲ್ಲಿ, ಹೇಳತಾ ಇದ್ದಾಳೆ, ಕೃಷ್ಣ ನಿನಗಾಗಿ ಬೆಳೀತಾ ಇದ್ದ, ನಿನ್ನ ಕೊಲ್ಲುವವ ಬೇರೆ ಕಡೆ ಇದ್ದಾನೆ. ಸರಿ, ಆ ಜಾರಿದವಳು ಕೈಯಿಂದ ಎಲ್ಲಿಗೆ ಹೋದ್ಲಪ್ಪ ಅಂದ್ರೆ ಪಾಜಕಕ್ಕೆ ಹೋಗಿಬಿಟ್ಲ. ಅಲ್ಲ, ಇದೇ ನೀವು ಕಳಿಸಿದ್ದೋ ಆಕೆ ಹೋದದ್ದೋ ಅಂದ್ರೆ ಇಲ್ಲ, ಪಾದಿರಾಜರ ಹೇಳ್ತಾರೆ ಕುಂಜಾರು ಗಿರಿ, ಕುಂಜಾರು ಅಂದರೆ ಕೈಯಿಂದ ಜಾರಿ ಬಂದವಳು ಅಂತ. ಅದೇ ಕಂಸನ ಕೈಯಿಂದ ಜಾರಿ ಬಂದ ಆಕೆ ಕುಂಜಾರು ಗಿರಿಯಲ್ಲಿ ನಿಲ್ಲತಾ ಇದ್ದಾಳೆ ದುರ್ಗಾದೇವಿ. ನಂತರ ಇಲ್ಲಿ ಕೃಷ್ಣನ ಉತ್ಸವ ಶುರುವಾಗ್ತಾ ಇದೆ. ಮಗು ಹುಟ್ಟಿದೆ ಅಂತ ಎಲ್ಲರೂ ಸಂತೋಷ ಪಡತಾ ಇದ್ದಾರೆ. ಮಗುವನ್ನ ನೋಡಿದ ಕೂಡಲೇ ಎಲ್ಲರಿಗೂ ತೊಂದರೆ ಶುರುವಾಯಿತಂತೆ. ಯಾರಿಗೆ? ಗೋಪಿಕಾಸ್ತ್ರೀಯರಿಗೆ. ಎಲ್ಲರಿಗೂ ಕೂಡ ಏನು ತೊಂದರೆ ಅಂದರೆ, ಮನೆಯಲ್ಲಿ ಇರಲಿಕ್ಕಾಗಲ್ಲ,
ಇಲ್ಲೇ ಇರಲಿಕ್ಕೂ ಆಗಲ್ಲ. ಇಲ್ಲೇ ಇರೋಣ ಅಂದ್ರೆ ಮನೆಯಲ್ಲಿ ಕೆಲಸ ಇದೆ ತಾಟ, ಮನೆಯಲ್ಲೇ ಇರೋಣ ಅಂದ್ರೆ ಕೃಷ್ಣನ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಯ್ತಂತೆ ಅವರಿಗೆ. ಓಡುತ್ತಾರೆ ಸ್ವಲ್ಪ ಹೊತ್ತು ಇಲ್ಲಿರ್ತಾರೆ, ಸ್ವಲ್ಪ ಹೊತ್ತು ಅಲ್ಲಿಗೆ ಹೋಗ್ತಾರೆ, ಸ್ವಲ್ಪ ಹೊತ್ತು ಇಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ. ದೃಷ್ಟಾಂತ ಕೊಟ್ಟಿದ್ದೆ, ಇನ್ನೊಂದ್ಸಲ ಹೇಳ್ಬಿಡೋಣ. ಹೇಗೆ ಹೌದಲ್ವೋ, ಸೀರಿಯಲ್ ತರ ನಮ್ಮವರು ಮಾಡ್ತಾ ಇರ್ತಾರೆ ಅಡಿಗೆ ಮಾಡುವಾಗ ಚೂರು ಅಲ್ಲಿ ನೋಡಿ, ಸೀರಿಯಲ್ ನೋಡ್ತಾನೆ ಇರ್ತಾರೆ, ಅಡಿಗೆ ಇಟ್ಟಿರ್ತಾರೆ, ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಬಂದು ಕಲಸಿ ಹೋಗ್ತಾ ಇರ್ತಾರೆ. ಹಲೋ, ಇದೇ ಆಗ್ತಾ ಇರುತ್ತೆ. ಎರಡೂ ಬಿಡಲಾರು ಪಾಪ, ಎರಡೂ ಸಾಧನೆ ಆಗ್ಬೇಕು, ಅದಕ್ಕೆ ಮಾಡ್ತಾ ಇರ್ತಾರೆ. ಇರಲಿ ಬಿಡಿ ಪಾಪ, ಯಾಕೆಂದ್ರೆ ಅವರಿಗೆ ಯಾವುದು ಬೇರೆ ಎಂಟರ್ಟೈನ್ಮೆಂಟ್ ಇರಲ್ಲ, ಅದರಲ್ಲೇ ಇರ್ತಾರೆ. ಆದರೆ ಇವರು ಕೃಷ್ಣನ ಜೊತೆಗೇ ಇದ್ದಾರೆ, ಹೇಳ್ತಾ ಇದ್ದಾರೆ ಕೃಷ್ಣನ ವಿಶೇಷವಾದ ಚೇಷ್ಟ, ಅದನ್ನು ಲೀಲಾ ಅಂತ ಕರೀತಾ ಇದ್ದಾರೆ. ಏನು ಲೀಲಾ, ನಮ್ಮ ಮಕ್ಕಳು ಮಾಡ್ತಾರಲ್ಲ ಗಲಾಟೆ, ನಮ್ಮ ಮಕ್ಕಳು ಹಾಗೆ ಮಾಡ್ತಾರೆ, ಏನು ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಮತ್ತೆ ಇದಕ್ಕೆ ಲೀಲಾ ಅಂತ ಕರೆದದ್ದು ಯಾಕೆ, ನಮ್ಮವರನ್ನ ಏನು ಗಲಾಟೆ ಅಂತ ಕರೆದದ್ದು ಯಾಕೆ ಅಂದ್ರೆ, ಹೇಳ್ತಾರೆ ಲೀಲಾ ಶಬ್ದಕ್ಕರ್ಥ ಪರಮ ವೈರಾಗ್ಯವಂತನಾದ ಸ್ವಾಮಿ ಆ ಚೇಷ್ಟೆಗಳನ್ನ ಮಾಡಿತ್ತು. ಅವಾಗೂ ಅರ್ಥ ಆಗಲ್ಲ, ಚೂರು ನಮ್ಮವರೆಗೂ ಬಂದು ಸರಿ ಹೋಗುತ್ತೆ. ಒಂದು ವೇಳೆ ಯಾರಾದ್ರೂ ನಮಗಿವಾಗೆ ಎಲ್ಲ ದೊಡ್ಡವರಾಗಿದ್ದೇವೆ ಅಲ್ವಾ, ಯಾರಾದ್ರೂ ಪಟಾಕಿ ಬಿಡಿ ಅಂದ್ರೆ ದೀಪಾವಳಿಗೆ ನಾವು ಬಿಡಲ್ಲ, ಚಿಕ್ಕ ಮಕ್ಕಳಲ್ಲಿ ತರ್ತೇವೆ ಇಲ್ಲ ಸುಮ್ಮನೆ ಬಿಡ್ತೇವೆ, ಅದರಲ್ಲಿ ಔದಾಸೀನ್ಯ ಅಲ್ಲ. ರೋಡ್ ಅಲ್ಲಿ ಹೋಗಿ ಸ್ವಲ್ಪ ಗೋಳಿ ಆಡಿ ಅಂದ್ರೆ ಆಡಲ್ಲ, ಯಾಕೆ ಯಾರು ಆಡ್ತಾರೆ ನಗ್ಬಿಡ್ತಾರೆ ಅಲ್ಲ, ಒಳಗಿಲ್ಲ ಆಡ್ಲಿಕ್ಕೂ ಮನಸ್ಸಾಗಲ್ಲ. ಅಂತಹ ಕಾಲಕ್ಕೆ ಒಂದು ವೇಳೆ ಯಾರಾದರೂ ಯೋಗಿಗಳು ಬಂದು ನಮ್ಮನ್ನ ಶರೀರ ಮಾತ್ರ ಚಿಕ್ಕ ಮಗುವಂತೆ ಮಾಡಿ, ಬುದ್ಧಿ ಹಾಗೆ ಇರಲಿ, ಬುದ್ಧಿ ಹಾಗೆ ಇರಲಿ, ಶರೀರ ಮಾತ್ರ ಚಿಕ್ಕ ಮಗು ಮಾಡಿ ಈಗ ಆಡಿ ಅಂದ್ರೆ ಯಾರೂ ನಿಮ್ಮನ್ನು ಗುರ್ತಿಡಿಯಲ್ಲ ಅಲ್ವಾ, ಈ ಆಚಾರ ಅಂತ ಯಾರು ಗುರ್ತಿಡಿಯಲ್ಲ, ಹೋಗಿ ಆಡಿ ಅಂತ ಹೇಳಿದರೆ ಆಡ್ಲಿಕ್ಕಾಗುತ್ತೋ? ಬುದ್ಧಿಯೇ ಬರಲ್ಲ, ಯಾಕೆ ವೈರಾಗ್ಯ, ಏನ್ ಆಡ್ತೀಯಪ್ಪ ಅಂತ ಮೆಚ್ಯೂರಿಟಿ ಬಂದಿದೆ. ಶರೀರ ಚಿಕ್ಕದೆ ಬುದ್ಧಿ ಮೆಚ್ಯೂರ್ ಆಗಿದೆ. ನಮಗೆ ಇಷ್ಟಿದ್ರೆ ಪರಮ ವೈರಾಗ್ಯವಂತರಾದ ಹನುಮಂತ ದೇವರ ಅಪ್ಪ ಸ್ವಾಮಿ ಮಹಾ ವೈರಾಗ್ಯಶಾಲಿ, ಆತ ಬಂದಿದ್ದಾನೆ. ಆದರೆ ಹೇಗ ಆಡಿದ ಅಂದರೆ ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ಆಡಿದ, ಇದಕ್ಕೆ ಲೀಲಾ ಅಂತ ಕರೀತಾರೆ. ಅಂದರೆ ಆತನ ಲೀಲಾ ಎಂಥದ್ದು ಅಂದ್ರೆ, ಲೀಲಾ ಶಬ್ದಕ್ಕೆ ತುಂಬಾ ಅರ್ಥಗಳು ಇಲ್ಲಿ ಕೊಡ್ತಾ ಇದ್ದಾರೆ. ಯಾವ ಚೇಷ್ಟೆಯನ್ನ ಸ್ಮರಣೆ ಮಾಡಿದರೆ ಮಿಕ್ಕದ್ದೆಲ್ಲ ಆಚೆ, ಚೇಷ್ಟೆಯನ್ನ ಹೀಗೆ ಕೂತಿದ್ದ ಹೀಗೆ ಮಾಡಿದ್ದ ಎಂಬುದನ್ನು ನೆನೆದರೆ ಸಾಕು ಸಂಸಾರ ಕತ್ತರಿಸಿ ಹೋಗುತ್ತೋ ಅದನ್ನ ಲೀಲಾ ಅಂದ್ರು. ಅದೇ ನಾವು ತಿರುಗಾಡಿದ್ದನ್ನ ನೆನೆಸಿದರೆ ಸಂಸಾರ ಬೆಳೆಯುತ್ತೆ, ದೇವರು ತಿರುಗಾಡಿದ್ದನ್ನ ನೆನೆಸಿದರೆ ಸಂಸಾರ ಕತ್ತರಿಸಿ ಹೋಗುತ್ತೆ. ಆಚಾರ ತಿರುಗಾಡಿದ್ದನ್ನ ನೆನೆಸಿದರೆ ಒಳ್ಳೆದಾಗುತ್ತಂತೆ. ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರಿ. ಆಚಾರರು ಹೀಗೆ ಕೂತಿದ್ರು, ಹೀಗೆ ನಡೆದ್ರು, ಹೀಗೆ ನಕ್ಕರು, ಇವೆಲ್ಲ ನೆನೆಸಿದರೆ ಸಾಕು ಸಂಸಾರದಿಂದ ಬಿಡುಗಡೆ ಆಗ್ತಾರೆ ಅಂದರೆ, ಇನ್ನು ಸ್ವಾಮಿಯ ಕಥೆಯನ್ನ ಕೇಳಿದ್ರೆ ಆಗೋದಿಲ್ವಾ? ಅಂತ ವಿಶೇಷವಾದ ಲೀಲೆಗಳನ್ನ ತೋರತಾ ಇದ್ದಾನೆ. ಇಲ್ಲಿ ಸುಂದರ ವರ್ಣನೆ ಮಾಡುತ್ತಾರೆ ಕೃಷ್ಣ. ಇನ್ನ ಕಾಲಲ್ಲಿ ಶಕ್ತಿ ಬಂದಿರಲ್ಲ ಮಕ್ಕಳಿಗೆ ದೋಗಾಡ್ಲಿಕ್ಕೆ, ಅವಾಗ ಕೈಯಲ್ಲೇ ಜಾಸ್ತಿ ಇರುತ್ತೆ. ಆ ಕೈಯನ್ನು ಜೋರಾಗಿ ಬೀಸಿ ಚಪ್ಪಾಳ ತಟ್ಟಿ ಮಾಡ್ತಾ ಇರ್ತಾರೆ. ಅದು ನೋಡಿದಾಗಲ್ಲೇ ಇವರಿಗೆಲ್ಲ ಬಹಳ ಇಷ್ಟ, ಆನಂದ ಆಗ್ತಾ ಇರುತ್ತೆ. ನಮ್ಮ ಹುಡುಗರೇ ಮಾಡಿದ್ರೆ ಕೃಷ್ಣ ಬಹಳ ಚೆನ್ನಾಗಿ ಮಾಡಿದನಂತೆ, ಎಲ್ಲರೂ ಸುತ್ತುವರೆದು ಕೂಡೋದು. ಆ ಕೃಷ್ಣನನ್ನ ವಿಶೇಷವಾಗಿ ನೋಡ್ತಾ ಇದ್ರೆ ಇವರು ಹೇಳಿರತಕ್ಕಂತ ಆತ ಕುಣಿತಾ ಇದ್ದ. ನೋಡಿ ಅಲ್ಲಿ ದೃಷ್ಟಿ ಇವರು ಹೇಳುತ್ತಾ ಇದ್ರು ತಕ್ಕಂತೆ ಆತ ಕುಣಿತಾ ಇದ್ದ ಅಲ್ಲ, ಅವನೇ ಇನ್ನೊಂದು ರೂಪದಲ್ಲಿದ್ದು ಇವರನ್ನ ಕುಣಿಸ್ತಾ ಇದ್ದ, ಅದಕ್ಕೆ ತಕ್ಕಂತೆ ಒಂದು ರೂಪದಿಂದ ಮಧ್ಯ ಕುಣಿತಾ ಇದ್ದ. ಅದಕ್ಕೆ ದೃಷ್ಟಿ ಬಿಂಬನ ದೃಷ್ಟಿ ಬಂದರೆ ಇಡೀ ಭಾಗವತ ಬಹಳ ಸುಂದರ. ಎಲ್ಲರ ಒಳಗಿದ್ದು ಕುಣಿಸುವ ಅವನೇ, ಮಧ್ಯೆ ಇದ್ದು ಏನು ಗೊತ್ತಿಲ್ಲದಂತೆ ನೋಡುವವನು ಅವನೇ. ಅವನ ನೋಟ ನೋಡಿದಾಗ ಆನಂದ ಆಗಿಬಿಡುತ್ತೆ. ಇದನ್ನೇ ಕಥಾರತಿ ಅಂತ ಕರೀತಾರೆ. ಕಥಾರತಿ ಅಂದರೆ ಕಥೆಗಳು ಕೇಳಿ ಕೇಳಿ ಸಾಕಾಗಿರುತ್ತೆ. ಆ ಕಥೆ ಕೇಳುವಾಗ ಎಲ್ಲಾ ವ್ಯಕ್ತಿಗಳಲ್ಲಿರುವ ಇವನೇ ನಮ್ಮ ಬಿಂಬ ಅಂತ ಚಿಂತನೆ ಬಂದರೆ ನಮಗೆ ಅದ್ಭುತವಾದ ರಸ ಬರುತ್ತೆ. ಕೃಷ್ಣ ಇನ್ನೇನು ನಾಮಕರಣ ಮಾಡಲಿಕ್ಕೆ ರಹಸ್ಯವಾಗಿ ಕಳಿಸಿಕೊಡ್ತಾ ಇದ್ದಾರೆ ಗರ್ಗಾ ಆಚಾರ್ಯರನ್ನ. ಗರ್ಗಾಚಾರ್ಯರು ಬಂದ್ರು, ಅಪ್ಪ
ವಸುದೇವ ಹೇಳಿದ್ದಾನೆ, ಯಾರಿಗೂ ಗೊತ್ತಾಗದೆ ಗುಟ್ಟಾಗಿಡಬೇಕಂತೆ ದೇವರಿಗೆ ಹೆಸರು. ಅದ್ಯಾಕಪ್ಪ, ಸ್ವಲ್ಪ ಚೂರು ಫಂಕ್ಷನ್ ಮಾಡಿ ಎಲ್ಲರೂ ಊಟ ಹಾಕಿ ಮಾಡಬಹುದಾ ಅಂದ್ರೆ ಬಸವೇಶ್ವರ ನಗರದಲ್ಲಿ ಇಲ್ಲ ಅಂದ್ರು. ಸೀಕ್ರೆಟ್ ಆಗಿ ಮಾಡಬೇಕು, ಯಾಕೆ ಗೊತ್ತಾಗಬಾರದಂತೆ ದೇವರಿಗೆ ಹೆಸರಿಡೋದು. ಅದಕ್ಕೆ ಅಂಕಿತ ನಾಮ ಅಂತ ಕೊಡುತ್ತಾರೆ ನಮಗೆ, ಅಂಕಿತ ನಾಮ ಅಂತ ದಾಸರು ಕೊಟ್ರು, ಗುಟ್ಟಾಗಿ ಕೊಟ್ರು. ಯಾಕೆ? ಬೇರೆಯವರಿಗೆ ಗೊತ್ತಾಗಬಾರದು, ಗೊತ್ತಾದ್ರೆ ದೈತ್ಯರ ಹಾವಳಿ ಜಾಸ್ತಿ ಆಗುತ್ತೆ. ಅದಕ್ಕೆ ಗುಟ್ಟಾಗಿ ಕೊಡುತ್ತಾರೆ, ಒಳಗಿರುವ ದೇವರ ನಾಮ. ಆ ರೀತಿಯಲ್ಲಿ ಗುಟ್ಟಾಗಿ ದೇವರ ನಾಮ ಆಗಿದೆ ಕೃಷ್ಣ ಅಂತ ಕರೆದು. ಕರ್ಷತೀತಿ ಕೃಷ್ಣ, ನಮ್ಮ ದೇವರ ಚಿಂತನೆ ಮಾಡಲಿಕ್ಕೆ ಅಡ್ಡಿಯಾದ ಪಾಪವನ್ನು ಕರ್ಷತಿ, ಆ ಪಾಪ ಹೋದಂತಹ ಶುದ್ಧವಾದ ಮನಸ್ಸನ್ನು ಕರ್ಷತಿ, ಆ ಮನಸ್ಸನ್ನೇ ಕರ್ಷಣೆ ಮಾಡಿದ ಮೇಲೆ ನಮ್ಮನ್ನೇ ಕರ್ಷತಿ ಎಲ್ಲಿಗೆ? ವೈಕುಂಠಕ್ಕೆ. ಆದ್ದರಿಂದ ಕೃಷ್ಣ ಅಂತ ಕರೆದರು. ಆ ಕೃಷ್ಣನ ವಿಶೇಷವಾದ ಲೀಲೆಗಳು ಶುರುವಾಯಿತು, ದೋಗಾಡಲಿಕ್ಕೆ ಶುರುವಾಯಿತು. ನಮ್ಮ ಹುಡುಗರನ್ನ ಹಿಡಿಲಿಕ್ಕಾಗಲ್ಲ, ಅವನು ಹಿಡಲಿಕ್ಕಾಗುತ್ತೋ? ಎಲ್ಲಾ ಕಡೆ ಅವನೇ ಇರೋದು, ಎಲ್ಲ ಓಡಾಡ್ತಾ ಇದ್ದಾನೆ. ಎಲ್ಲರ ಮೊಸರು ಬೆಣ್ಣೆಗಳ ಕದ್ದ, ಅದೇ ರುಚಿಯು ಅಂದ್ರೆ ಒಂದು ಹೇಳ್ತಾರೆ, ಕದ್ದದ್ದರಲ್ಲಿ ಬರುವ ರುಚಿ ಕೇಳಿ ತಗೊಂಡ್ರೆ ಬರಲ್ಲ ಅಲ್ವಾ. ಅದಕ್ಕೆ ಅದು ನಮ್ಮ ಸಂಪ್ರದಾಯ ಇತ್ತು ಹಿಂದೆ. ಊಟ ಎಲ್ಲ ಮಾಡಿರ್ತಾರೆ ಹಿಂದಿನ ಕಾಲದಲ್ಲಿ, ಊಟ ಮಾಡಿರ್ತಾರೆ. ಊಟ ಮಾಡಿದ ಮೇಲೆ ಅಡಿಗೆ ಮನೆಗೆ ಹೋಗಿ ಅಡಿಗೆವರಿಗೆ ಗೊತ್ತಿಲ್ಲದೆ ಚೂರು ಹಾಕೊಂಡು ಬಂದ್ಬಿಡ್ತಾ ಇರ್ತಾರೆ ಪ್ರಸಾದ ಅಂತ. ಸರಿ, ಕೃಷ್ಣ ಎಲ್ಲರ ಮನೆಯ ಬೆಣ್ಣೆ ಮೊಸರು ಹಾಲನ್ನ ಯಾಕೆ ಕದ್ದದ್ದು? ಕದ್ದದ್ದೇನೋ ಚೆನ್ನಾಗಿದೆ, ಯಾಕೆ ಕದ್ದದ್ದು ಅಂದ್ರೆ ಹೇಳ್ತಾರೆ, ಒಂದು ವಸ್ತು ನಮಗೆ ಬಂದರೆ ಒಬ್ಬರಿಂದ ಅವರ ಪಾಪ ಹರಿದು ಬರುತ್ತೆ. ಎಷ್ಟು ಕೊಡುತ್ತಾರೋ ಅಷ್ಟೇ ಪಾಪ ಹರಿದು ಬರುತ್ತೆ. ಅದೇ ನಾವು ಬೇಡಿ ತಗೊಂಡ್ರೆ ಎರಡು ಪಟ್ಟು ಪಾಪ ಬರುತ್ತೆ ಅದೇ ವಸ್ತುವಿಗೆ. ಅದೇ ವಸ್ತು ಅವರಿಂದ ಬೇಡಿ ತಗೊಂಡ್ರೆ, ಕದ್ದು ತಗೊಂಡ್ರೆ ಹತ್ತು ಪಟ್ಟು ಪಾಪ ಬಂದ್ಬಿಡುತ್ತೆ ಅವರದ್ದು. ಅದಕ್ಕೆ ನೋಡಿದ, ಇವರಲ್ಲಿ ನಾನು ಇವರ ಹೃದಯದಲ್ಲಿ ನಿಲ್ಲಬೇಕಾದರೆ ಪಾಪ ತುಂಬಿದೆ, ಆ ಪಾಪ ಚೂರು ಚಾರು ತೆಗೆದರೆ ನಾನು ಕೇಳಿದ್ರೆ ಕೊಡ್ತಾರೆ. ಏನವರ ರಾಜ ನಂದಗೋಪ ರಾಜನ ಮಗ ನಾನು, ಆದ್ದರಿಂದ ನಾನು ಹೋಗಿ ಕೊಡಿ ಅಂದ್ರೆ ತಂದಿರ್ತಾರೆ ಮುಂದೆ. ಎಷ್ಟು ಪಾಪ ಬಂದಿತ್ತು, ಚೂರು ಚೂರು ಹೋಗುತ್ತೆ. ಹಾಗಲ್ಲ, ಕದ್ರೆ ವಿಶೇಷ ಪಾಪ ತೆಗೆಯಬಹುದು ಅಂತ ಕದ್ದು ತೆಗೆದ. ಇನ್ನೊಂದು ರೀತಿ ಕದ್ದು ತೆಗೆದ, ಸತ್ಯವಾದ ವಿಚಾರ, ಸತ್ಯವಾದ ವಿಚಾರ. ಅದಕ್ಕೆ ನಮ್ಮ ಹತ್ರ ದೇವರು ಕದ್ದು ತೆಗೆದು ಬಿಡುತ್ತಾರಂತೆ. ನಮ್ಮ ಹತ್ರ ಬರಬೇಕು ಅಂತ ಆದ್ರೆ ಭಗವಂತ ಯಶ್ಯಾನುಗ್ರಹ ಇಚ್ಛಾಮಿ ಸಪ್ತ ವಿತ್ತಂ ಹರಾಮ್ಯಹಂ. ನಮ್ಮ ಒಳಗೆ ಹೊಕ್ಕಬೇಕಾದರೆ ನಮ್ಮಲ್ಲಿ ಸ್ಪೇಸೇ ಇಲ್ಲ, ಎಲ್ಲ ತುಂಬಿದೆ, ಅದನ್ನ ತೆಗೆದು ಬಿಡ್ತಾನೆ ಭಗವಂತ. ಸರಿ, ಎಲ್ಲ ಅಲ್ಲಿ ನೋಡಿ, ಈ ಮಾತು ನೀವು ಕಲ್ಪಿಸಿದ್ದು ಕೃಷ್ಣನಿಗೆ ಮೊಸರು ಬೆಣ್ಣೆ ಬೇಕಾಗಿತ್ತು ಅಂತ ಹೇಳುತ್ತೀರಾ? ಸಾಧ್ಯವೇ ಇಲ್ಲ ನೋಡಿ, ಅಡಿಗೆ ಎಷ್ಟಾಗಿದೆ, ನಿಮ್ಮ ಪರಿಸ್ಥಿತಿ ಏನು ನೋಡಿ. ಅಲ್ಲ, ನಾನು ಹೇಳ್ತಾನೆ ಇರ್ತೀನಿ ಬಾಬಾ, ಅವ್ರಿಗೆ ಕೊಟ್ಟು ಹೌದು. ಅದಕ್ಕೆ ಅಲ್ಲ, ನಾನು ಹೋಗ್ಬೇಕು, ಅದಕ್ಕೆ ಎಲ್ಲ ಆಗಿದೆ, ನೈವೇದ್ಯ ಬರಬೇಕಾ? ಅದನ್ನ ಕರಗಿಸಿ ಹೋಗ್ಬಿಡೋಣ. ಚೂರು ಬೇಗ ನೈವೇದ್ಯ ಆಗ್ಬಿಡಿ. ಹೌದು, ಹಾಗೂ ಬೇಡ, ನೈವೇದ್ಯ ಆಗ್ಬಿಡಿ. ಸರಿ, ಇಷ್ಟು ಜನ ಬೆಣ್ಣೆ ಆಗ್ಬೇಕಲ್ಲ. ನಾನು ಎರಡು ಗಂಟೆಗೆ ಒಂದು ಕಡೆ ಪ್ರವಚನದಲ್ಲಿ ಇರಬೇಕು ಅಂದ್ರೆ ಇಲ್ಲಿ ನಮ್ಮನೆ ಹತ್ತಿರ ಗಿರಿನಗರದಲ್ಲಿ ಅಷ್ಟೇ, ಇಲ್ಲಿಂದ ಅರ್ಧ ಗಂಟೆ ಮುಕ್ಕಾಲ ಗಂಟೆ ಬೇಕಾಗುತ್ತೆ. ಹೌದಲ್ಲ, ಸರಿ ಆಯ್ತಪ್ಪ, ಕೊಡೋಣಂತೆ. ನಾ ಕೃಷ್ಣನ ಕಥಾ ಹೇಳೋದ್ರಲ್ಲಿ ಆನಂದವೇ ಆನಂದ, ರಾತ್ರಿವರೆಗೂ ಹೇಳಬೇಕು ಅಂತ ಸಿದ್ಧ, ಅದೇ ಟೈಮ್ ಇರಲ್ಲ, ಏನ್ ಮಾಡೋಣ. ಸರಿ, ಕೃಷ್ಣ ಈ ಬೆಣ್ಣೆ ಇದರ ಮೇಲೆ ಆತನಿಗೆ ಆಸಕ್ತಿ ಇದೆ ಅಂತ ಹೇಳ್ತೀರಾ? ನಮಗೇ ಇರಲ್ಲ, ಆತನಿಗೆ ಎಲ್ಲಿಂದ ಬರುತ್ತೆ ಎಂಬುದು ಸಹಜವಾದ ಕೃಷ್ಣ ಅಂತ. ನಮ್ಮನೆಯಲ್ಲಿ ನಾವು ಹಳ್ಳಿಗೆ ಹೋಗ್ತಾ ಇದ್ವು, ನಮ್ಮ ಅಜ್ಜಿ ಅವರಲ್ಲಿರ್ತಾ ಇದ್ರು. ಆ ಹಳ್ಳಿಗೆ ಹೋದ್ರೆ ಬೇಕಾದಷ್ಟು ಹಾಲು ಮೊಸರು ನಾವು ಅದಕ್ಕೆ ಹೋಗ್ತಾ ಇದ್ವಿ.
ಯಾಕೆ ಈ ಸಿಟಿಯಲ್ಲಿ ಎಲ್ಲ ಕೂಡ ಬೆಣ್ಣೆ ತೆಗೆದ ಹಾಲೇ ಸಿಗುತ್ತೆ, ಬೆಣ್ಣೆ ಸಹಿತ ಒಳ್ಳೇದು ಸಿಗೋದೇ ಇಲ್ಲ. ಅಲ್ಲಿಗೆ ಹೋದರೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಕಾಸಿ ಬರೀ ಕೆನೆ ಮಾತ್ರ ದೋಸೆ ತರ ತೆಗಿಬಹುದು. ಆ ಚೆನ್ನಾಗಿ ಚೆನ್ನಾಗಿರ್ತಾ ಇತ್ತು. ಅದಕ್ಕಾಗಿ ನಾವು ಅದಕ್ಕೆ ಹೋಗ್ತಾ ಇದ್ವು. ಹಾಲ್ ಡೇ ಬಂದ್ರೆ ಅಲ್ಲಿ ನಮ್ಮ ಮಾವನ ಮಕ್ಕಳು ಎಲ್ಲ ಕೊಡ್ತಾ ಇದ್ರು. ಅವರು ಅದರ ಮುಖವೂ ನೋಡತಾ ಇದ್ದಿಲ್ಲ, ಏನೂ ಇಲ್ಲ. ನೀರಾದ ಮಧ್ಯೆ ಹುಳಿ ಇರಬೇಕು ಅವರಿಗೆ. ನಾವು ಇದೇನು ಕರ್ಮ ಅಂದ್ರೆ ನೋಡಿ ನೋಡಿ ವಾಂತಿಗೆ ಬರ್ತಾ ಇದೆ ಅಂತ ಅವರ ಪರಿಸ್ಥಿತಿ. ಎರಡು ಮೂರು ಆಕಳು ಇಟ್ಟುಕೊಂಡವರದ್ದೇ ಹೀಗಿದ್ರೆ ನಂದಗೋಪನ ಮನೆಯಲ್ಲಿ ಎಷ್ಟು ಆಕಳಿದ್ದವು ಅಂದರೆ 10 ಲಕ್ಷ ಆಕಳಿದ್ದವು. ಬರೀ ನಂದಗೋಪನದ್ದು ಮತ್ತು ಗೋಪರದ್ದಲ್ಲ, ಅವರ ಸಪರೇಟ್ ಸಪರೇಟ್ ಒಬ್ಬೊಬ್ಬರ ಹತ್ರ 10,000 5,000 ಆಕಳುಗಳಿವೆ. ಈತನ ಹತ್ರ 10 ಲಕ್ಷ ಇದೆ. ಆ ಆಕಳುಗಳ 5 ಬಂದರೆ ಮನೆಗೆ ಎಷ್ಟಿರಬೇಕು? ಮೊಸರು ನೋಡಿದ್ರೆ ಓಡಿ ಹೋಗ್ಬೇಕು ಅಂತ ಪರಿಸ್ಥಿತಿ ಕೃಷ್ಣನದ್ದು. ಅಂತ ಕಾಲಕ್ಕೆ ಜುಜುಬಿ 5-10 ಆಕಳು ಕಟ್ಕೊಂಡವ್ರ ಹತ್ರ ಹೋಗಿ ನನಗ್ ಕೊಡು ಅಂತ ಕೇಳೋ ಪರಿಸ್ಥಿತಿ ಆ ಕೃಷ್ಣನದ್ದು ಇಲ್ವಲ್ಲ. ಅದಕ್ಕೆ ಹೇಳಿದ್ರು ಕದ್ದರೆ ಆ ಪಾಪವನ್ನೇ ಕದ್ದ ಕೃಷ್ಣ. ಆದರೆ ಅದು ಹೇಳುತ್ತಾರೆ, ನಿಮಗೆ ಪದಾರ್ಥ ಜಾಸ್ತಿ ಆದರೆ ನನಕ್ಕಿಂತ ಪದಾರ್ಥ ಜಾಸ್ತಿ ಆದರೆ ಪದಾರ್ಥ ತೆಗೆದು ಬಿಡುತ್ತೇನೆ. ಇದನ್ನು ಮಾಡು ತಾಯಿ ಮಕ್ಕಳಿಗೆ ಅಡಿಗೆ ಆಗುವವರೆಗೂ ಆಟ ಸಾಮಾನು ಕೊಡ್ತಾರೆ. ಅಳತಾ ಆಗಿದ್ರೆ ಅವರು ಆಟದಲ್ಲಿ ಚೂರು ಮರೆತು ಹೋಗ್ತಾರೆ, ಹಸಿವೆಯನ್ನ ಮರೆತು ಹೋಗ್ತಾರೆ, ಆಟ ಆಡ್ತಾ ಇರ್ತಾರೆ. ಅಡಿಗೆ ಆಯಿತು ಕರೀತಾಳೆ, ಬರಲ್ಲ, ಆಟದಲ್ಲೇ ತುಂಬಾ ಕೂತಿರ್ತಾನೆ, ಅಮ್ಮನ್ನು ಮರೆತು ಹೋಗ್ತಾನೆ, ಹಸಿವೆಯನ್ನು ಮರೆತು ಹೋಗ್ತಾನೆ, ಊಟವೂ ಮರೀತಾನೆ, ಅನಾರೋಗ್ಯ ಬರುತ್ತೆ, ಆದರೂ ಆಟ ಬಿಡಲ್ಲ. ಅವಾಗ ಏನು ಮಾಡ್ತಾಳೆ? ಆ ಗೊಂಬೆ ತೆಗೆದು ಎದ್ದೆದು ಇವನ ಕರ್ಕೊಂಡು ಬರ್ತಾಳೆ. ಇದೇ ದೇವರು ಮಾಡುವುದು ನಮಗೆ. ನಮಗೆ ಕಾಲ ಪಕ್ವ ಆಗುವವರೆಗೂ ಹೆಂಡತಿ ಮಕ್ಕಳು ಕಾರು ಬಂಗಡ ಎಲ್ಲ ಕೊಟ್ಟು ಆಡ್ಕೋ ಅಂತಾನೆ. ಸಮಯವಂತ ನಮಗೆ ಬೇಕಾದ ಹಸಿವೆ ದೇವರು ಬೇಕು ನಮಗೆ, ಅದನ್ನು ಮರೆತಿರ್ತೇವೆ. ದೇವರೇ ಸಿದ್ಧ ಮಾಡುತ್ತಾನೆ, ಆ ದೇವರನ್ನು ಮರೆಯುತ್ತೇವೆ. ಅದಕ್ಕೆ ಹೇಳುತ್ತಾನೆ ಎಲ್ಲ ತೆಗೆದು ಬಿಡ್ತಾನೆ, ಹತ್ತಿರ ಕರ್ಕೊಳ್ತಾನೆ. ಅದೇ ಮಾಡಿದ ಕೃಷ್ಣ. ಅವರ ಹತ್ತಿರ ಬರ್ತಾ ಇದ್ದಾನೆ, ಬಚ್ಚಿಡ್ಲಿಕ್ಕೆ ನೋಡುತ್ತಾರೆ, ಭಾಂತಾಗಾರೆ. ಒಳಗೆ ಕತ್ತಲ ಕೋಣೆಯಲ್ಲಿ ಇಟ್ಟರೆ ಇವನಿಗೆ ಅಲ್ಲಿ ಕತ್ತಲು, ಕತ್ತಲಲ್ಲಿ ಇವನಿದ್ದಾನೆ. ಆದ್ದರಿಂದ ನೋಡಿದ ಕದ್ದ ಎಲ್ಲ ನಡತಾ ಇದ್ದಾನೆ. ಕೊನೆಗೆ ಹೇಳುತ್ತಾರೆ ಇವನು ಒಂದೇ ರೂಪದಿಂದ ಬೆಳೆದು ಅರ್ಜುನನಿಗೆ ವಿಶ್ವರೂಪ ತೋರಿದವ. ಅಲ್ಲವ ವಿಶ್ವರೂಪ ತೋರಿದ ಈ ಸ್ವಾಮಿಗೆ ಮೇಲೆ ಕಟ್ಟಿದ ಬೆಣ್ಣೆ ಸುಲಭ ಅಲ್ವಾ? ಆದರೆ ಮಾಡಲಿಲ್ಲಂತೆ, ನಾನು ನಿಮ್ಮಂತೆ ಕದೀಲಿಕ್ಕೆ ನೋಡುತ್ತೇನೆ ಅಂತ ಪೀಠಕ ಉಲೂಫಲಾಜ್ಜಯಿ ಎಲ್ಲ ಹಾಕೊಂಡ, ಮಣೆ ಹಾಕಿದ, ಒರಳ ಹಾಕಿದ, ಬಟ್ಲ ಹಾಕಿದ, ಎಲ್ಲ ಹಾಕಿದ, ಮೇಲಕ್ಕೇರಿದ ತಗೊಂಡ. ಅಂದರೆ ಇಷ್ಟು ದೇವರು ಪರಿಚಯ ಮಾಡಿಕೊಡುವ ರೀತಿ ಹೇಗೆ ಅಂದರೆ ಗೋಪಿಕಾ ಸ್ತ್ರೀಯರಿಗೆ ಒಮ್ಮೆಲೇನೆ ನಾನು ದೊಡ್ಡವ ಅಂತ ಪರಿಚಯ ಮಾಡಿಕೊಳ್ಳಲಿಲ್ಲ. ಚೂರು 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 ನಿಮ್ಮೊಳಗೆ ನಾನೊಬ್ಬ ಅಂತ ಪರಿಚಯ ಮಾಡಿಕೊಡತ್ತ, ನಂತರ ತನ್ನ ರೂಪ ತೋರಿಕೊಟ್ಟ. ಅರ್ಜುನಗೆ ಹಾಗಲ್ಲ, ಸಾಕ್ಷಾತ್ ರೂಪವೇ ತೋರಿಕೊಟ್ಟ. ಯಾಕೆಂದ್ರೆ ನಾವು ಗೋಪಿಕಾ ಸ್ತ್ರೀಯರಂತೇನೆ, ನಮಗೆ ಚೂರು ಚೂರು ನಮ್ಮೊಳಗೆ ಒಬ್ಬ ಅಂತ ಪರಿಚಯ ಆದರೆ ನಮಗೆ ಆತನ ಮೇಲೆ ಅಭಿಮಾನ ಬೆಳೆಯುತ್ತೆ. ಒಮ್ಮೆ ತೋರುತ್ತಾನೆ ವಿಶ್ವರೂಪ, ಯಾವಾಗ ಒಮ್ಮೆ ತೋರಿಕೊಡುತ್ತಾನೆ. ಅದಲ್ಲದೆ ಒಮ್ಮೆಲೆ ತೋರಿಬಿಟ್ರೆ ನಮ್ಗೆ ತಡಿಲಿಕ್ಕಾಗಲ್ಲ. ಅದಕ್ಕೆ ಎಲ್ಲರ ಮನಸ್ಸಿನಲ್ಲೂ ಮುದ್ರೆ ಹಾಕ್ತಾ ಬರ್ತಾ ಇದ್ದಾನೆ. ಇದರಲ್ಲಿ ವಿಶೇಷ ಆ ಕರುವುಗಳ ಜೊತೆಗೆ ಕೃಷ್ಣ ಆಡುವುದನ್ನ ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಆ ಬಿಳಿ ಕರುಗಳು ಆ ಕರುಗಳ ಜೊತೆಗೆ ತಾನೂ ಹೋಗಿ ಆಕಳ ಹಾಲನ್ನು ಕುಡಿತಾ ಇದ್ದಾನಂತೆ. ಆ ಕರು ತಾನು ಬಾಯಿ ಹಾಕ್ಲಿಕ್ಕೆ ಹೋದ್ರೆ ಅದನ್ನ ದೂಡಿ ತಾನು ಬಾಯಿ ಹಾಕ್ತಾನಂತೆ. ಇದೆಲ್ಲ ವರ್ಣನೆ ಮಾಡ್ತಾರೆ, ಬಹಳ ಚೆನ್ನಾಗಿರುತ್ತೆ. ಇನ್ನ ಹೇಳ್ತಾರೆ ಒಂದು ಆಕಳಿಗೆ ಎಷ್ಟು ಪ್ರಯತ್ನ ಮಾಡಿದ್ರು ಏನು ಮಾಡುದು ಕರುವೇ ಆಗ್ತಾ ಇಲ್ಲ. ಏನು ಮಾಡಬೇಕು? ಎಲ್ಲರೂ ತಲೆ ಇಡಬೇಕು, ಒಳ್ಳೆ ಆಕಳು ಚೆನ್ನಾಗಿದೆ ಅಂದರೆ. ಆಗ ಚಿಕ್ಕ ಮಗು ಕೃಷ್ಣ ಆಕಳ ಮೇಲೆ ಮಲಗಿದ, ಸುಮ್ಮನೆ ಹೀಗೆ ಮಲಗಿ ಹೊರಟು ಹೋದ. ಕರು ಆಯಿತು. ಈ ವಿಶೇಷವನ್ನೆಲ್ಲ ಹೇಳ್ತಾರೆ, ಬಹಳ ಇದೆ ಹರಿವಂಶ, ಬಹಳ ವಿಸ್ತಾರವಾದ್ದು. ಸರಿ, ಇಷ್ಟೆಲ್ಲ ತೋರಿಕೊಟ್ಟು ಕೃಷ್ಣ ತನ್ನ ಅದ್ಭುತವಾದ ಲೀಲೆಗಳನ್ನ ಶತ್ರು ಸಂಹಾರದ ಮೂಲಕ ತೋರ್ತಾ ಬರ್ತಾ ಇದ್ದಾನೆ.
ಅದರಲ್ಲಿ ನಿಮಗೆಲ್ಲರೂ ಗೊತ್ತು, ಕಟ್ಟಿ ಎಲ್ಲ ಗೊತ್ತು, ಪೂತಣ ಮೊದಲುಕೊಂಡು ಎಲ್ಲರನ್ನ ಕೊಂದ ಅಂತ. ಅದರಲ್ಲಿ ಪ್ರಲಂಬಾಸುರನ ವಧೆಯನ್ನ ಹೇಳಿಬಿಡುತ್ತೇನೆ, ಅಲ್ಲಲ್ಲಿ ನೋಡುವುದು ಅಂತ ಇಟ್ಟುಕೊಂಡವಲ್ಲ. ಅದಕ್ಕೆ ಬಿಸಿಲು ಕಾಲ ಆಟ ಆಡ್ತಾ ಇದ್ದಾರೆ ಭಾಂಡೀರ ಭಟ, ಒಳ್ಳೆ ದೊಡ್ಡ ವೃಕ್ಷ ವೃಂದಾವನದಲ್ಲಿ ಆಟ ಆಡುವಾಗ ಏನ್ ಆಟ, ದ್ವಂದ್ವ ಕ್ರೀಡಾ ಅಂತ. ದ್ವಂದ್ವ ಕ್ರೀಡಾ ಅಂತೆ ಜಿಂಕೆಗಳಂತೆ ಇಬ್ಬರಿಬ್ಬರು ಕುಪ್ಪಳಿಸ್ತಾ ಹೋಗಬೇಕು ಒಂದು ಜಾಗದಿಂದ ಆ ಗಿಡದವರೆಗೂ. ಯಾರು ಮೊದಲು ಹೋಗ್ತಾರೆ ಗೆದ್ದವರು, ಸೋತವರು ಗೆದ್ದವರನ್ನ ಹೊತ್ತುಕೊಂಡು ಬರಬೇಕು. ಚೆನ್ನಾಗಿದೆ ಆಟ, ಆಡ್ತಾ ಇದ್ದಾರೆ, ಕೃಷ್ಣನು ಆಡಿದ. ಇದರಲ್ಲಿ ಭಾಗವತದಲ್ಲಿ ಬಾರದೇ ಇರೋ ವರ್ಣನೆಯಲ್ಲೂ ಬಹಳ ಚೆನ್ನಾಗಿ ಬರ್ತಾ ಇದೆ. ಕೃಷ್ಣನ ಕುರಿತು ಹೇಳ್ತಾರೆ, ಕೃಷ್ಣ ಈ ಎಲೆಗಳಿಂದ ಮಾಡಿದ ಹಾರವನ್ನ ಹಾಕೊಂಡಿದ್ದಾನಂತೆ. ಹೇಗಿರುತ್ತೆ ಎಲೆಗಳಿಂದ ಹಾರ ಅಂದ್ರೆ, ಈ ಉಡುಪಿ ಕಡೆ ಕಟ್ತಾರೆ ನೋಡಿ, ರಿಂಗ 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 ಆಗಿ ಬರ್ತಾ ಇರುತ್ತೆ ಎಲೆಗಳೆಲ್ಲ, ಮತ್ತೆ ಅದಕ್ಕೆ ಬೇರೆ ಬೇಕಾಗೇ ಇಲ್ಲ ಅಂತ ಹಾರ ಹಾಕೊಂಡಿದ್ದಾನಂತೆ. ನಂತರ ಎಲೆಗಳಿಂದಲೇ ಕಿರೀಟ ಮಾಡಿಕೊಂಡಿದ್ದಾನೆ, ಎಲೆಗಳಿಂದಲೇ ಸುತ್ತಿ ಪೀಪಿಯನ್ನ ಮಾಡಿಕೊಂಡಿದ್ದಾನೆ, ಅದನ್ನೇ ಓದುತ್ತಾ ತಿರುಗ್ತಾ ಇದ್ದಾನಂತೆ. ಅದು ಹೇಳ್ತಾರೆ, ಯಾರಿಗಾಗಿ ತಿರುಗಿದ, ನೋಡುವವರಿಗೆ ನಾಟಕ ಇಲ್ಲ, ಯಾರೂ ಇಲ್ಲಂತೆ, ಒಬ್ಬನೇ ಗಿಡ ಸುತ್ತಿರುತ್ತಾ ಇದ್ದ. ಅದನ್ನು ಹೇಳ್ತಾರೆ, ಒಬ್ಬನೇ ತಿರುಗಬೇಕಾದ್ರೆ ಯಾರಿದ್ರು ನೋಡ್ಲಿಕ್ಕೆ, ನಾಟಕ ಯಾಕೆ ಆಡಿದ ಅಂದ್ರೆ, ನೀವಿಲ್ಲದಿದ್ರೆ ಏನಪ್ಪ, ದೈತ್ಯರಿದ್ದಾರೆ ಅವ್ರಿಗೋಸ್ಕರ ಆಡಿದ ಅಂತ. ದೇವತೆಗಳು ಆನಂದ ಪಡ್ತಾ ಇದ್ದಾರೆ, ಎಂತ ಲೀಲೆಯಪ್ಪ ನಿಂದು ಅಂತ. ಇನ್ನೊಂದು ಅಂದ್ರೆ ಏನು ಲೀಲಾ ಅಂದ್ರೆ, ಇಲ್ಲಿ ಹೇಳ್ತಾರೆ ಭಗವಂತ ಆ ಗಿಡದ ಸುತ್ತು ತಾನು ಅದನ್ನ ಊದುತ್ತಾ ತಿರುಗುವಾಗ ದೇವತೆಗಳು ಆ ಶಬ್ದದಲ್ಲಿ ಉಪದೇಶವನ್ನ ಪಡೆಯುತ್ತಾ ಇದ್ದರಂತೆ. ಭಗವಂತನ ಪ್ರತಿ ಒಂದು ಶಬ್ದ ಉಪದೇಶ ಅವರೆಲ್ಲ ಪಡೀತಾ ಇದ್ರಂತೆ. ದೈತ್ಯರು ಮಾತ್ರ ಅದು ನೋಡಿ ನಗತಾ ಇದ್ರಂತೆ, ಅಪ್ಪ ಇವನ್ ನೋಡೋ ಎಂಥ ಹುಚ್ಚನಂತೆ ಆಡ್ತಾ ಇದ್ದಾನೆ, ದೇವತೆಗಳಿಗೆ ಇವನೇ ಸರಿ ಅಂತ ಹೋದ್ರಂತು. ಆ ರೀತಿಯಲ್ಲಿ ಯಾರ್ಯಾರಿಗೆ ಬೇಕಾಗಿತ್ತು ಅವರಲ್ಲಿ ಕೊಡತಾ ಇದ್ದಾನೆ ಒಂದೇ ಲೀಲೆಯಿಂದ. ಸರಿ, ಎಲ್ಲರ ಜೊತೆಗೆ ಆಡ್ತಾ ಇದ್ದಾನೆ, ಆಡುವಾಗ ಬಂದವನೇ ಪ್ರಲಂಬಾಸುರ. ಪ್ರಲಂಬಾಸುರ ಬಂದ, ಗೋಪರ ವೇಷದಲ್ಲೇ ಬಂದ, ಯಾರಾದರೂ ಒಬ್ಬರನ್ನ ಕೈ ಹಾಕಬೇಕು ಅಂತ ನೋಡಿದ. ಯಾರನ್ನ, ಒಂದ ಕೃಷ್ಣನನ್ನ ಬಲರಾಮನನ್ನ. ಕೃಷ್ಣ ಸ್ವಲ್ಪ ಜೋರಾಗಿದ್ದಾನೆ ಬೇಡ ಅಂದುಕೊಂಡ, ಅದಕ್ಕೆ ಬಲರಾಮ ಜೊತೆಗೆ ಬಂದ. ದೂರ ನಿಂತಿದ್ದಾನೆ, ಒಂದು ವೇಳೆ ನನ್ನ ಗುರುತು ಹಿಡಿತಾರೋ ಏನೋ, ಇದ್ದದ್ದೇನೋ ಗೋಪರ ವೇಷದಲ್ಲೇ. ಕೃಷ್ಣ ಗುರ್ತು ಹಿಡಿದೇ ಬಿಟ್ಟ, ಯಾಕೆ ಅವನು ಒಳಗಿದ್ದವನು ಅವನೇ ತಾನೆ. ನೋಡಿದ ಹೇಗೂ ಸಾಯ್ಲಿಕ್ಕೆ ಬಂದದ್ದು, ದಾಕ್ಷಿಣ್ಯ ಯಾಕೆ ಬಾ ಅಂತ ತಾನೇ ಕರೆದ. ಬಂದು ಸೇರಿಕೊಂಡು ಅವನು ಖುಷಿ, ನನ್ನ ಗುರುತು ಹಿಡಿದಿಲ್ಲ ಅಂತ. ಸರಿಯಪ್ಪ ಬಾ, ಕರೆದ, ಸೇರಿಸಿಕೊಂಡ, ಬಲರಾಮ ಜೊತೆಗೆ ಬಿಟ್ಟ. ಬಲರಾಮನ್ನ ಅವನೇ ತಾನು ಸೋತಂತೆ ಮಾಡಿದ, ಹೊತ್ತುಕೊಂಡು ಆಕಾಶಕ್ಕೆ ಹಾರಿದ. ಅಲ್ಲಿ ಬರುವ ವಿಶೇಷಗಳು ಬರ್ತಾ ಇವೆ. ಆಕಾಶಕ್ಕೆ ಹಾರಿದಾಗ ಬಲರಾಮ ದೇವರು ಹೇಳ್ತಾರೆ, ಕೃಷ್ಣ ಇವನು ತನ್ನ ಮಾಯೆಯನ್ನು ಪ್ರಯೋಗ ಮಾಡುತ್ತಾ ಇದ್ದಾನೆ, ತುಂಬಾ ಕಾಂತಿ ಇದೆ, ಆ ವಿಶೇಷವಾದ ಮಾಯಾ ಕಾಂತಿ ನನ್ನ ಕಣ್ಣು ಮುಚ್ಚಿ ಹಾಕ್ತಾ ಇದೆ, ನಾನೇನು ಮಾಡಲಿ ಅಂತ ಬಲರಾಮ ಕೇಳಿದಾಗ ಇಲ್ಲಿ ಉಪದೇಶಗಳು ತುಂಬಾ 25 ಶ್ಲೋಕಗಳಿವೆ. ಅದ್ಭುತವಾದ, ಭಾರತದಲ್ಲಿ ಬರೋದೇ ಇಲ್ಲ, ಇಲ್ಲಿ ಬಹಳ ಚೆನ್ನಾಗಿವೆ. ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ಹೇ ಬಲರಾಮ, ನೀನು ಆ ಚಿಂತೆ ಮಾಡಬೇಡ. ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ, ನಿನ್ನ ಸ್ವರೂಪ ಸ್ಮರಣೆ ಮಾಡಿಕೋ ಅಂತ ಹೇಳ್ತಾ ಆ ಸ್ವರೂಪದ ಪರಿಚಯ ಮಾಡಿಕೊಡುತ್ತಾರೆ. ಅನಂತತ್ವಾತ್, ನೀನು ಅನಂತನಯ್ಯ, ನನ್ನ ನೆನಪು ಮಾಡಿಕೋ. ಅದರಲ್ಲೂ ಸೂರ್ಯ ಇಡುವಂತ ಶ್ಲೋಕಗಳು ಹಾಕ್ತಾರೆ, ಆಮೇಲೆ ಅಹಮೇವತ್ವಂ, ನಾನೇ ನೀನು, ಹೋಗು ಗತಿ, ನಾನೇ ನೀನು ಒಂದು ಉಪಾಸನೆ ಮಾಡಿ ಒಳ್ಳೇದಾಗುತ್ತೆ ಅಂದ್ರೆ ನಾವಿನ್ನ ಪುರಾಣ ಬಿಟ್ಬಿಟ್ಟು ಹೋಗ್ಬೇಕಾಗಿದ್ದೆ. ಅಲ್ಲಿ ಹೇಳುತ್ತಾರೆ ಎಷ್ಟು ವಿಶೇಷವಾದನ್ನ, ಒಬ್ಬ ವ್ಯಾಖ್ಯಾನಕಾರ ಹೇಳ್ತಾರೆ, ಅಪ್ಪ ಒಳಗಿರತಕ್ಕಂಥ ಬಿಂಬರೂಪಿ ಬಲರಾಮನೊಡೆದು ಬಿಂಬರೂಪಿ ಏನಿದ್ದಾನಲ್ಲ ಅದು ನಾನೇ ಅಂತ ತೋರಿಕೊಡುತ್ತಾ ನನ್ನನ್ನು ಚಿಂತನೆ ಮಾಡು, ನಿನಗೆ ಶಕ್ತಿಪ್ರದನಾದ ನನ್ನನ್ನು ಚಿಂತನೆ ಮಾಡಿ ಬಿಡು, ಶಕ್ತಿ ಬರುತ್ತೆ, ನಿನ್ನ ಮೂಲ ರೂಪವನ್ನು ಸ್ಮರಣೆ ಮಾಡುವಂತ ಅನೇಕ ಶ್ಲೋಕಗಳಿಂದ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಆ ಶ್ಲೋಕಗಳೆಲ್ಲ ನೋಡಿದರೆ ಶೇಷದೇವರ ಪರಿಚಯ ಆಗಿಬಿಡುತ್ತೆ, ಅದ್ಭುತವಾದ ಶಕ್ತಿ ಎಂತಹದ್ದು ಅಂತ ಹೇಳ್ತಾರೆ. ಶೇಷದೇವರ ಪರಿಚಯ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ನಿನ್ನದು ಕೂಡ 1000 ತಲೆಗಳಯ್ಯ, 1000 ಕೈಗಳು, 1000 ಪಾದ, 1000 ತಲೆ, ಅಷ್ಟೇ ಅಲ್ಲ ನಿನ್ನ ಮುಖದಿಂದ ಅಗ್ನಿ ಬರ್ತಾ ಇದೆ, ಇದು ನಿನಗೆ ಗೊತ್ತಾಗ್ತಾ ಇಲ್ವಾ? ಅಯ್ಯೋ ರಾಮ, ಸಹಸ್ರ ಪುರುಷ
ಇದೇ ಆಯಿತಲ್ಲ ಬಲರಾಮದೇವರು ಹಾಗೂ ಅಂದ್ರೆ ಬಲರಾಮನೊಳಗಿರುವಂತಹ ಭಗವದ್ ರೂಪವನ್ನ ದೇವರು ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಬಲರಾಮ ದೇವರು ತಮಗೆ ಮೂಲ ರೂಪದಲ್ಲಿ ಶಕ್ತಿಪ್ರದನಾದ, ಇವರಿಗೆ ಮೂಲ ರೂಪದಲ್ಲಿ ಸಾವಿರ ತಲೆ, ಅವರು ಉಪಾಸನೆ ಮಾಡುವುದು ದೇವರದ್ದು ಸಾವಿರ ತಲೆ. ಸಾವಿರ ತಲೆ ಇರುವ ದೇವರ ಉಪಾಸನೆ ಮಾಡಿದರೆ ಸಾವಿರ ತಲೆ ಇರುವಂತಹ ಇವರಿಗೂ ತಾಕತ್ತು ಬರ್ತಾ ಇದೆ. ಅದಕ್ಕೆ ಇವರ ಮೂಲ ರೂಪ, ಅದರ ಒಳಗಿರತಕ್ಕಂಥ ಭಗವದ್ ರೂಪ, ಅದರ ಪರಿಚಯ ಮಾಡಿಕೊಟ್ಟು ಭಗವಂತ ಅವನನ್ನ ಕೊಲ್ಲುವಂತೆ ಮಾಡಿದರು ಅಂತ ಅಪೂರ್ವದ ರಹಸ್ಯಗಳನ್ನೆಲ್ಲ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಕೃಷ್ಣ ಬೆಳೆದ, ಬೆಳೆದಂತಹ ಸ್ವಾಮಿಗೆ ಪತ್ರ ಬಂತು. ಬರಬೇಕಲ್ವಾ, ಸಮಯ ಆಗ್ತಾ ಇದೆ. ಯಾವ ಪತ್ರ? ಭಾಗವತದಲ್ಲಿ ಬಂದ ಪತ್ರ ಇಲ್ಲಿ ಬರಲಿಲ್ಲ. ಭಾಗವತದಲ್ಲಿ ಮದುವೆಗೆ ಬಾ ಅಂತ ಪತ್ರ ಬಂತು. ನನ್ನನ್ನ ಬೇರೆಯವರ ಶಿಶುಪಾಲನೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ, ಬಾ ಅಂತ ಪತ್ರ ಬಂತು. ಆ ಪತ್ರ ಇಲ್ಲಿ ಮೊದಲು ಬರಲಿಲ್ಲ. ಮೊದಲು ಬಂದ ಪತ್ರ ಭೀಷ್ಮಕ ರಾಜನಿಂದ ಬಂತು. ಏನು ಬಂತು? ಸ್ವಯಂವರ ಅಂತ ಬಂತು. ಸ್ವಯಂವರಕ್ಕೆ ಕೃಷ್ಣ ಹೊರಟ. ಅದಕ್ಕಿಂತ ಮೊದಲು ಗೋಮಂತ ಪರ್ವತಕ್ಕೆ ಹೋಗಿದ್ದ. ಗೋಮಂತ ಪರ್ವತಕ್ಕೆ ಹೋದಾಗ ತುಂಬಾ ವಿಸ್ತಾರ ಮಹಿಮೆ ಬರುತ್ತೆ. ಸುಗಾಳ ವಾಸುದೇವನ ಪಟ್ಟಣ ಮೇಲೆ ಹೋಗ್ತಾನೆ. ಹರಿವಂಶದಲ್ಲಿ ಬರುವಂತಹ ವಿಸ್ತಾರ ಎಲ್ಲಿ ಬರುವುದಿಲ್ಲ. ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆ ಸುಗಾಳ ವಾಸುದೇವನಕ್ಕೆ ಹೋದಾಗ ಹೇಳ್ತಾನೆ, ನನ್ನನ್ನು ಕೊಂದೇ ಮುಂದಕ್ಕೆ ಹೋಗ್ಬೇಕು. ಅಲ್ಲಯ್ಯ, ನಿನಗೆ ನಮಗೆ ಶತ್ರುತ್ವ ಏನಿದೆ, ನನ್ನ ಪಾಡಿ ನಾನು ಹೋಗ್ತೇನೆ, ಬಿಟ್ಟು ಬಿಡು. ಇಲ್ಲ, ನನ್ನ ಕೊಂದೇ ಹೋಗಬೇಕು. ಸರಿ ಆಯ್ತಪ್ಪ, ನಿನ್ನ ಇಷ್ಟ ಅಂತ ಕೊಂದು ಮುಂದಕ್ಕೆ ಹೋಗ್ತಾ ಇದ್ದಾನೆ ಕೃಷ್ಣ. ಅಷ್ಟರೊಳಗೆ ಹೆಣ್ಣಂದ್ರೆಲ್ಲ ಬರ್ತಾರೆ. ಕೃಷ್ಣ, ನಮ್ಮನ್ನ ಕೊಲ್ಲಬೇಡ, ಚಿಕ್ಕ ಮಗುವಿದೆ, ಇದನ್ನ ಕೊಲ್ಲಬೇಡ. ಅಯ್ಯೋ, ನಾನು ಕೊಲ್ಲಲಿಕ್ಕೆ ಬಂದವನಲ್ಲ, ನಿನ್ನ ಗಂಡ ತಾನಾಗಿ ಅಪೇಕ್ಷೆ ಪಟ್ಟದಕ್ಕೆ ನಾನು ಕೊಂದೆ ಅಷ್ಟೇ ಹೊರತು ನಿಮ್ಮನ್ನು ಕೊಲ್ಲುವವನಲ್ಲ ಅಂತ ಆ ಮಗುವಿಗೆ ಅಭಿಷೇಕ ಮಾಡಿ ಮುಂದಕ್ಕೆ ಹೊರಡುತ್ತಾನೆ ಕೃಷ್ಣ. ಈ ವಿಷಯಗಳೆಲ್ಲ ಇಲ್ಲಿ ಬರ್ತಾ ಇವೆ. ನಂತರ ಗೋಮಂತ ಪರ್ವತಕ್ಕೆ ಹೋಗಿ ಪರ್ವತದ ಮೇಲೆ ಬಲರಾಮ ಕೃಷ್ಣರು ಸುಂದರವಾಗಿ ವಿಹಾರ ಮಾಡಿದ್ದನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಬಂದದ್ದೇ ಗರುಡ ದೇವರು, ಕಿರೀಟ ಹೊತ್ತುಕೊಂಡು. ಎಲ್ಲಿ? ಬಲಿ ಮಹಾರಾಜ ಕದಿಯಲಿಕ್ಕೆ ನೋಡಿದಾಗ, ಕದಿಯಲಿಕ್ಕೆ ನೋಡ್ಲಿಕ್ಕಾಗುತ್ತೋ ನೋಡಿ, ಭಗವಂತನ ಕರುಣೆ ಎಲ್ಲೆಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಅಮುಕ್ತ ಸ್ಥಾನಕ್ಕೆ ಹೋದದ್ದು ಬಲಿ ಮಹಾರಾಜ. ದೇವ ಮಲಗಿದ್ದ, ಕಿರೀಟ ಚೆನ್ನಾಗಿತ್ತು, ಕಿರೀಟ ಕದಿಬೇಕು ಅಂತ ನೋಡಿದರಂತೆ. ಅಲ್ಲ, ಕದಿಲಿಕ್ಕಾಗುತ್ತೋ? ಇಲ್ಲಿ ನೋಡಿ, ಕೇಳಿ ತಗೊಂಡು ಹೋಗೋದಲ್ಲ, ಕದಿಬೇಕು. ಕದಿಬೇಕು ಅಂದ್ರೆ ಕದಿಯೋದ್ರ ಲಕ್ಷಣ ಏನು ಅಂದ್ರೆ, ನಾವು ಯಾರನ್ನು ಕದೀತೀವೋ ಅವ್ರಿಗೆ ಗೊತ್ತಾಗಬಾರ್ದು, ಅದು ಕದಿಯೋದ್ರ ಲಕ್ಷಣ. ಹೌದಲ್ವೋ? ಇಲ್ಲಿ ದೌರ್ಜನ್ಯ ಅಂತಾರೆ. ಕದಿಯೋದು ಅಂದ್ರೆ ಅರ್ಥ ಏನು? ಗೊತ್ತಾಗದೆ ಕದಿಬೇಕು. ಆಸೆ ಪಟ್ಟರು ದೇವರಿಗೆ ಗೊತ್ತಾಗದೆ ಕದಿಬೇಕು ಅಂತ. ಇಂಥ ಆಸೆಯೂ ಈಡೇರಿಸಬೇಕಲ್ಲ ದೇವರಿಗೆ. ನಿದ್ದೆ ಬಾರದವ ನಿದ್ದೆ ಬಂದಂತೆ ಮಲಗಿದ. ಅಲ್ಲ, ಬಲಿ ಮಹಾರಾಜನಿಗೆ ಏನು ಕಡಿಮೆ ಇತ್ತು? ಭಗವಂತ ಇಂದ್ರ ಲೋಕ ದಾನ ಕೊಟ್ರೆ 10 ಪಟ್ಟು ಸುಖ ಜಾಸ್ತಿ. ಸುತಲ ಲೋಕ ಆದಿಪತ್ಯ ಕೊಟ್ರಂತೆ. ಮತ್ತಾಕನಿ ಬಂಗಾರ ಕಡಿಮೆ ಇತ್ತು, ವಜ್ರ ಕಡಿಮೆ ಇತ್ತು, ದೇವರ ಕಿರೀಟ ಯಾಕೆ ಅಂದ್ರೆ, ಈ ಕಿರೀಟ ನಮ್ಮ ವಾಮನನಿಗಿಟ್ಟರೆ ಚೆನ್ನಾಗಿರುತ್ತೆ ಅಂತ. ಎಂಥ ಚಿಂತನೆ ಹೊರತು ಅದಕ್ಕೆ ಸ್ವಾಮಿ ಒಲಿದ ಅಲ್ಲ, ನನಗೇ ನನ್ನ ಕಿರೀಟ ಇಡಬೇಕು ಅಂತ ಆಸೆ. ಅದು ಕೇಳಿ ತಗೊಂಡು ಹೋಗ್ಬೋದಲ್ಲ, ಕದ್ದು ತಗೊಂಡು ಹೋಗ್ಬೇಕಾ ಕೈಯ. ಆದರೆ ಅದೊಂದು ಕದ್ದು ತಗೊಂಡು ಹೋಗ್ಬೇಕು ಅಂತ ಅಪೇಕ್ಷೆ ಬಂತು ಭಕ್ತನದ್ದು. ಅದಕ್ಕೆ ಮಲಗಿದಂತೆ ಮಾಡಿದ ಬಲಿ ಮಹಾರಾಜ. ಕಷ್ಟಪಟ್ಟು ದೇವರಿಗೆ ಗೊತ್ತಾಗದಂತೆ ತೆಗೆದರು. ಗೊತ್ತಾಗದಂತೆ ತೆಗೆದೆ ಅಂತ ಮನಸ್ಸಿನಲ್ಲಿ ಆನಂದ ಬಂತು. ಹೊತ್ತುಕೊಂಡು ಹೋಗುವಾಗ ನಾ ತೆಗೆದೆ ಅಂತ ಬಂತು. ಆ ನೋಡಿದ ಕೃಷ್ಣ, ನನ್ನ ಭಕ್ತನಲ್ಲಿ ಅಹಂಕಾರ ಬರ್ತಾ ಇದೆ, ಬರಬಾರದು ಅಂತ ಗರುಡ ದೇವರನ್ನು ಕಳಿಸಿದ್ದು. ಹೆಚ್ಚು ಬೇಡ, ಚೂರು ನಿನ್ನ ಪಕ್ಷಗಳಿಂದ ಸ್ಪರ್ಶ ಮಾಡು ಸಾಕಷ್ಟೆ. ಪಾಪ ನನ್ನ ಭಕ್ತ ಅಂತ ಹೇಳಿದರೆ ಗರುಡ ದೇವರು ಹೊಡೆಯಲಿಲ್ಲಂತೆ. ಚೂರು ಪಕ್ಷಗಳಿಂದ ಹೀಗಂದ್ರೆ ಬಿದ್ದು ಹೋದ್ರು. ಸರಿ, ಆ ಕಿರೀಟ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಕೃಷ್ಣ ಗೋಮಂತ ಪರ್ವತದಲ್ಲಿದ್ದಾನೆ, ಕಿರೀಟ ಇಟ್ಟರೆ ಸರಿಯಾಯಿತು. ಯಾಕೆ ಸರಿಯಾಯಿತು ಅಂದರೆ, ಆ ಕಿರೀಟ ದೇವರೇ, ದೇವರ ಕಿರೀಟ ದೇವರೇ. ಆದ್ದರಿಂದ ದೊಡ್ಡದು ಆಗುತ್ತೆ, ಚಿಕ್ಕದು ಆಗುತ್ತೆ, ಚಿಕ್ಕದಾಯಿತು. ಸಂತೋಷಪಟ್ಟರು, ಸ್ವಾಮಿ ನಿನ್ನ ರೂಪಗಳಿಗೆ ಐಕ್ಯ ತೋರಿಸಿದೀಯ. ಅವರಿಗೆ ಗೊತ್ತೇ ಗೊತ್ತು ಗರುಡ ದೇವರಿಗೆ, ನಮಗೆ ತೋರ್ಲಿಕ್ಕಾಗಿಟ್ಟದ ಆ ಕಿರೀಟ. ಸರಿ, ಇಟ್ಟ ಮೇಲೆ ಕೇಳಿದ್ದು, ನನಗೂ ಒಂದು ಅವಕಾಶ ಕೊಡಯ್ಯ. ನಿನ್ನ ಅವತಾರ ಕಾಲದಲ್ಲಿ ಎಲ್ಲರೂ ಬರ್ತಾರೆ, ಅದ್ಯಾಕೋ ನನ್ನ ಮಾತ್ರ ಬೇಡ ಅಂತೀಯ? ಗರುಡ ದೇವರ ಅವತಾರವೇ ಇಲ್ಲ,
ಅದಕ್ಕೆ ಒಂದು ಅವಕಾಶ ಕೊಡು. ಈಗ ಕರೆದ, ಸ್ವಯಂವರಕ್ಕೆ ಹೋಗ್ತಾ ಇದ್ದೇನೆ ಬಾ. ಗರುಡ ದೇವನ ಕರ್ಕೊಂಡು ಹೋದದ್ದು ಎಲ್ಲರೂ. ನಮ್ಮ ತಲೆಯೇ ಸ್ವಯಂವರ ಪೀಠ, ವಿಶೇಷ ಭೀಷ್ಮಕರಾಜನ ಊರು. ತಲೆ ತುಂಬಾ ಶಿಶುಪಾರಾದಿಗಳು ತುಂಬಿರ್ತಾರೆ, ಕೃಷ್ಣನನ್ನು ಬಾರದಂತೆ ಮಾಡುತ್ತಾರೆ. ಅಲ್ಲಿ ಹಾಗೆ ಆಗಿತ್ತು. ಎಲ್ಲರೂ ಹೊರಗೆ ಸೇರಿದ್ದಾರೆ. ಎಲ್ಲರ ಉದ್ದೇಶ ಇಷ್ಟೇ, ಇದ್ದ ಸೀಟ್ ಎಲ್ಲ ನಾವೇ ಕೂತ್ಕೊಂಡ್ಬಿಡೋಣ, ಕೃಷ್ಣನಿಗೆ ಆಕ್ಯುಪೈ ಮಾಡಲಿಕ್ಕೆ ಒಂದು ಸೀಟ್ ಬೇಡ. ಕೃಷ್ಣ ಬಹಳ ಅಭಿಮಾನವಂತ, ಕೂಡ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ದುಃಖ ಪಟ್ಟು ಹೊರಟು ಹೋಗ್ತಾನೆ. ಇನ್ನ ಇದ್ದದ್ದು ನಾವೇ, ಎಂಕ ಸೀನಾ ನೋಣ ಅಂತ ನಮಗೆ ಯಾರೊಬ್ಬರಿಗೆ ಹಾಕ್ಬೇಕು ಹೂವಿನ ಹಾರ ಅದಕ್ಕೆ ಅಂತ ಎಲ್ಲರೂ ನಿಶ್ಚಯ ಮಾಡಿಕೊಂಡು ಕೂತರೆ ಇಲ್ಲಿ ಬರ್ತಾ ಇದ್ರು. ಇಂದ್ರ ದೇವರು ದೂತನ ಜೊತೆ ಕಳಿಸ್ತಾ ಇದ್ದಾರೆ ಪತ್ರವನ್ನ, ನೀವೆಲ್ಲರೂ ಸೇರಿ ಕೃಷ್ಣನನ್ನ ನಿಮ್ಮ ಮಧ್ಯದಲ್ಲಿ ಸಿಂಹಾಸನ ಇಟ್ಟು ಕೂಡಿಸಿ ಕನಕಾಭಿಷೇಕ ಮಾಡದಿದ್ದರೆ ವಜ್ರಾಯುಧದಿಂದ ಒಬ್ಬೊಬ್ಬರನ್ನು ಪುಡಿ ಮಾಡುತ್ತೇನೆ ಅಂತ ಎದುರ್ಕೊಂಡ್ರು. ಯಾಕಾದ್ರೂ ಒಳ್ಳೇದು ಅಂತ ಯಾವ ಕೃಷ್ಣನನ್ನ ಹೊರಗೆ ಹಾಕ್ಬೇಕಂದುಕೊಂಡ್ರು ಅವನನ್ನೇ ಒಳಗೆ ಕೂಡಿಸಿ ಕನಕಾಭಿಷೇಕ ಮಾಡಿದ್ರು. ಇನ್ನು ರುಕ್ಮಿಣಿ ಬರ್ತಾ ಇದ್ದಾಳೆ, ಗೊತ್ತಾಯ್ತು ನಮ್ಗೆ ಯಾರಿಗೆ ಹಾಕಲ್ಲ ಅಂತ ಗೊತ್ತಾಯಿತು. ಅದಕ್ಕೇನು ಮಾಡಿದ್ರು, ಏನಾದ್ರೂ ಸರಿ ದಾಳಿ ಮಾಡೋಣ ಅಂತ ಕೃಷ್ಣನ ಮೇಲೆ ಬಂದಾಗ ಗರುಡ ದೇವರಿಗೆ ಹೇಳಿದ್ರು, ಕೃಷ್ಣ ಈಗ ನಿನ್ನ ತೋರಪ್ಪ ಪ್ರತಾಪ ಅಂದರೆ ಹೆಚ್ಚು ಬೇಡ, ಚೂರು ಪಕ್ಷಗಳು ಅಳಗಾಡಿಸಿದರೆ ಸೈನ್ಯಗಳ ಸಮೇತ ಯೋಜನೆಗಳ ದೂರ ಹೋಗಿಬಿದ್ರು. ಅವಾಗೆ ರಾಜ ಬಂದ, ಭೀಷ್ಮಕ ರಾಜ, ಕೃಷ್ಣ ಗಡಿಬಿಡಿ ಆಗ್ತಾ ಇದೆ, ಬೇಡ ಇನ್ನೊಮ್ಮೆ ಮಾಡುತ್ತೇನೆ ಸ್ವಯಂವರ, ಹಾಗೇ ಆಗ್ಲಿ ಅಂತ ಹೋದ ಕೃಷ್ಣ. ಯಾಕೆ ಒತ್ತು ನಂದು, ಯಾವಾಗ ಮಾಡಿದರೆ ಏನು ಅಂತ ಹೊರಟು ಹೋದ. ನಂತರ ನಿಶ್ಚಯ ಮಾಡಿದರು, ಈ ಸ್ವಯಂವರ ಇಟ್ಟರೆ ತಾನೇ ಕೃಷ್ಣ ಬರೋದು, ಬೇಡಪ್ಪ ಶಿಶುಪಾಲನಿಂದ ಡೈರೆಕ್ಟ್ ನಿಶ್ಚಯ ಮಾಡಿಬಿಡೋಣ, ವಿವಾಹ ನಿಶ್ಚಯವೇ, ಕರೆಯೋದು ಬೇಡ, ಬರೋದೇ ಇಲ್ಲ, ಕರೆದ್ರೇನೆ ಬರಲ್ಲ ಅಂತ. ಕರೀದಾಗಿದ್ರೆ ಬರ್ತಾನೆ ಕೃಷ್ಣ, ನಾವು ಎಷ್ಟು ಕರಿತೀವಿ, ಅವಾಹಯಾಮಿ ಬರಲ್ಲ ಅಂತ ಕೂತಿರ್ತಾನೆ, ನಾವು ಬಿಡೋದಿಲ್ಲ, ಆತ ಬರಲ್ಲ ಏನು ಮಾಡೋಣ ಅಂತ. ಅದು ಕರೆಯದಿದ್ರೆ ಬರ್ತಾನೆ, ಸರ್ವಥಾ ಬರೋದಿಲ್ಲ, ನಿಶ್ಚಯ ಮಾಡಿಕೊಂಡ್ರು. ಆದರೆ ಕರಿಬೇಕಾದವರೇ ಕರೆದು ಬಿಟ್ರು ಆತನನ್ನ. ಪತ್ರ ಬಂತು ಇನ್ನೊಂದು ಸಲ, ರುಕ್ಮಿಣಿಯ ದೇವಿಯೇ ಕರೀತಾ ಇದ್ದಾಳೆ. ಇಲ್ಲಿ ಕೂಡ ಅಷ್ಟೇ, ನಮ್ಮ ತಲೆಯೇ ಕುಂದಿನ ನಗರ, ಬುದ್ಧಿಯೇ ರುಕ್ಮಿಣಿ ಬುದ್ಧಿಮಾನ, ಕೃಷ್ಣನ ಕಡೆಗೆ ಹೋಗಬೇಕು, ಹೋಗ್ಲಿಕ್ಕೆ ಬಿಡಲ್ಲ. ಶಿಶುಪಾಲ ರುಕ್ಮಿ ಎಲ್ಲ ನಮ್ಮ ತಲೆಯಲ್ಲಿ ತುಂಬಿರ್ತಾರೆ. ಕೃಷ್ಣ ಸ್ವಯಂವರಕ್ಕೆ ಬರ್ತಾನೆ, ಬುದ್ಧಿ ತಾನಾಗಿ ದೇವರ ಹತ್ರ ಹೋಗ್ಲಿಕ್ಕೆ ಬಿಡಬೇಕು. ಇವ್ರು ಯಾರು ಬಿಡತಾ ಇಲ್ಲ, ಬುದ್ಧಿ ತಾನಾಗಿ ದೇವರ ಹತ್ರ ಹೋಗ್ಲಿಕ್ಕೆ ಬಿಡತಾ ಇಲ್ಲ. ಅದಕ್ಕೆ ಇವರೆಲ್ಲರೂ ಪ್ರಯತ್ನ ಪಟ್ಟಾಗ ಏನು, ಶಿಶುಪಾಲನ ಜೊತೆಗೇನೆ ಮದುವೆ ಮಾಡಿಕೊಡಬೇಕು ಅಂತ ಪ್ರಯತ್ನ ಪಟ್ಟಾಗ ಆಗ ಬುದ್ಧಿ ಒಳಗಿರತಕ್ಕಂತಹ ಲಕ್ಷ್ಮೀದೇವಿ ದೇವರನ್ನ ಶರಣಾಗತಳಾಗ್ತಾಳೆ. ಅಂದರೆ ನಮಗೆ ಒಳಗಿರತಕ್ಕಂತಹ ಲಕ್ಷ್ಮೀದೇವಿ ಪ್ರೇರಣೆ ಮಾಡಿ ದೇವರ ಪಾದ ಹಿಡಿಯೋ, ದೇವರು ಉದ್ಧಾರ ಮಾಡುತ್ತಾರೆ ಅಂತ ಹೇಳಿ ನಮಗೆ ಹೇಳಿಕೊಟ್ಟರೆ ಅದೇ ಶರಣಾಗತಿ. ದಾಸರು ಹೇಳಿಕೊಟ್ಟದ್ದು, ಶಾಸ್ತ್ರ ಹೇಳಿಕೊಟ್ಟದ್ದು. ಹಾಗಾದರೆ ನಾವು ಕೂಡ ಈ ಶತ್ರುವರ್ಗದ ಮಧ್ಯೆ ಕೂತಿದ್ದೇನೆ, ನನ್ನನ್ನ ಇವರು ಮದುವೆ ಮಾಡಿಕೊಳ್ತಾರಂತೆ. ಕೃಷ್ಣ ಕರ್ಕೊಂಡು ಹೋಗುವಂದರೆ ರುಕ್ಮಿಣಿಯನ್ನ ಹೊತ್ತುಕೊಂಡು ಹೋದಂತೆ ನಮ್ಮ ಬುದ್ಧಿಯನ್ನು ಕೃಷ್ಣ ತಾನೇ ಹೊತ್ತುಕೊಂಡು ಹೋಗ್ತಾನೆ. ಇದೇ ರುಕ್ಮಿಣಿ ಕಲ್ಯಾಣ. ಇಲ್ಲಿ ನೋಡಿ, ನಾವಾಗಿ ಕೃಷ್ಣನ ಹತ್ರ ಹೋಗುವುದಲ್ಲ, ಕೃಷ್ಣನೇ ನಮ್ಮ ಬುದ್ಧಿಯನ್ನ ತಗೊಂಡು ಹೋಗುವುದು. ಈಗ ನಾವು ಬುದ್ಧಿಯನ್ನ ದೂಡ್ಲಿಕ್ಕೆ ನೋಡ್ತೇವೆ, ಹಿಂದಕ್ಕೆ ಬರ್ತಾ ಇದೆ. ಆದರೆ ದೇವರೇ ನಮ್ಮ ಬುದ್ಧಿಯನ್ನ ಕದ್ದು ಬಿಟ್ರೆ, ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ದೇವರಲ್ಲೇ ಇದ್ದು ಬಿಟ್ರೆ ಅದು ರುಕ್ಮಿಣಿ ಕಲ್ಯಾಣ. ಅದಾಗಬೇಕಾಗಿದೆ. ಕೃಷ್ಣ ಬಂದ, ತಂದದ್ದು ಯಾರಯ್ಯ ಪತ್ರ, ಸಾಮಾನ್ಯರೇ ತಂದದ್ದು, ಪರಿಚಯ ಮಾಡಿಕೊಡ್ತಾರೆ ತಂದವರ ಪರಿಚಯ ಯಾರು, ಮಧ್ವರಾಜರು. ಕಶ್ಚನ ದ್ವಿಜ ವರ ಶ್ರೇಷ್ಠ ಅಂತ ತುಂಬಾ ಹೇಳಿದರು. ದ್ವಿಜ ಅಂದ್ರೆ ಬ್ರಾಹ್ಮಣ ಪಕ್ಷಿ, ಪಕ್ಷಿಗಳಲ್ಲಿ ವರ ಗರುಡ, ದ್ವಿಜ ವರನಿಗಿಂತ ಶ್ರೇಷ್ಠ, ಗರುಡನಿಗಿಂತ ಶ್ರೇಷ್ಠನಂತೆ ಆ ಬ್ರಾಹ್ಮಣ. ಬಂದ, ಪತ್ರ ಹೊತ್ತುಕೊಂಡು ಬಂದ, ಕೃಷ್ಣನ ಕೈಗೆ ಕೊಟ್ಟ. ಕೃಷ್ಣ ನೋಡಿದ, ಕೈ ಕುಲುಕಿದ, ಕುಲುಕಿದ ಕೈ ಬಹಳ ಕಾರ್ಯ ಮಾಡಿತ್ತು ಅಂತ ಹೇಳಿದ್ರು. ಎರಡು ತಿಂಗಳ ಪರ್ಯಾಯ, ಎರಡು ವರ್ಷ ಪರ್ಯಾಯ ಮಾಡಿಬಿಡ್ತು.
ನಂತರ ಹೇಳ್ತಾರೆ ಉನ್ನತ ಪ್ರಾಪ್ತಿತ ಶೇಷ ಸಂಸಾಧಕ. ನಮ್ಮ ಕೆಲಸ ಆಗಬೇಕಾದ್ರೆ ನಾವೇ ದೇವರನ್ನು ಕೇಳಿಕೊಂಡೆ ಬಹಳ ನಿಧಾನ ಆಗತ್ತಂತೆ. ಸ್ವಲ್ಪ ಬೇಗ ಆಗಬೇಕಾದ್ರೆ ದೊಡ್ಡವರ ಕೈಲಿ ಹೋಗಬೇಕು. ನಮ್ಮ ಪತ್ರ ತೋರಿಕೊಟ್ರು. ಆ ರೀತಿಯಲ್ಲಿ ಕೃಷ್ಣ ಬಂದ, ಪತ್ರಕ್ಕೆ ಹೋಗೊಟ್ಟು ಬಂದ, ರುಕ್ಮಿಣಿಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ಹೇಳ್ತಾರೆ ರುಕ್ಮಿಣಿ ದೇವಿ ಹತ್ರ ಬಂದಾಗ ಇಲ್ಲಿ ಮೊದಲಂತೆ ಮತ್ತು ಎಲ್ಲಾ ಒಳಗೆ ಕೂತ್ಕೊಂಡಿದ್ರು. ರಾಜ ಬಂದ, ಕೃಷ್ಣ ನೀ ಹೊರಗಿನ ಉದ್ಯಾನವನದಲ್ಲಿ ಇಳ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳಗೆಲ್ಲ ಹೌಸ್ಫುಲ್ ಆಗಿದೆಪ್ಪ, ಇವರೇ ಕೂತಿದ್ದಾರೆ, ಏನ್ ಮಾಡಬೇಕು? ಕೃಷ್ಣ ಅಂದ, ಏನೂ ಅಡ್ಡಿ ಇಲ್ಲ, ಹೊರಗೆ ಇರ್ತೇನೆ, ಹೊರಗಿಂದ ಹೊರಗೆ ಕರ್ಕೊಂಡು ಹೋದ್ರೆ ಬಹಳ ಉತ್ತಮ, ಅದಕ್ಕೆ ನಾನು ಬಂದದ್ದು ಅಂತ ಉಪ ಉದ್ಯಾನವನದಲ್ಲಿ ನಿಂತ. ಮಾರನೇ ದಿವಸ ದುರ್ಗಾದೇವಿ ಪೂಜೆಗೆ ಕೋಟೆಯಿಂದ ಹೊರಗೆ ಬಂದಾಗ ರುಕ್ಮಿಣಿಯನ್ನ ಕರಕೊಂಡು ಹೊರಟ. ಹೊರಟ ರೀತಿ ಹೇಗೆ ಅಂತ ಹೇಳ್ತಾರೆ, ತಾಯಿ ಹೊರಗೆ ಬರ್ತಾ ಇದ್ದಾಳೆ ಪೂಜೆ ಮಾಡಿ, ಎಲ್ಲರೂ ಖಡ್ಗ ಇಟ್ಕೊಂಡಿದ್ದಾರೆ, ಕೃಷ್ಣ ಬಂದರೆ ಹಾರಿಸಬೇಕು ಅಂತ. ನೋಡಿಲ್ಲಂತೆ ರುಕ್ಮಿಣಿ ದೇವಿ, ನಿಮ್ಮ ಪಾಲಿಗೆ ಕೃಷ್ಣ ಯಾಕೆ, ನಾನೇ ಸಾಕು ಅಂತ ಒಂದು ನೋಟ ಹಾಕಿದ್ರಂತೆ. ಆ ನೋಟದಿಂದ ಏನಾಗುತ್ತೆ ಅಂದ್ರೆ ಎಲ್ಲರ ತಲೆ ಸ್ಥಗಿತ ಆಯಿತು. ಸ್ಥಗಿತ ಅಂದ್ರೆ ಅರ್ಥ ಆಗಲ್ಲ ನಮಗೆ, ಆಂಗ್ಲದಲ್ಲಿ ಹಿಡಿತಲಿ ಹೋಗುತ್ತೆ, ಫ್ರೀಜ್ ಆಯಿತು, ಎಲ್ಲ ಹಾಗೆ ನಿಂತು ಬಿಡ್ತು. ಕೃಷ್ಣ ಬಂದ, ಏನು ಓಡಿ ಏನು ಬರಲಿಲ್ಲ, ನಿಧಾನಕ್ಕೆ ಬಂದ ಕೃಷ್ಣ, ನಿಧಾನವಾಗಿ ಬಂದೆ ಕರ್ಕೊಂಡು ಹೋದ. ನೋಡ್ತಾನೆ ನಿಂತಿದ್ರು, ಕಡ್ಗ ಹಿಡ್ಕೊಂಡೇ ಇದ್ರು, ಯಾರಿಗೂ ತಲೆ ಹೊಡಿಲಿಲ್ಲ, ನೋಡ್ತಾನೆ ಇದ್ದಾರೆ. ನಮ್ಮವರು ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಅಡಿಗೆ ಮಾಡ್ತಾನೆ ಇರ್ತಾರೆ, ಎಲ್ಲೋ ಆಲೋಚನೆ ಇರುತ್ತೆ, ನೋಡ್ತಾನೆ ಇರ್ತಾರೆ ಅಡಿಗೆಯನ್ನ, ಹೊತ್ತಾನೆ ಇರುತ್ತೆ. ದೂರ ಇದ್ದವರು ಹೇಳ್ತಾರೆ, ಅಯ್ಯೋ ಅಡಿಗೆ ಹೊತ್ತಾ ಇದೆ, ಎದುರಿಗಿದ್ದೆ ಹೊತ್ತಾ ಇರ್ತಾರೆ, ಆಲೋಚನೆ ಎಲ್ಲ ಇರುತ್ತೆ ಪಾಪ. ಹಾಗೆ ನಿಂತಿದ್ದಾರೆ, ಕೃಷ್ಣ ಬಂದ, ಕರಕೊಂಡು ಹೊರಟೇ ಬಿಟ್ಟ. ನಂತರ ಬುದ್ಧಿ ಕೆಲಸ ಮಾಡಲಿಕ್ಕೆ ಶುರುವಾಯಿತು, ಅಯ್ಯೋ ಕೃಷ್ಣ ಎಲ್ಲಿ ಹೊರಟಾಯಿತು. ರುಕ್ಮಿ ಹೇಳಿದ, ನಾನು ಕೃಷ್ಣನನ್ನ ಕೊಂದು ರುಕ್ಮಿಣಿಯನ್ನ ತರ್ತೇನೆ, ಇಲ್ಲದಿದ್ದರೆ ನಾನು ಪುರ ಪ್ರವೇಶ ಮಾಡೋದೇ ಇಲ್ಲ ಅಂದ. ಅವಾಗೆ ಅವರೇ ಅಂದ್ರಂತೆ, ಇವನಿಗಿನ ಈ ಪುರದಲ್ಲಿರುವ ಭಾಗ್ಯ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಸಂಕಲ್ಪ ಮಾಡಿದ. ಸರಿ, ಎಷ್ಟು ಹೊರಡತಾನೆ ಓಡತಾನೆ, ಕೃಷ್ಣ ಸಿಗತಾ ಇಲ್ಲ. ಮೊದಲಿಂದ ಕೃಷ್ಣ ತೋರಿದ್ದದೆ, ನನ್ನ ಪ್ರಯತ್ನ ಪಟ್ಟರೆ ನಾನು ಸಿಗುವನಲ್ಲ. ರುಕ್ಮಿಣಿ ಹೇಳಿದ್ದು, ಸ್ವಲ್ಪ ಸಿಗಯ್ಯ ಪಾಪ ಅವಸ್ಥೆ ಪಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ನಿಲ್ಲಿಸಿದ. ನಿಲ್ಲಿಸಿದ ಮೇಲೆ ಅವನನ್ನ ಯುದ್ಧದಲ್ಲಿ ಗೆದ್ದ. ಏನು ಒಂದೇ ಕ್ಷಣದಲ್ಲಿ ಗೆದ್ದಂತೆ. ರಾಜರಾಜರು ಚೂರು ಚಟಾಕಿ ಹಾರುತ್ತಾರೆ ಅಲ್ಲ, ಹುಡುಗಿ ಹೊಸ ಅವಳು ಪಾಪ, ಆ ಹುಡುಗಿಯ ಮುಂದೆ ನೀನು ಪರಾಕ್ರಮ ತೋರ್ಬೇಕು ಅಂತ ಮಾಡಿದ್ಯೇನು ಯುದ್ಧ ಅಂತ ಕೇಳುತ್ತಾರೆ. ಏನು ಆರು ಬಾಣ ಹೂಡಿ ಒಂದೇ ಸಲ ರಥದ ಪತಾಕ ಧ್ವಜ ಇವನ ಧನುಸ್ಸು ಅವನ ಸಾರಥಿ ಚಕ್ರ ಎಲ್ಲ ಒಂದೇ ಸಲ ಕತ್ತರಿಸಿಬಿಟ್ಟಿಯಲ್ಲ, ಎಷ್ಟು ಚೆನ್ನಾಗಿ ಯುದ್ಧ ಮಾಡಿದ್ಯಪ್ಪ, ಓಹೋ ಆ ಹುಡುಗಿ ನೋಡ್ಬೇಕು ಅಂತ ಹೇಳು ಅಂತಾರೆ. ಸರಿ, ಯುದ್ಧ ಮಾಡಿದ, ಕಟ್ಟಿ ಹಾಕಿದ, ಕೊಲ್ಲಲಿಕ್ಕೆ ಹೊರಟಾಗ ರುಕ್ಮಿಣಿ ದೇವಿ ಹೇಳಿದ್ದು, ಬೇಡ ಕೊಲ್ಲಬೇಡಿ. ಹೇಳುತ್ತಾರೆ ಯಾಕೆ, ರುಕ್ಮಿಣಿ ದೇವಿಗೂ ದುಷ್ಟನಾದ ಅಣ್ಣ ಅಂದ್ರೆ ಅಭಿಮಾನವೇನು ಇಲ್ಲಂತೆ. ಈ ಕೊಲ್ಲಬೇಡಪ್ಪ, ಕೊಂದ್ರೆ ಸೂತಕ ಬರುತ್ತೆ, ಮದುವೆ ಆಗಲ್ಲ, ನಂತರ ಕೊಂದ್ರ ಆಯಿತು ಅಂತ, ಅದೇ ಕೊಲ್ಲಬೇಡ ಅಂತ ಹೇಳಿದ್ದಕ್ಕೆ ದುಷ್ಟರನ್ನ ಕೊಲ್ಲದೆ ಬಿಡಬಾರದು. ಅದಕ್ಕೇನು ಮಾಡಿದ ಕೃಷ್ಣ, ಕೊಂದಂತೆ ಮಾಡಿದ, ತಲೆ ಅರ್ಧ ಬೋಳಿಸಿದ, ಮೀಸ ಅರ್ಧ ತೆಗೆದ, ಕಳಿಸಿಕೊಟ್ಟ. ಅಷ್ಟರೊಳಗೆ ಬಲರಾಮ ದೇವರು ಬರ್ತಾರೆ, ತುಂಬಾ ಒಗ್ಗರಣೆ ಕೊಡ್ತಾರೆ ಕೃಷ್ಣನಿಗೆ. ಕೃಷ್ಣ ಹೀಗೆ ಮಾಡಬಹುದು ನೀನು, ಅದು ನಿನ್ನ ಮುಂದೆ ಆಗುವಂತಹ ಏನು ಹೆಂಡತಿ ಆಗುವಂತಹ ಹುಡುಗಿಯ ಅಣ್ಣ ಅವರನ್ನು ಹೀಗೆ ಮಾಡೋ ಸರಿಯಲ್ಲ ಅಂತ ಚೂರು ಒಗ್ಗರಣೆ ಕೊಟ್ಟು ಕೃಷ್ಣನ ಕರ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ಭಾಗವತದಲ್ಲಿಲ್ಲ, ಹರಿವಂಶದಲ್ಲಿ ವಿಶೇಷವಾಗಿ ಬರುತ್ತೆ. ನಂತರ ಕೃಷ್ಣನನ್ನ ಕರ್ಕೊಂಡು ಹೊರಟಿದ್ದಾರೆ. ಅದ್ಭುತವಾದ ಮಂಟಪ, ಅನಾದಿ ದಂಪತಿಗಳು, ಹೊಸದಾಗಿ ದಾಂಪತ್ಯ ಏನೂ ಇಲ್ಲ, ಆದರೂ ಮದುವೆ ಮಾಡಿದ್ರಂತೆ ಶಕ್ತಿ ಪೂರ್ತಿ ತರ. ಯಾಕಪ್ಪ ಮಾಡಿಕೊಂಡ ಅಂದ್ರೆ, ಭಕುತರಿಗಾಗಿ ಮದುವೆ ಹರುಬಿಕೊಂಡೆ, ಸುಲಭ ದೇವರ ದೇವ ವಿಜಯ ವಿಠಲರೆಯ ಹೇಳ್ತಾರೆ. ಆ ರೀತಿ ಭಗವಂತ ಮದುವೆಯನ್ನ ಮಾಡಿಕೊಂಡ. ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತುರ, ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾಸ. ಈ ಕಂಠದಲ್ಲಿ ಕಟ್ಟೋದು ಎಲ್ಲರ ಒಳ್ಳೆದಕ್ಕಾಗಿ, ನಮಗೇನು ಬೇಕಾಗಿಲ್ಲ, ನಮಗೆ ಒಳ್ಳೆದೇ, ನಾವೇ ನಾವು ಚೆನ್ನಾಗಿದ್ದೇವೆ, ಇನ್ನೊಬ್ಬರಿಗಾಗಿ ಮದುವೆ ಮಾಡಿಕೊಳ್ಳೋಣ ಅಂತ ಭಗವಂತ ಮದುವೆಯನ್ನ ಪೂರ್ಣ ಮಾಡಿದ.
ಹೇಳ್ತಾ ಇದ್ದಾರೆ. ಯಾರಾದರೆ ಕೃಷ್ಣನ ವಂಶವನ್ನು ಪೂರ್ಣವಾಗಿ ಕೇಳತಾರೋ, ಆ ವೃಷ್ಣಿ ವಂಶ, ಕೃಷ್ಣ ಹುಟ್ಟುವರೆಗೆ ಕೃಷ್ಣನ ವಂಶವನ್ನು ಮಾತ್ರ ಅಲ್ಲ ಮೊದಲಿಂದ ಕೇಳಿರಬೇಕು. ನೀವು ಕೇಳಿದಂತೆ ಎಲ್ಲ ಕೇಳಿದರಲ್ಲ, ಒಂದು ವಾರ ಕಷ್ಟಪಟ್ಟು ಕೇಳಿದ್ದೀರಾ, ಎಲ್ಲಾ ಹೆಸರುಗಳನ್ನ ಬೇಸರವಿಲ್ಲದೆ ಕೇಳಿದ್ದೀರಾ, ಒಂದನ್ನು ಬಿಡದೆ ಕೇಳಿದ್ದೀರಾ. ಅಂತ ಯಾರು ಕೇಳುತ್ತಾರೋ, ಕೃಷ್ಣನ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ವಿಶೇಷವಾಗಿ ವಂಶಧಾರಣೆ ಆಗುತ್ತೆ. ಎರಡು ವಂಶ ಯಾವುದು ಅಂದರೆ ಹೊರಗಿನ ವಂಶ, ಒಳಗಿನ ವಂಶ. ಯಾವುದು ವಂಶ ಅಂದರೆ ಭಕ್ತಿ ಜ್ಞಾನಗಳ ವಂಶ, ವೈರಾಗ್ಯದ ವಂಶ ಧಾರಣೆ ಆಗುತ್ತೆ. ಅವರಿಗೆಲ್ಲ ಭಗವಂತ ಪೂರ್ಣ ಅನುಗ್ರಹ ಮಾಡುತ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮಲ್ಲಿಗೆ ಏಳು ದಿವಸಗಳ ಕಾಲ ನಮ್ಮ ಸುರೇಂದ್ರ ರಾಯರು ಅವರು ಮಾಡಿಸಿದವರ ಹೆಸರು ಮಧ್ವರಾಜ್. ಹೌದಾ? ಒಟ್ಟಾರೆ ಆ ಕುಟುಂಬ ವರ್ಗದವರು ಅಲ್ವಾ, ವಂಶ ವೃದ್ಧಿ ಆಗಬೇಕು ಎಂಬ ಉದ್ದೇಶ, ಅದಕ್ಕಾಗಿ ಭಗವಂತ ಅವರನ್ನು ನಿಂತು ಮಾಡಿಸಿದ. ಮಾತು ಹೀಗಾದ್ರೆ ಚೆನ್ನಾಗಿರುತ್ತೇನೋ, ಅವರು ವಂಶವೃದ್ಧಿಯಾಗಿ ಹೇಳಿಸಿದ್ರು, ಅದಕ್ಕೆ ವಂಶವೃದ್ಧಿ ಆಗುತ್ತೆ ಅಂತ ಹೇಳೋದಕ್ಕಿಂತ ಸ್ವಾಮಿಗೆ ವಂಶವೃದ್ಧಿ ಮಾಡಿಸಬೇಕು ಅಂತ ಸಂಕಲ್ಪ ಇತ್ತು, ಅದಕ್ಕೆ ಹೇಳಿಸಿದ ಅವರಿಗೆ ಭಗವಂತ. ಇಷ್ಟಾರ್ಥ ಪೂರಣ ಮಾಡಲಿ. ಅಷ್ಟೇ ಅಲ್ಲದೆ ಮಗುವೊಂದು ಚೆನ್ನಾಗಿದ್ರೆ ಸಾಲದು, ಸುತ್ತು ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಬೇಕಾದ ಎಲ್ಲಾ ಜೀವನದಲ್ಲಿ ಎಲ್ಲ ಸಿಗಬೇಕು. ಭಗವಂತ ಎಲ್ಲವನ್ನ ಸಿಗುವಂತೆ ಮಾಡಲಿ. ಆಗ ಎಲ್ಲ ಕುಟುಂಬ ಎಲ್ಲರೂ ಚೆನ್ನಾಗಿರಲಿ. ಅವರು ಹೇಳಿಸಿದವರು ಹೇಳಿದವರು ಇಬ್ಬರಿದ್ರೆ ಸಾಲದು, ಕೇಳುವವರು ಬೇಕಲ್ಲ. ಅದಕ್ಕೆ ನೀವೆಲ್ಲ ಒಳ್ಳೆ ಶ್ರದ್ಧೆಯಿಂದ ಕೇಳಿದ್ದೀರಾ. ಭಗವಂತ ಎಲ್ಲರಿಗೂ ಜ್ಞಾನ ಭಕ್ತಿ ಆಯುಷ್ಯ ಆರೋಗ್ಯ ಸಾತ್ವಿಕ ಸಂಪತ್ತು, ದೇವರು ಸಿಗುವ ಸಂಪತ್ತು, ದೇವರನ್ನು ದೂರ ಮಾಡುವ ಸಂಪತ್ತು ಬೇಡ ನಮಗೆ, ದೇವರು ಸಿಗುವ ಸಂಪತ್ತು ನಮಗೆ ಬರಲಿ. ಆ ರೀತಿಯಾಗಿ ಭಗವಂತ ಕೇಳಿದ್ದನ್ನ ಅನುಷ್ಠಾನ ಮಾಡುವ ಭಾಗ್ಯವನ್ನು ಕೊಟ್ಟು ದಯಪಾಲಿಸಲಿ ಅಂತ ಎರಡು ವಾಕ್ಕುಸುಮಗಳನ್ನ ನನ್ನ ಗುರುಗಳಂತರ್ಯಾಮಿ ವಾದಿರಾಜ ವರದ ಮಧ್ವಪತಿ ಚತುರ್ಭುಜ ಕಾಳಿಂಗ ಮಥನ ಶ್ರೀಕೃಷ್ಣನ ಪದಾರವಿಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು. ನಾಳೆಯಿಂದ 6:30 7:30 ಉಪನ್ಯಾಸ, ಚತುರ್ದಶಿ ಅರ್ಧ ಆಗಿತ್ತು, ಚತುರ್ದಶಿ ಮುಂದುವರಿಯುತ್ತೆ ನಾಳೆಯಿಂದ. 7:30 ನಂತರ ಅರ್ಧ ಗಂಟೆ ಅಥವಾ 3/4 ಗಂಟೆ ಕಾಲ ಪಾಠವೂ ಇರುತ್ತೆ, ಇರುತ್ತೆ, ಪ್ರಾರಂಭ ಆಗುತ್ತೆ. ಆಸಕ್ತರಾದವರು ಇರಬಹುದು, ಮಣಿಮಂಜರಿ ಪ್ರಾರಂಭ ಆಗುತ್ತೆ.